ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನ ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನೀನು ಆಯ್ದುಕೊಂಡಂತ ಕೆಲವೇ ಮಕ್ಕಳನ್ನ ಒಂದು ಗುಂಪಾಗಿ ಸೇರಿಸಿ ನಿನ್ನ ಪರಿಶುದ್ಧ ನಾಮವನ್ನ ಸ್ಮರಿಸುವಂತ ಹಾಗೂ ಸತ್ಯವಾಕ್ಯಗಳನ್ನ ಅರಿಯುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮ್ಮ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ತಂದೆಯ ಅಂತ ದೇವರೇ, ಸಹೋದರ ಸಹೋದರಿಯರು ನಾವುಗಳೆಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಆಗದಿದ್ದರೂ ಕೂಡ ಸ್ವಾಮಿ, ಈ ಒಂದು ಕಷ್ಟ ಪರಿಸ್ಥಿತಿಗಳಲ್ಲಿ, ಕಷ್ಟದ ದಿವಸಗಳಲ್ಲಿ ಸ್ವಾಮಿ ನೀವು ಈ ರೀತಿಯ ಒಂದು ಮಾಧ್ಯಮಗಳ ಮುಖಾಂತರ ಒಟ್ಟಾಗಿ ಸೇರಿ ನಿನ್ನ ವಾಕ್ಯವನ್ನ ನಾವು ಎಡಬಿಡದೆ ಕೇಳುವಂತ, ಅದರಿಂದ ಸಿಗುವಂತ ಒಂದು ಆಶೀರ್ವಾದವನ್ನ ನಾವು ಪಡೆದುಕೊಳ್ಳುವಂತ ಒಂದು ಕೃಪೆಯನ್ನು ನಮ್ಮ ಪಾಲಿಗೆ ಅನುಗ್ರಹಿಸಿಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರವಾಗಲಿ. ಅಪ್ಪ, ನಾವು ಕೇಳುವಂತ ನಿನ್ನ ವಾಕ್ಯಗಳನ್ನ ನಾವು ಮರೆಯದೆ ಅದನ್ನ ಅನೇಕ ಆವರ್ತಿ ನಾವು ಮನಸ್ಸಿನಲ್ಲಿ ತಂದುಕೊಂಡು ಸ್ವಾಮಿ ಆ ರೀತಿ ನಾವು ನಡೆಯುವ ಹಾಗೆ ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ಮಾರ್ಗದಲ್ಲಿ ನಾವು ನಡೆಯುವಂತೆ ಕೃಪೆ ಮಾಡಿ ನಮ್ಮನ್ನು ಆರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ತಂದೆಯ ಅಂತ ದೇವರೇ, ವಾಕ್ಯವನ್ನ ಬೋಧಿಸುವಂತ ಪ್ರಿಯ ಸಹೋದರರ ಮೇಲೆ ನಿಮ್ಮ ದಿವ್ಯಾಶೀರ್ವಾದವಿರಲಿ ತಂದೆಯೇ. ಅವರಿಗೆ ತುಟಿಗೆ ತುಟಿಯಾಗಿಯೂ ಬಾಯಿಗೆ ಬಾಯಿಯಾಗಿಯೂ ಇದ್ದುಕೊಂಡು ಪರಿಶುದ್ಧಾತ್ಮನ ಮುಖಾಂತರ ಮಾತನಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಕೇಳುವಂತ ನಮಗೂ ಕೂಡ ನಿನ್ನ ಆತ್ಮನನ್ನ ಸುರಿಸಿ ಸ್ವಾಮಿ, ನಾವು ಕೇಳಿದಂತ ವಾಕ್ಯಗಳನ್ನ ಬಹಳ ಪ್ರೀತಿಯಿಂದ, ನಮ್ರತೆಯಿಂದ, ಭಯಭಕ್ತಿಯಿಂದ ಸೇವಿಸುವಂತೆ ಸ್ವಾಮಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿಯ ದಿವ್ಯವಾದ ಹೆಸರಿನಲ್ಲಿ ಅತಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್ ಆಮೆನ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಸೊ ನಾವು ಕಳೆದ ಒಂದು ವಾರದಲ್ಲಿ ಏನ್ ಮಾಡಿದ್ರೆ ಬ್ರದರ್ ರಸಲ್ ಬರೆದಂತ 6ನೇ ವಾಲ್ಯೂಮ್ನ ನಾವೇನ್ ಮಾಡಿದ್ರೆ ಅದನ್ನ ನಾವು ಧ್ಯಾನ ಮಾಡಕ್ಕೆ ನಾವು ಶುರು ಮಾಡಿದ್ರೆ, ಅಂದ್ರೆ ಕಳೆದ ವಾರ ನೋಡ್ಬೇಕಾದ್ರೆ ನಾವು ನೋಡಿರಂತ ಒಂದು ಚಾಪ್ಟರ್ ಯಾವ್ದು ನೋಡ್ಬೇಕಾದ್ರೆ ಏನ್ರಿ, ಚಾಪ್ಟರ್ ನಂಬರ್ 15, ಅದರ 15ನೇ ಒಂದು ಅಧ್ಯಾಯ 6ನೇ ವಾಲ್ಯೂಮ್ನಲ್ಲಿ ನಾವೇನ್ ಮಾಡಿದ್ರೆ ಅದನ್ನ ಓದಕ್ಕೆ ಶುರು ಮಾಡಿದ್ರೆ ಆಫ್ ದ ನ್ಯೂ ಕ್ರಿಯೇಷನ್, ನೂತನ ಸೃಷ್ಟಿಯ ಒಂದು ಏನ್ರಿ ಹೋರಾಟಗಳು, ಅದರ ಒಂದು ಶತ್ರು ಅಂತ ಏನ್ ಮಾಡಿದ್ರೆ ಆ ಅಧ್ಯಾಯದಲ್ಲಿ ನಾವೇನ್ ಮಾಡಿದ್ರೆ ನಾವು ಧ್ಯಾನ ಮಾಡಕ್ಕೆ ನಾವು ಶುರು ಮಾಡಿದ್ರೆ. ಸರ್ ನೋಡ್ಬೇಕ್ರೆ ಕಳೆದ ವಾರ ನಾವು ನೋಡಿರಂತ ಒಂದು ಅಂಶಗಳು, ಅದರ ಯಾರಿಗಾರ ಒಂದು ಜ್ಞಾನ ಇದ್ರೆ ಸ್ವಲ್ಪ ಹೇಳ್ತೀರ ಪಾಯಿಂಟ್ಸ್ ಗಳು, ಯಾರಿಗ ಐಡಿಯಾ ಇದೆಯಾ ಲಾಸ್ಟ್ ಟೈಮ್ ನಾವು ಓದಿರೋದು ಏನು ಅಂತ? ಓ ಬ್ರದರ್, ಅದೇ ಲೋಕದಲ್ಲಿ ಕಷ್ಟ ಸಂಕಟಗಳು ಇರುತ್ತೆ, ಆದ್ರೆ ಸರಿಯಾದ ರೀತಿನಲ್ಲಿ ಬಂದ್ರೆ ಮಾತ್ರ ಅವು ದೇವರಿಂದ ಬಂದಿದ್ದು ಅಂತ ತಗೊಳ್ಬೇಕು. ಸೈತಾನ ಎಲ್ಲಾ ರೀತಿನಲ್ಲೂ ವಂಚನೆ ಮಾಡಕ್ ನೋಡ್ತಾ ಇರ್ತಾನೆ. ಅದು ಹೊಟ್ಟೆ ಬಾಕತನದಿಂದ ಇದರಿಂದ ನಮ್ಗೆ ಅನಾರೋಗ್ಯ ಬಂದಾಗ ಅದು ದೇವರಿಂದ ಬಂದಿದ್ದು ಅಂತ ನಾವು ಇದ್ ಮಾಡ್ಕೊಳ್ಬಾರ್ದು. ಸರಿಯಾದ ರೀತಿನಲ್ಲಿ ಬಂದ್ರೆ ದೇವರು ನಮ್ಗೆ ಆ ಇದರಲ್ಲೂ ಕೂಡ ಬಲವನ್ನು ಕೊಟ್ಟು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಅದು ರಸ ನೋಡ್ಬೇಕ್ರೆ ಅನ್ಯಾಯಿಸ್ಬಿಟ್ಟು ಖಂಡಿತವಾಗ ದೇವರಿಂದ ಬರೋದು ಅಲ್ಲ ಅಂತ ನಾವ್ ಮಾಡಕ್ ನಾವು ಪರಿಗಣಿಸ್ಬೇಕು. ನೋಡ್ಬೇಕ್ರೆ ಏನಂದ್ರೆ ನಾವು ನೀತಿ ನ್ಯಾಯವಾಗಿ ನಡೆದಿ ಕ್ರಿಸ್ತರ ನಿಮಿತ್ತವಾಗಿ ಬರುವಂತ ಹಿಂಸೆಗಳು ಏನಾಗಿದೆ ಅಲ್ಲ ಉಂಟು, ದೇವರಿಂದ ಬರುವಂತ ಒಂದು ಸೈನ್ಗಳು ಅಂದ್ರೆ ಅದ್ ನೋಡ್ಬೇಕ್ರೆ ಅಪೋಸ್ಟಲ್ ಪೌಲ್ ಏನ್ರಿ ಫಿಲಿಪ್ಪಿಗೆ ಬರುವಂತ ಪತ್ರಿಕೆ ಹೇಳ್ತಾರೆ, ಐ ಬೇರ್ ಇನ್ ಮೈ ಬಾಡಿ ದಿ ಮಾರ್ಕ್ಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಅದರ ಸೊ ಏನಪ್ಪ, ಯೇಸು ಕ್ರಿಸ್ತನ ಒಂದು ಅವ್ರ ದೇಹದಲ್ಲಿ ಇಟ್ಟಿರಂತ ಒಂದು ಚಿಹ್ನೆಗಳು ಯಾವ್ದಂತಂದ್ರೆ ಸಫರಿಂಗ್ಸ್ ಆಫ್ ಕ್ರೈಸ್ಟ್, ಕ್ರಿಸ್ತನ್ಗಾಗಿ ಅಂತಾರೆ ಅವ್ರ ಒಂದು ಇದರಲ್ಲಿ ಬರುವಂತ ಒಂದು ಹಿಂಸೆಗಳು ಅಂತ ಹೇಳ್ತಾರೆ. ಸದ್ಯ ನೋಡ್ಬೇಕ್ರೆ ಅದ್ ಯಾವ ರೀತಿಯಲ್ಲಿ ಇರ್ಬೋದು ಅಂದ್ರೆ ಕಾಯಿಲೆಗಳ ರೀತಿಯಲ್ಲಿ ಇರ್ಬೋದು ಅಂದ್ರೆ, ಅಥವಾ ಬೇರೆ ಯಾವ ರೀತಿ ಬಡತನ ಇರ್ಬೋದು, ಅಥವಾ ಒಂದು ಹಿಂಸೆ ಇರ್ಬೋದು, ಒಂದು ತೊಂದರೆಗಳು ಇರ್ಬೋದು ಅದರ. ಸೊ ಇವೆಲ್ಲ ಒಂದು ಸಿಚುವೇಶನ್ಸ್ ಅಲ್ಲಿ ದೇವ್ರೇನ್ ಮಾಡ್ತಾರೆ ನಮ್ಮನ್ನ ಆ ಮಹಾ ಪದವಿಗೆ ಏನ್ ಮಾಡ್ತಾರೆ ನಮ್ಮನ್ನ ಸಿದ್ಧ ಮಾಡ್ತಾರೆ ಅಂತ ನಮ್ಗೆ ನಾವು ಅದನ್ನ ಭಾವಿಸ್ಬೇಕು ಅಂತ ಹೇಳ್ತಾರೆ. ಅದರ ಸದ್ಯ ನೋಡ್ಬೇಕ್ರೆ ಏನಂದ್ರೆ ನಮ್ಮ ಏನಂತಾರೆ ಅನುತಾಪ ಉಳ್ಳಂತ ಮಹಾಜಕ ಅದಕ್ಕೆ ಒಂದು ಸಿದ್ಧತೆ ಏನ್ ಮಾಡ್ತಾರೆ ನಮ್ಮನ್ನ ಮಾಡ್ತಾ ಇದ್ದಾರೆ ಅಂತ ನಾವೇನ್ ಮಾಡಕ್ಕು ನಮ್ಮ ದೇವರು ಕೊಡಂತ ಒಂದು ಕೃಪೆಗಳಿಗೆ ನಾವ್ ಏನಾಗ್ಬೇಕು ತುಂಬಾ ಸಂತೋಷ ಪಡಕ್ ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ನಾನು ಯಾವ್ದಲ್ಲಿ ನಾನು ತುಂಬಾ ಹೆಚ್ಚಳ ಪಡ್ತೀನಿ ಅಂದ್ರೆ ದೇವ್ರು ನಮ್ಗೆ ಕೊಟ್ಟಂತ ಹಿಂಸೆಗಳಲ್ಲಿ ನಮ್ಗೆ ಏನ್ ಮಾಡ್ತೀನಿ ದೇವ್ರಿಗೆ ತುಂಬಾ ನಾನು ಏನ್ ಮಾಡ್ತೇನೆ ಸಂತೋಷ ಉಳ್ಳವನಾಗಿದ್ದೀನಿ ಅದ್ನಲ್ಲಿ ಏನ್ ಮಾಡಿದ್ರೆ ತುಂಬಾ ನಾನು
ಸಂತೋಷ ಪಡ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರ. ಸರಿ ನೋಡ್ಬೇಕ್ರೆ ಏನ್ರಿ ಕಳೆದ ವಾರ ನಾವ್ ಏನ್ ಮಾಡಿದ್ರಿ ಇವೆಲ್ಲಾ ವಿಚಾರಗಳನ್ನ ನಾವ್ ಏನ್ ಮಾಡಿದ್ರಿ ನಾವ್ ಅದನ್ನ ನೋಡಿದ್ರಿ ಅದರ ಸೊತ್ತಿಗೆ ನಾವು ಈ ವಾರ ಏನ್ ಮಾಡೋಣ ಅದನ್ನ ನಂಗೆ ನಾವ್ ಏನ್ ಮಾಡೋಣ ನಾವ್ ಅದನ್ನ ಕಂಟಿನ್ಯೂ ಮಾಡೋಣ ಅದರ ಸೊತ್ತಿಗೆ ಈ ವಾರ ನಾವು ಎಲ್ಲಪ್ಪ ಕಂಟಿನ್ಯೂ ಮಾಡೋಣ ಅಂತ ನೋಡ್ದ ಅಂತಂದ್ರೆ ಏನ್ರಿ ನಮ್ಮ ಇಂಗ್ಲಿಷ್ ಅಲ್ಲಿ ನೋಡ್ಬೇಕ್ರೆ ಏನ್ರಿ ಪೇಜ್ ನಂಬರ್ 634 ಲಾಸ್ಟ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ನೋಡ್ಬೇಕಾರೆ ಏನ್ರಿ 348 ಅಲ್ಲಿ ಏನ್ರಿ ಮೊದಲನೇ ಒಂದು ಪ್ಯಾರಾಗ್ರಾಫ್ ಈ ಲೋಕದವರು ಅಂತ ಮುಟ್ಟಿ ಬರುವಂತ ಒಂದು ಅಂಶದಿಂದ ಏನ್ ಮಾಡೋಣ ನಾವು ಅದನ್ನ ಓದೋಣ. ಸೊ ಪ್ಯಾರಾಗ್ರಾಫ್ ಈ ಲೋಕದವರು ತಮ್ಮ ಅಸ್ವಸ್ಥತೆಗಳಿಗಾಗಿ ಗಿಡಮೂಲಿಕೆಗಳನ್ನು ಹುಡುಕುತ್ತಿರುವಾಗ ನೂತನ ಸೃಷ್ಟಿಗಳು ಇದರಲ್ಲಿ ಯಾವುದನ್ನೂ ಬಯಸದೆ ಅವರು ತಮ್ಮ ವಿಶ್ವಾಸವನ್ನು ತೋರುವುದಕ್ಕಾಗಿ ಎಲ್ಲಾ ನೋವುಗಳನ್ನು ಸಹಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ಇದು ನೀಡುವುದೇ ಯಾವ ಕಾರಣವಾಗಿಯೂ ಇಲ್ಲ. ಅದರ ಸತ್ಯ ನೋಡ್ಬೇಕ್ರೆ ಏನ್ರಿ ಯಾವ ಕಾರಣವಾಗೋ ಅಲ್ಲ. ಅದರ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಏನ ಸಾಮಾನ್ಯವಾಗಿ ಇದು ಎಲ್ಲಿ ನಡೀತಾ ಇದ್ರೆ ಏನ್ರಿ ಪೆಂಟಿಕಾಸ್ಟ್ ಮಿಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ತುಂಬಾ ನಡೀತಾ ಇದ್ರೆ ನೋಡ್ಬೇಕ್ರೆ ಯಾರ ಕಾಯಿಲೆ ಬಂತು ಅಂದ್ರೆ ಏನ್ ಮಾಡ್ತಾರಂದ್ರೆ ಓ ಈ ಕಾಯಿಲೆ ಬಂದಿರೋದು ಯಾರಿಂದ ಅಂದ್ರೆ ಇದು ಸೈತಾನಿಂದ ಏನ್ ಮಾಡಿರೋದು ನಮ್ಗೆ ಬಂದಿರೋದು. ಸೊ ನಮ್ಗೆ ದೇವ್ರ ವಿರುದ್ಧವಾಗಿ ನಮ್ಗೆ ಸೈತಾನ ಏನ್ ಮಾಡ್ತಾನೆ ಎಲ್ಲ ಕ್ರಿಯೆಗಳು ಮಾಡ್ತಾವನೆ ಅವನಿಂದ ಏನಾಗ್ತಾ ಇದೀವಲ್ಲ ಇವೆಲ್ಲ ಬರ್ತಾ ಇರೋದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಹೆಂಗೆ ಜಯಿಸ್ತಾರೆ ಅಂತಂದ್ರೆ ನಾವು ಏನೋ ಔಷಧಿಗಳು ಏನ್ ಮಾಡಕ್ ಹೋಗ್ಬಿಡ್ದು ತೋಣಕ್ ಹೋಗ್ಬಿಡ್ದು ಅದ್ರ ಬದಲಾಗಿ ನಾವು ಏನಾಗ್ಬೇಕು ನಾವ್ ವಿಶ್ವಾಸದಲ್ಲಿ ದೃಢವಾಗಿ ಇದ್ದು ದೇವತೆ ಏನ್ ಮಾಡಕ್ ಮುಂಡ್ಕಾಂಡ್ಬಿಡಿ ನಾವು ಪ್ರಾರ್ಥನೆ ಮಾಡ್ಬೇಕು ದೇವ್ರ ಏನ್ ಮಾಡ್ತಾರೆ ಇವೆಲ್ಲಾನು ಏನ್ ಮಾಡ್ತಾರೆ ನಮ್ಗೆ ನಿವಾರಿಸ್ಬಿಡ್ತಾರೆ ಅಂದ್ಬಿಟ್ಟು ಈ ಒಂದು ತಪ್ಪಾದ ನಂಬಿಕೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ಒಂದು ಹಠದ ಒಂದು ಸ್ವಭಾವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೇ ರೀತಿ ಒಂದು ಮೆಡಿಸಿನ್ಸ್ ಏನ್ ಮಾಡ್ಕೋಲ್ಲ ಹೌದಾ ಟ್ರೀಟ್ಮೆಂಟ್ ಏನೋ ತಗೊಳೋದಕ್ಕೆ ಹೋಗಲ್ಲ. ಸರಿ ನೋಡ್ಬೇಕ್ರೆ ದೇವ್ರ ಮಕ್ಳು ಈ ತರ ಮಾಡ್ಬೇಕಾ ಅಥವಾ ಯಾವ್ದೇ ರೀತಿ ಒಂದು ಏನ್ರಿ ಒಂದು ಔಷಧಿಗಳು ಅಥವಾ ಯಾರೇನು ಟ್ರೀಟ್ಮೆಂಟ್ ಗಳನ್ನ ತಗೊಂಬಾರ್ದಾ ಅಂತ ಹೇಳ್ಬೇಕ್ರೆ ಖಂಡಿತವಾಗೂ ಇಲ್ಲ. ದೇವ್ರ ಮಕ್ಳು ಮಾಡ್ಬೇಕು ಅದನ್ನ ತಗೊಂಡ್ಲೇಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕಂದ್ರೆ ಇದನ್ನೆಲ್ಲ ಏರ್ಪಾಡ್ ಮಾಡಿರೋದು ಯಾರು ಅಂತಂದ್ರೆ ಏನ್ರಿ ತಂದೆ ದೇವ್ರೇನ್ ಮಾಡೋದನ್ನ ಏರ್ಪಾಡ್ ಮಾಡ ನೋಡಿ ಅದ್ರ ಮುಂದೆ ಕೇಳ್ತಿರ್ಬೋದು ಅಸಲು ಯಾವ ತರ ಅಂತ. ಈ ಸುವಾರ್ತಾ ಯುಗದಲ್ಲಿ ದೇವರು ತನ್ನ ಜನರೊಂದಿಗೆ ಅವರ ದೇಹಕ್ಕೆ ಅನುಸಾರವಾಗಿ ವ್ಯವಹರಿಸುವುದಿಲ್ಲ, ಆದರೆ ನೂತನ ಸೃಷ್ಟಿಗಳಾಗಿ ವ್ಯವಹರಿಸುತ್ತಾನೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಇದು ನಮ್ಮ ಮನಸ್ಸಿನಲ್ಲಿ ಉತ್ತಮ ಪರಿಣಾಮವನ್ನು ಬೀರಬೇಕು. ಮಾಂಸವು ಯಾವುದಕ್ಕೂ ಬರುವುದಿಲ್ಲ, ನಾವು ಹೇಗೋ ಅದನ್ನು ಮರಣಕ್ಕೆ ಲಯವಾಗುವುದಕ್ಕೆ ಪ್ರತಿಷ್ಠಿಸಿದ್ದೇವೆ. ನೂತನ ಸೃಷ್ಟಿಗಳಾಗಿ ನಮ್ಮ ಆಸಕ್ತಿಯೇ ನಮ್ಮ ಮುಖ್ಯ ಚಿಂತೆಯಾಗಿರಬೇಕು, ಆದರೆ ನಮ್ಮ ಮರ್ತ್ಯ ಶರೀರಗಳ ಬಗ್ಗೆ ಅವುಗಳನ್ನು ಸಮಂಜಸವಾಗಿ ಕ್ರಮವಾಗಿ ಇಟ್ಟುಕೊಳ್ಳುವ ಬಗ್ಗೆ ಆರಾಮದಿಲ್ಲದಿರುವಿಕೆಯ ಕೊರತೆಯಿಂದ ಮುಕ್ತವಾಗುವ ಬಗ್ಗೆ ನಮಗೆ ಹಕ್ಕು ಇದೆ. ಆದರೆ ಅವು ಯಾವಾಗಲೂ ನಮ್ಮ ಸೇವೆಯ ಒಡಂಬಡಿಕೆಯನ್ನು ನೆರವೇರಿಸಲು ನಮ್ಮ ಸೇವಕನಂತೆ ಇರಬೇಕಾಗುತ್ತದೆ. ಅವು ಹಸಿದು ಆಹಾರವನ್ನು ಮತ್ತು ಪಾನೀಯಗಳನ್ನು ಕೇಳುತ್ತವೆಯೋ ಅವುಗಳನ್ನು ಒದಗಿಸುವುದನ್ನು ಕರ್ತನು ಒಪ್ಪುತ್ತಾನೆಂದು ನಾವು ನಂಬುತ್ತೇವೆ. ಅವುಗಳು ನಾವು ನಿಷ್ಠೆಯಿಂದ ಕರ್ತನ ಕಾರ್ಯವನ್ನೆಸಗಲು ನಮ್ಮನ್ನು ಶಕ್ತರನ್ನಾಗಿ ಮಾಡುತ್ತವೆ. ಶೀತ ಮತ್ತು ಅಸೌಕರ್ಯವನ್ನು ಅನುಭವಿಸುತ್ತೇವೆಯೋ ಅದಕ್ಕೆ ದೇವರು ಒಪ್ಪುವಂತಹ ಬಟ್ಟೆಗಳನ್ನು ಒದಗಿಸುವುದು ನಮ್ಮ ಹಕ್ಕು. ಅದು ಜ್ವರದ ತಾಪದಿಂದ ಬಳಲುತ್ತಿದೆಯೋ ಅಥವಾ ನೋವಿನಿಂದ ನರಳುತ್ತಿದೆಯೋ ನಾವು ಪ್ರಯೋಜನಕಾರಿ ಎಂದು ತಿಳಿದಿರುವ ಯಾವುದೇ ಉಪಶಮನವನ್ನು ನೀಡಿ ಅವನ್ನು ಕಡಿಮೆಗೊಳಿಸುವುದು ನಮ್ಮ ಕರ್ತವ್ಯ. ಆದರೆ ನಾವು ನಮ್ಮನ್ನು ಸೂಕ್ಷ್ಮ ದೃಷ್ಟಿಯುಳ್ಳವರಿಗೆ, ಕ್ರೈಸ್ತ ವಿಜ್ಞಾನಿಗಳಿಗೆ, ವಶೀಕರಣ ಮಾಡುವವರಿಗೆ ಅಥವಾ ವಿರೋಧಿಯ ಸಹಾಯದಿಂದ ಮಂತ್ರೋಚ್ಚಾರಣೆ ಮಾಡಿ ಕಷ್ಟ ನಿವಾರಣೆ ಮಾಡುತ್ತೇನೆಂದು ಹೇಳಿಕೊಂಡು ನಮ್ಮ ಮನಸ್ಸನ್ನು ಪಾಶದಿಂದ ಬಂಧಿಸುವವರಿಗೆ ಒಪ್ಪಿಸಬಾರದು. ತಮ್ಮ ಬಡ ದುರ್ಬಲವಾದ ಮರಣದ ಅಂಚಿನಲ್ಲಿರುವ ದೇಹದ ಪಾಲನೆಯಲ್ಲಿ ಸ್ವಾಭಾವಿಕ ಮಾನವರು ಅನುಭವಿಸುವ ಎಲ್ಲಾ ಸೌಕರ್ಯಗಳನ್ನು ಪಡೆಯಲು ನೂತನ ಸೃಷ್ಟಿಗಳು ಬದ್ಧರಾಗಿದ್ದಾರೆ. ಅಷ್ಟೇ ಏಕೆ, ಇನ್ನೂ ಹೆಚ್ಚಾಗಿ ಪ್ರತಿಯೊಬ್ಬ ನೂತನ ಸೃಷ್ಟಿಯು ತನ್ನ ದೇಹದ ಸಮಂಜಸವಾದ ಜಾಗರೂಕತೆ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ನೂತನ ಸೃಷ್ಟಿಯಲ್ಲಿ ಆತನ ಕರ್ತವ್ಯವು ತೀವ್ರಗೊಳ್ಳುತ್ತದೆ. ಕಾರಣವೇನೆಂದರೆ ಅವರ ದೇಹವು ಮರಣ ಪರ್ಯಂತರ ಕರ್ತನ ಸೇವೆಗೆ ಸಮರ್ಪಿತವಾಗಿದೆ ಮತ್ತು ಅವರು ತಮ್ಮಿಂದಾದ ಮಟ್ಟಿಗೆ ಹೆಚ್ಚಿನ ತ್ಯಾಗದ ಸೇವೆಯನ್ನು ಮಾಡಬೇಕಾಗುತ್ತದೆ. ನೋಡ್ಬೇಕ್ರೆ ಇದಕ್ಕೆ ಏನಪ್ಪ ಬ್ರದರ್ ಉತ್ತರ ಕೊಡ್ತಾರೆ ಅಂತಂದ್ರೆ ಏನ್ರಿ ನಾವ್ ಇವಾಗ ನಮ್ಗೆ ಕಾಯಿಲೆ ಬರ್ಬೇಕಾದ್ರೆ ನಾವು ಔಷಧಿಗಳ ನಾವು ಅಥವಾ ವೈದ್ಯ ಡಾಕ್ಟರ್ಗಳನ್ನ ನಾವು ಭೇಟಿ ಮಾಡ್ಬೇಕಾ ಅಥವಾ ಇದನ್ನ ನಾವು ತಗೊಬೇಕಾ ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ ನಾವ್ ಏನ್ಬೇಕದನ್ನ ಅದನ್ನ ತಗೊಂಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ಬೇಕ್ರೆ ಏನಂದ್ರೆ ಈ ನೂತನ ಸೃಷ್ಟಿ ಎಲ್ಲಪ್ಪ ಇರೋದು ಅಂತಂದ್ರೆ ಈ ಹಳೆ ಮನುಷ್ಯನ ಏನಾಗಿರೋದು ಅಲ್ಲಿರೋದು ಅದರ ಸಂಗ್ರೆ ಈ ಹಳೆ ದೇಹದ ಒಳಗಡೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ ನೂತನ ಸೃಷ್ಟಿ ಮಾಡಿದಾರೆ ಇಟ್ಟಿದ್ರೆ ಮಣ್ಣಿನ ಘಟಕದಲ್ಲಿ ನಿಕ್ಷೇಪಣೆ ಏನ್ ಮಾಡಿದಾರೆ ಇಟ್ಟಿದ್ರೆ ಅಂತ 2:4-8 ಹೇಳ್ತಾರೆ. ಅಂದ್ರೆ ದೇವರು ನಮ್ಮನ್ನ ಎಲ್ಲಿಟ್ಟಿದ್ರೆ ಅಂದ್ರೆ ಈ ಒಂದು ಹಳೆಯ ಶರೀರದಲ್ಲಿ ಇಟ್ಟಿದ್ರೆ ಈ ಹಳೆಯ ಶರೀರನ ನೋಡ್ಕೊಂಡಂತದ್ದು ಇರ್ರಿ ಯಾರ ಕರ್ತವ್ಯ ಅಂದ್ರೆ ನೂತನ ಸೃಷ್ಟಿಗೆ ಒಂದು ಜ್ಞಾನವಾಗಿ ಮಾಡೋದು ನೋಡ್ಕೊಂಡಂತ ನಮ್ ಕರ್ತವ್ಯ. ಅದರ ಅದಕ್ಕೆ
ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಇವಾಗ ಕಾಯಿಲೆ ಬಂದವಾಗ ಮಾತ್ರ ಡಾಕ್ಟರ್ ಹೋಗ್ತೀರಾ ಏನ್ರಿ, ಕಾಯಿಲೆ ಬಂದವಾಗ ಮಾತ್ರ ಮೆಡಿಸಿನ್ ತಗೊಂಡ್ರೆ ಇರ್ಬೇಕಾದ್ರೆ ಇದು ಯಾವ ನ್ಯಾಯ? ಹೊಟ್ಟೆ ಹಸ್ತಾವ ನಾವೇನ್ ಮಾಡ್ತೀರಿ? ಊಟ ತಿಂತೀರಿ. ಬಾಯಾರಿಕೆ ಆದವಾಗ ಏನ್ ಮಾಡ್ತೀರಿ? ನೀರು ಕುಡಿತೀರಿ. ಇದಕ್ಕೆಲ್ಲ ಏನ್ರಿ ಭೂಲೋಕದ ವಿಚಾರಗಳು ನಡೀತದೆ ಅದರ. ಆದ್ರೆ ಏನ್ರಿ ನಾವು ಯಾವ ತರ ಬಿಟ್ಬಿಡ್ತೀರಿ? ಯಾವ್ದ್ರ ಮಾತ್ರ ನಮ್ ವಿಶ್ವಾಸ ನಂಬಿಕೆನ ನೋಡ್ಸೋದಕ್ಕೆ ಒಂದು ಮುಂದಕ್ಕೆ ಹೋಗ್ತಾರೆ ಅಂತಂದ್ರೆ ಏನ್ರಿ ಒಂದು ಕಾಯಿಲೆ ವಿಚಾರದಲ್ಲಿ ಆತರ ಏನ್ ಮಾಡಕ್ ಹೋಗ್ಬಿಡ್ದವ, ಅದನ್ನ ಮಾಡಕ್ ಹೋಗ್ಬಾರ್ದು ಅಂತ. ಯಾಕೆ ಅಂತಂದ್ರೆ ನೋಡಿ, ನಮ್ಮ ನಾವ್ ಏನ್ ಮಾಡಿದ್ರಿ, ನಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡಿದ್ರಿ ಇವಾಗ ಅರ್ಪಿಸಿದ್ರಿ. ಸಜೀವ ಯಜ್ಞ ಅಂತ ಏನ್ರಿ, ಜೀವಂತವಾಗಿರ್ಬೇಕಂದ್ರೆ ನಮ್ಮ ದೇಹಗಳ ಏನ್ ಮಾಡಿದ್ರು ಇವಾಗ ನಾವು ತ್ಯಾಗವಾಗಿ ಮಾಡಿರೋದು. ಅಂದ್ರೆ ಏನಂತ, ಈ ದೇಹ ಇಮೇನ ದೇವ್ರೆ ನನ್ಗೋಸ್ಕರ ಉಪಯೋಗಿಸ್ಕೊಂಡ್ರೆ ನಿನ್ಗೋಸ್ಕರ ಮಾಡ್ತಾ ಇದ್ದೆ ನಾನು ಉಪಯೋಗಿಸ್ಕೊಂತ ಹೇಳ್ತಾರೆ. ಇವಾಗ ನಾವು ಈ ದೇಹನ ಉಪಯೋಗಿಸ್ಕೊಬೇಕಂದ್ರೆ, ಈ ದೇಹ ಗಟ್ಟಿ ಮುಟ್ಟಾಗಿ ಇದ್ರೆ ತಾನೇ ಆರೋಗ್ಯವಾಗಿರುತ್ತೆ, ಎಲ್ಲಾ ರೀತಿ ಉಪಯೋಗಿಸಕ್ ಸಾಧ್ಯ. ಇವಾಗ ಎಲ್ಲ ಒಂದ್ ಕಡೆ ನಾವು ಹೋಗ್ಬೇಕು, ಟ್ರಾವೆಲ್ ಮಾಡ್ಬೇಕು, ದೇವ್ರ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ, ಅದರ ಇಲ್ಲ ದೇವ್ರ ವಾಕ್ಯನ ಮಾತಾಡ್ಬೇಕು ಅಂತ ತಿಳ್ಕೊಳ್ಳಿ, ಅದರ ಓದ್ಬೇಕು ಅಂತ ತಿಳ್ಕೊಳ್ಳಿ. ಅವಾಗ ನಮ್ಗೆ ಆರೋಗ್ಯ ಇರುತ್ತೆ, ನಮ್ ಮಾಡಕ್ ಸಾಧ್ಯ? ನಾವ್ ಕಾಯಿಲೆಯಿಂದ ನಡ್ತಾ ಇದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗ್ತದ? ಖಂಡಿತವಾಗೂ ಆಗಲ್ಲ. ಅಂದ್ರ ಅದಕ್ಕೆ ಹೇಳ್ಬೇಕು ಏನ್ ಹೇಳ್ತಾರೆ ಅಂದ್ರೆ, ನಾವು ಈ ದೇಹಕ್ಕೆ ಬೇಕಾಗಿರೋಂತ ಒಂದು ರೀಸನಬಲ್ ಕೆಲಸನೇ ಮಾಡ್ಬೇಕು, ಮಾಡ್ಲೇ ಬೇಕು ಅಂತ ಹೇಳ್ತಾರೆ. ಅದ್ ಎಕ್ಸಾಂಪಲ್ಸ್ ಕೊಡ್ತಾರೆ ಬದ್ರ ಅಸಲು. ಅದರ ಚಳಿ ಆದ್ರೆ ಏನ್ ಮಾಡ್ತೀವಿ ನಾವು? ಬಟ್ಟೆ ಹಾಕೊಂತೀರಿ. ಅದ್ರ ಅದಕ್ಕೆ ಏನಂತ ತಕ್ಕಂತ ಬಟ್ಟೆಗಳು ಹಾಕೊಂತೀರಿ, ಸ್ವೆಟರು ಇಲ್ಲ ಬೆಚ್ಚಿಗಿರ ಜರ್ಕಿನೋ ಏನ್ ಮಾಡ್ತೀರಿ, ಅದನ್ನ ಹಾಕೊಂತೀರಿ ಅದರ. ಸೊ ಅದೇ ರೀತಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಏನ್ರೇ ನಮ್ಮ ಒಂದು ನೂತನ ಸೃಷ್ಟಿಗೆ ಬೇಕಂತ ಎಲ್ಲಾ ಕಾರ್ಯಗಳೇ ಮಾಡ್ಬೇಕು, ಅವ್ರವರು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಅದರ. ಅದ್ ಹೇಳ್ಬೇಕ್ರೆ ಏನ್ರೇ, ಇವಾಗ ನಾವು ಹೊಟ್ಟೆ ಪಾಡ ಅಂತ ಹೇಳಿದ್ರಿ ಅದರ, ಅಂದ್ರೆ ಊಟದ ವಿಚಾರಕರ ಹೇಳಿದ್ರಿ ಅದರ. ಅದೇ ತರ ಎಲ್ಲಾ ವಿಚಾರದಲ್ಲಿ ಏನಾಗ್ಬೇಕಂತೆ, ನೀಟ್ ಅಂಡ್ ಕ್ಲೀನಿನೆಸ್ ಮಾಡ್ಬೇಕು ನಾವು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರು. ಯಾಕಪ್ಪ ನೀಟ್ ಅಂಡ್ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ, ನಾವು ಏನ್ ಹೇಳಿದ್ರಿ, ದೇವರಿಗೆ ನಮ್ಮ ದೇಹಗಳನ್ನ ಸಜೀವಾಗಿ ನಾವು ಏನ್ ಮಾಡ್ತೀರಿ, ಅರ್ಪಿಸ್ತೀರಿ ಅಂತ ಹೇಳಿದ್ರೆ ಅದರ. ಅದೇ ಆ ಯಜ್ಞ ಹೆಂಗಿರ್ಬೇಕು ಅಂತಂದ್ರೆ, ಏನಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಪ್ಯೂರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಖಂಡಿತವಾಗೂ ನಮ್ಮ ಯೇಸು ಕ್ರಿಸ್ತನ ರಕ್ತನ ಪ್ಯೂರ್ ಮಾಡೋದು. ಆದ್ರೆ ಈ ದೇಹದಲ್ಲಿ ಇರ್ಬೇಕಾದ್ರೆ ಆದಷ್ಟು ನಾವ್ ಏನಾಗಿರ್ಬೇಕು, ಇದನ್ನ ನೀಟಾಗಿ ಮೇಂಟೈನ್ ಮಾಡೋದು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಅದನ್ನ ನಾವು ಕೊಳಕಾಗಿದ್ದಷ್ಟು ಏನಕ್ಕಂದ್ರೆ, ಇದ್ರಲ್ಲಿ ಏನಂದ್ರೆ ಏನ್ರಿ ಇನ್ಫೆಕ್ಷನ್ಸ್ ಅದು ಇದ್ದಿಸ್ಬಿಟ್ಟಾಗ ಏನಾಗ್ತದಂದ್ರೆ, ನಾವು ಖಂಡಿತವಾಗೂ ದೇವ್ರಿಗೆ ಏನ್ ಮಾಡಕ್ಕಲ್ಲ, ಒಳ್ಳೆ ಸ್ಯಾಕ್ರಿಫೈಸ್ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಇನ್ನೊಂದು ಹೇಳ್ತಾರೆ, ದೇವ್ರು ನಮ್ಗೆ ಹೇಳೋದು ಲಿವಿಂಗ್ ಸ್ಯಾಕ್ರಿಫೈಸ್, ಡೆಡ್ ಸ್ಯಾಕ್ರಿಫೈಸ್ ಅಂತ ಮಾಡಕ್ಕಲ್ಲ, ಹೇಳಕ್ ಹೋಗಿಲ್ಲ. ಡೆಡ್ ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ಖಂಡಿತವಾಗಿ ಏನ್ ಮಾಡೋಯ್ತು, ಯಾವ್ದೇ ರೀತಿ ಮಾಡ್ಬೋಯ್ತು. ಅದಕ್ಕೆ ಬೈಬಲ್ ನಾವು ಎಕ್ಸಾಂಪಲ್ಸ್ ನೋಡ್ತೀರಿ. ಕ್ರೈಸ್ಟ್ ಹೊಟ್ಟೆ ಸಿದ್ಧವ ಇದ್ದವಾಗ ಏನ್ ಮಾಡಿದ್ರು, ಅವ್ರು ಏನ್ತಾರೆ ಆಹಾರ ತಿಂದ್ರು. ಅದನ್ನ ಶಿಷ್ಯನ ಬಂದು ಹೇಳ್ತಾರೆ, ಸ್ವಾಮಿ ಇವ್ರು ಏನ್ ಮಾಡಿಲ್ಲ, ಇವರು ಆಹಾರ ತಿಂದಿಲ್ಲ, ಇವ್ರು ಏನ್ ಮಾಡ್ತಾ ಇದಾರೆ, ನಿಮ್ ಜೊತೆಗೆ ಮೂರ್ ದಿನ ಪ್ರಯಾಣ ಮಾಡಿದಾರೆ, ಇವ್ರಿಗೆ ಆಹಾರ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವಾಗ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತು ಏನಪ್ಪ ಅದೇ ತಗೊಂಬಂದಿ ಅಂತ ಹೇಳ್ತಾರೆ ಅದರ, ಎರಡು ರೊಟ್ಟಿ ಸ್ವಲ್ಪ ಮೀನ್ಗಳಿದ್ದು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಅದನ್ನ ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾರೆ, ಎಲ್ಲರಿಗೂ ಆಹಾರನ ಕೊಡ್ತಾರೆ. ಅದರ ಆಹಾರ ಕೊಟ್ಟಮೇಲೆ ಇವ್ರು ತಿಂದಿರ್ತಾರ, ಖಂಡಿತವಾಗ ತಿಂದಿರ್ತಾರೆ. ಶಿಷ್ಯನ್ಗಳಿಗೆ ಕೊಟ್ರು, ಉಳಿದು ಕೊನೆಗೆ ಉಳಿದಿದ್ದು ಎಷ್ಟು ಅಂತ ಹೇಳ್ತಾರೆ ಹೇಳ್ರಿ, ಇಷ್ಟು ಉಳಿದಿದೆ ಅಂತ ಹೇಳ್ತಾರೆ, ಅದನ್ನು ಕೂಡ ಸಂಗ್ರಹಿಸಿಡಿ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡೋದು ಅಂದ್ರೆ, ಅವ್ರು ಭೋಜನ ಮಾಡಿದ್ರು. ಅದರ ಯೇಸು ಕ್ರಿಸ್ತು ಕಂಟಿನ್ಯೂಸ್ ಉಪವಾಸನೆ ಮಾಡಕ್ ಹೋಗಿಲ್ಲ, ಅವ್ರು ಮಾಡಕ್ ಹೋಗಿಲ್ಲ. ಅದ್ರ ಅದಕ್ಕೆ 40 ದಿವಸ ಉಪವಾಸ ಮಾಡಿದ್ರು. ಅದಮ್ಮ ಏನಾಯ್ತಂತೆ, ಹಸಿವಾಯ್ತು ಅಂತ ಬೈಬಲ್ ಓದ್ತೀರಿ ಅದರ. ಸೊ ಹಸಿವಾಯ್ತು ಅಂತ ಅನ್ಬೇಕಾದ್ರೆ ಯೇಸು ಕ್ರಿಸ್ತು ಆ ಮೂಮೆಂಟ್ ಅಲ್ಲಿ ತಿಂದಿರಲ್ಲ, ಖಂಡಿತವಾಗ ಅನಂತರ ಏನ್ ಮಾಡ್ತಾರೆ, ಭೋಜನ ಮಾಡೇ ಇರ್ತಾರೆ. ಅದರ ಅದಾಗಿ ನಂತರ ನೋಡ್ಬೇಕಾದ್ರೆ ಏನ್ರಿ ಒಂದ್ಸತಿ ಬಾಯಾರಿಕೆ ಹಾಕಿರ್ತಾರೆ ಅದರ, ಏನ್ರಿ ಆ ಕೊಳದತ್ತ ಬರ್ತಾರೆ. ಅದರ ಕೊಳದತ್ತ ಬರ್ಬೇಕಾದ್ರೆ ಆ ಸ್ತ್ರೀ ಏನ್ ಕೇಳ್ತಾರೆ, ಸಮಾನ ಸ್ತ್ರೀ ಅಂತ ಕೇಳ್ಬೇಕಾದ್ರೆ ಅವ್ರ ಮಾತುಕತೆ ಆಗ್ಬಿಡ್ತಾರೆ ಅದರ. ಅವಾಗ ಸ್ತ್ರೀ ಹತ್ರ ಏನ್ ಕೇಳ್ತಾರೆ, ಯೇಸು ಕ್ರಿಸ್ತು ಸ್ವಲ್ಪ ನೀರ್ ಕೊಡಮ್ಮ ಅಂತ ಕೇಳ್ತಾರಲ್ಲ. ಸೊ ನೋಡ್ಬೇಕಾದ್ರೆ ಏನ್ರಿ ಆಗಿತ್ತಂತಂದ್ರೆ, ಏನ್ರಿ ಕ್ರೈಸ್ಟ್ ಎಲ್ಲಾರ ತರ ಏನ್ ಮಾಡಿದ್ರು, ಆ ರೆಮಿಡೀಸ್ ನಿಮ್ ಮಾಡಿದ್ರು, ಅವ್ರು ಯೂಸ್ ಮಾಡಿದ್ರು. ಅದರ ಸದ್ಯ ನೋಡ್ಬೇಕ್ರೆ ಈ ಒಂದು ಏನ್ರಿ ದೇಹನ ಯೂಸ್ ಮಾಡ್ಕೊಳೋದು ಏನಾಗಿದೆ, ನಮ್ಮ ಒಂದು ಕರ್ತವ್ಯ. ಯೇಸು ಕ್ರಿಸ್ತು ನೋಡ್ಬೇಕ್ರೆ ಏನ್ರಿ ಉಡುಪು ಕೂಡ ಏನ್ ಮಾಡುದು, ಬಟ್ಟೆ ಕೂಡ ವಸ್ತ್ರಗಳೇನ್ ಮಾಡಿದ್ರು, ಅವ್ರು ಹಾಕೊಂಡಿದ್ರು ಅಲ್ವರ. ಅದ್ರ ನೋಡ್ಬೇಕ್ರೆ ಏನ್ರಿ ಆ ಒಂದು ಕಸ್ಟಮ್ಸ್ ಪ್ರಕಾರ ಏನಿತ್ತು ಅಂದ್ರೆ, ಅದು ಒಂದು ನಾಜಕ್ಕಾಗಿ ಏನ್ರಿ ಒಂದು ದೇವ್ರಿಗೆ ಒಂದು ಮರ್ಯಾದೆ ತರ ಇರ್ತಲ್ಲ ಏನಿತ್ತು, ಒಂದಿರತ್ತ ಒಂದು ಬಟ್ಟೆಗಳು ಮಾಡಿ ಯೇಸು ಕ್ರಿಸ್ತು ಒಂದು ವಸ್ತ್ರಗಳನ್ನ ಹಾಕೊಂಡಿದ್ರು. ಅದೇ ತರ ದೇವ್ರ ಮಕ್ಳು ಏನಾಗಿರ್ಬೇಕು ಅಂತಂದ್ರೆ, ದೇವ್ರ ಯೋಜನೆಗೆ ದೇವ್ರತ ಮನೆ ಒಡಂಬಿಕೆ ತಕ್ಕಂತ ಏನಾಗಿರ್ಬೇಕು, ಇದನ್ನ ನ್ಯಾಯವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣಂತೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫು ನಮ್ಮ ಎಸ್ತರ್ ಸೃಷ್ಟಿ ಓದಕ್ಕಂತಲ್ಲ, ಎಸ್ತರ್ ಕಾರ್ತಿಕ್ ಕೆಲವರು ನಾನು ಊರಿಗೆ ಆದಷ್ಟು ಬೇಗನೆ ಕ್ರೀಮ್ ಅಥವಾ ಯಾವುದಾದರೂ ಮಾಮೂಲಿ ಮುಲಾಮನ್ನು ಹಚ್ಚುತ್ತೇನೆ ಅಥವಾ ವಿವಿಧ ಆಹಾರಗಳನ್ನು ಪಥ್ಯ ಮಾಡುವ ಪದ್ಧತಿಯನ್ನು ಅನುಸರಿಸುತ್ತೇನೆ, ಆದರೆ ನಾನು ಯಾವುದೇ ಮದ್ದನ್ನಾಗಲಿ ಮುಲಾಮನ್ನಾಗಲಿ ಕೊಂಡುಕೊಳ್ಳುವ ಬಗ್ಗೆ, ವೈದ್ಯರನ್ನು ಕರೆಯುವ ಬಗ್ಗೆ ಸಂಪೂರ್ಣವಾಗಿ ಬೇರೆಯ ರೀತಿಯಲ್ಲಿ ಯೋಚಿಸುತ್ತೇನೆ ಎಂದು ಹೇಳಲು ಸಿದ್ಧರಿರಬಹುದು. ಆದರೆ ಅಂತಹ ವಿವೇಚನೆಯು ಅರ್ಥವಿಲ್ಲದ್ದು. ನಮಗೆ ಶೀತ ಬಾಧೆ ಉಂಟಾದಾಗ ನಾವು
ನಾನು ಬಟ್ಟೆಗಳನ್ನು ಧರಿಸಿ ಬೆಚ್ಚಗಾಗುತ್ತೇನೆ, ನನ್ನಲ್ಲಿ ಸ್ವಂತ ಕುರಿಗಳಿರುವುದಾದರೆ ಉಣ್ಣೆ ಕತ್ತರಿಸಿ ಬೇಕಾದಂತೆ ಅವನ್ನು ಸಿದ್ಧಪಡಿಸಿಕೊಂಡು ಶೀತದಿಂದ ನನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ. ಆದರೆ ನಾನು ಇತರರು ತಯಾರಿಸಿದ ಉಡುಪನ್ನು ಅದು ಎಷ್ಟೇ ಉತ್ತಮ ಮಟ್ಟದಾಗಿದ್ದರೂ ಅನುಕೂಲಕರವಾಗಿದ್ದರೂ ಅವನ್ನು ಧರಿಸುವುದಿಲ್ಲ ಎಂದು ಸಹ ಹೇಳಬಹುದಲ್ಲವೇ? ಅಥವಾ ನಮಗೆ ಹಸಿವಾದಾಗ ನಾವು ನಾವೇ ಬಿತ್ತಬೇಕು, ಕೊಯ್ಯಬೇಕು, ಹಿಟ್ಟು ಮಾಡಿ ನಾವೇ ರೊಟ್ಟಿ ತಯಾರಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆಯೇ? ನಾವು ನಮ್ಮ ದೇಹದ ಅಗತ್ಯತೆಗಾಗಿ ರೈತರ, ಮಾಂಸ ಮಾರಾಟಗಾರರ ಮತ್ತು ರೊಟ್ಟಿ ತಯಾರಿಸುವವರ ಹಾಗೂ ದರ್ಜಿಗಳ ಕೆಲಸವನ್ನು ನಮ್ಮ ಮೇಲೆ ತೆಗೆದುಕೊಳ್ಳಲು ಸಾಧ್ಯವೇ? ಅಥವಾ ನಮ್ಮ ದೇಹದ ನೋವನ್ನು ಉಪಶಮನಗೊಳಿಸಲು ಇತರ ಸಹೋದರರ, ನೆರೆಯವರ ಅಥವಾ ಅಪರಿಚಿತರ ಸಹಾಯವನ್ನು ತೆಗೆದುಕೊಳ್ಳುವುದು ಪಾಪವೇ? ಖಂಡಿತವಾಗಿಯೂ ಅಲ್ಲ. ನಾವು ಔಷಧಿಗಳನ್ನು ಪ್ರತಿಪಾದಿಸುತ್ತಿದ್ದೇವೆಂದು ಅರ್ಥೈಸಬಾರದು. ಆದರೆ ಸಾಮಾನ್ಯ ಜ್ಞಾನವನ್ನು ಮದ್ದು ಮಾಡುವುದನ್ನು ನಿಸ್ಸಂದೇಹವಾಗಿ ಅವಿವೇಕ ಅಥವಾ ಅಪರಾಧದ ಮಟ್ಟಕ್ಕೂ ಕೊಂಡೊಯ್ಯಬಹುದು. ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಂಡು ಪಥ್ಯ ಮಾಡುವುದನ್ನು ಸಾಧ್ಯವಾದಷ್ಟು ಆರಿಸಿಕೊಳ್ಳಬೇಕು. ನೂತನ ಸೃಷ್ಟಿಗಳಿಗೆ ನೀಡುವ ಸೂಚನೆ ಈ ರೀತಿಯಾಗಿದೆ: ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಫಿಲಿಪ್ಪಿಯರಿಗೆ 4:5. ಇದು ಔಷಧಿ, ಆಹಾರ ಇವೇ ಮುಂತಾದವುಗಳೆಲ್ಲವುಗಳಿಗೂ ಅನ್ವಯವಾಗುತ್ತದೆ. ವೆರಿ ಗುಡ್. ಅದರ ಬೇಕಾದ್ರೆ ಏನ್ ಮಾಡ್ತಾರೆ, ಇದೇ ಮಾತನ್ನ ಬ್ರದರ್ ರಸಲ್ ಏನ್ ಮಾಡ್ತಾರೆ ಇನ್ನ ವಾಲ್ಯೂಮ್ ನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅದರ ನೋಡ್ಬೇಕ್ರೆ ಕನ್ನಡದಲ್ಲಿ ಪೇಜ್ ನಂಬರ್ 348 ಅದರ ಲಾಸ್ಟ್ ಪ್ಯಾರಾಗ್ರಾಫ್ ಅದರ ನೋಡ್ಬೇಕ್ರೆ ಏನ್ರಿ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ ಇನ್ನ ಕೆಲವು ಜನ ಇನ್ನೊಂದರ ಅಭಿಪ್ರಾಯ ಹೇಳ್ಬೋದು. ಅದರ ಖಂಡಿತ ಇಲ್ಲಲ್ಲಪ್ಪ, ನಾನು ನೂತನ ಸೃಷ್ಟಿಗೆ ಏನ್ ಮಾಡ್ತೀನಿ, ಬೇಕಾದಂತ ಒಂದು ವ್ಯವಸ್ಥೆ ಮಾಡ್ತೀನಿ, ಖಂಡಿತ ಬೇಕಾದಂತ ಚಿಕಿತ್ಸೆ ಎಲ್ಲ ಏನ್ ಮಾಡ್ತೀನಿ ಕೊಡ್ತೀನಿ. ಯಾವ ತರ ಕೊಡ್ತೀನಿ ಅಂತಂದ್ರೆ, ನನ್ನ ಮನೇಲೆ ನಾನೇನ್ ಮಾಡ್ತೀನಿ ಔಷಧಿಗಳನ್ನ ಏನ್ ಮಾಡ್ತೀನಿ ತಯಾರಿಸ್ಕೊಂಡು ನಾನೇನ್ ಮಾಡ್ತೀನಿ, ನಾನು ತಗೊಂತೀನಿ. ಆದ್ರೆ ಡಾಕ್ಟರ್ ತಕ್ಕ ಏನ್ ಮಾಡಲ್ಲ, ಅವನು ನಾನು ಹೋಗಲ್ಲ, ಆದ್ರೆ ನಾನು ಏನ್ ಮಾಡೋದಿಲ್ಲ, ಯಾವ್ದೊಂದು ಮೆಡಿಸಿನ್ಸ್ ಏನ್ ಮಾಡೋದಿಲ್ಲ, ಅವನು ನಾನು ತೊಗೊಳೋದಿಲ್ಲ. ಅದ್ ಬದಲಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಏನ್ರಿ, ನಾನೇ ನನ್ನ ಒಂದು ಏನ್ರಿ ಒಂದು ಔಷಧಿಗಳನ್ನ ನಿನ್ನ ಮನೆಯಲ್ಲಿ ಏನ್ರಿ ಒಂದು ತಯಾರಿಸ್ಕೊಂಡು ಅಂದ್ರೆ ಒಂದು ಹೋಮ್ ಮೇಡ್ ಮೆಡಿಸಿನ್ಸ್ ತರ ಮಾಡ್ಕೊಂಡು ನನ್ಗೆ ನಾನೇನ್ ಮಾಡ್ತೀನಿ ಒಂದು ಟ್ರೀಟ್ಮೆಂಟ್ ತಗೊಂತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ಬೋದು ಅಂತ ಹೇಳ್ತಾರ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ ಬ್ರದರ್ ರಸಲ್ ಅಂತಂದ್ರೆ, ಇವಾಗ ಇದೇ ತರ ಎಲ್ಲಾ ಕಡೆಗೆ ಮಾಡಕ್ ಆಗ್ತದಾ? ಖಂಡಿತವಾಗೂ ಮಾಡಕ್ ಆಗಲ್ಲ. ಎಕ್ಸಾಂಪಲ್, ಒಂದ್ ನೆಗಡಿ ಬಂತು ಅಂದ್ರೆ, ಒಂದ್ ಚಿಕ್ಕದಾಗ ಒಂದ್ ಕೆಮ್ಮ ಬಂತು ಅಂದ್ರೆ, ಸಣ್ಣ ಪುಟ್ಟ ವಿಚಾರಗಳು ಏನ್ ಮಾಡೋದು ಮನೇಲಿ ನಾವೇ ಮಾಡೋದು ಒಂದು ಟ್ರೀಟ್ಮೆಂಟ್ ತಗೊಂಬೋದು ಅಲ್ದರ. ಆದ್ರೆ ಎಲ್ಲಾ ಮೇಜರ್ ಡಿಸೀಸ್ಗೆ ಏನ್ ಮಾಡ್ತಾವೆ ಎಲ್ಲ ಹೋಗ್ಬೇಕು, ಖಂಡಿತವಾಗ ಡಾಕ್ಟರ್ ತ ಹೋಗ್ಲೇಬೇಕಾಗ್ತದೆ. ಅಲ್ಲ, ಕೆಮ್ಮ ಅಂದ್ರೆ ಮಾಡ್ಬೋದು ಮನೆ ಸ್ವಲ್ಪ ಏನಂತ ನಮ್ಗೆ ಗೊತ್ತಂತ ಔಷಧಿ ನಾವು ಏನ್ ಮಾಡ್ತಾವೆ ತಗೊಂಬೋದು ಅಲ್ದರ. ಆಯ್ತಾ, ನೆಗಡಿಗೂ ಕೂಡ ಏನ್ ಮಾಡ್ಬೋದು ನಾವು ತಗೊಂಬೋದು. ಇದೇ ತರ ಏನ್ರಿ ಹಠ ಹಿಡಿದು ಎಲ್ಲ ಹಿಂಗ್ ಮಾಡ್ದಂತಂದ್ರೆ ನಮ್ ಮೇಜರ್ ಏನೋ ಒಂದ್ ಏನಂತೆ ಒಂದು ಒಂದು ತೊಂದರೆ ಆಯ್ತು ಅಂತ ಅವಾಗ ನಾವ್ ಎಲ್ಲಿ ಹೋಗ್ತೀರಿ? ನಾವ್ ಎಲ್ಲ ಹೋಗ್ಬೇಕು, ಡಾಕ್ಟರ್ ಹೋಗ್ಲೇಬೇಕು. ಅದಕ್ಕೆ ಹೇಳ್ತಾರೆ ಬಿಡ್ತಾರೆ ಅಸಲು, ಇವೆಲ್ಲಾ ವಿಚಾರದಲ್ಲಿ ಏನ್ ಮಾಡ್ಬೇಕು ಸ್ವಲ್ಪ ಕಾಮನ್ ಸೆನ್ಸ್ ಏನ್ ಮಾಡಿ ಸ್ವಲ್ಪ ಯೂಸ್ ಮಾಡಿ ಅಂತ ಹೇಳ್ತಾರೆ. ಈ ಚಿಕ್ಕ ಚಿಕ್ಕ ವಿಚಾರಗಳನ್ನ ಏನಂತೆ ಇದ್ರಲ್ಲೆಲ್ಲ ಬಂದ್ಬಿಟ್ಟು ನಮ್ಮ ಒಂದು ನಂಬಿಕೆ ಇದ್ರಲ್ಲಿ ನೋಡ್ಸೋದಂತಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅದ್ ನೋಡ್ಬೇಕ್ರೆ ನಮ್ ಚಳಿಯಾದಾಗ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಬಟ್ಟೆ ಹಾಕೊಬೇಕು. ಯಾವ ಬಟ್ಟೆ ಹಾಕೊಬೇಕು? ವಾರ್ಮ್ ಕ್ಲೋತ್ಸ್ ಏನ್ ಮಾಡಕ್ ನಾವು ಹಾಕೊಬೇಕು. ಅದ್ ಬಿಟ್ಬಿಟ್ಟು ಇಲ್ಲ 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 ನಾನೇನ್ ಮಾಡ್ತೀನಿ, ನನ್ಗೆ ಒಂದ್ ಸ್ಪೆಷಲ್ ಆಗಿರೋ ಬಟ್ಟೆ ತಗೊಂಬರ್ತೀನಿ, ನಂದೇ ಒಂದ್ ಬಟ್ಟೆ ನಾನು ಏನ್ ಮಾಡ್ಬೇಕು ನಾನು ಹಾಕೊಬೇಕು ಅಂತ ಆಯ್ತಾ ಯೋಚನೆ ಮಾಡಿರ್ತೀನಿ. ಇವಾಗ ಇದು ಸಾಮಾನ್ಯವಾಗಿ ಪೆಂಟಿಕಾಸ್ಟ್ ಇದ್ರಲ್ಲಿ ನಡೀತದೆ. ಅಂದ್ರೆ ನಾವು ಕೂಡ ಸತ್ಯಕ್ಕೆ ಬರಕ್ ಮುಂಚೆ ಒಂದ್ 20 ವರ್ಷ ಮುಂಚೆ ಪೆಂಟಿಕಾಸ್ಟ್ ಅಲ್ಲಿ ಇದ್ದಿದ್ದು. ಅವಾಗೇನು ಏನ್ರಿ ಹೊರಗಡೆ ಏನೋ ಒಂದು ಆಹಾರ ತಂದ್ರೆ ಅಯ್ಯೋ ಫಸ್ಟ್ ಅದ್ಗೆ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಅಯ್ಯೋ ಅದೆಲ್ಲ ಬೆಳೆಸಿರೋದೆಲ್ಲ ಯಾರು ಹಿಂದೂಸ್ಗಳು ಅಂತ. ಹಿಂದೂಸ್ಗಳು ಬೆಳೆಸಿರ್ಬೇಕು ಖಂಡಿತವಾಗೂ ಅವರು ಬಿತ್ತನೆ ಮಾಡಕ್ಕೆ ಮುಂಚೆ ಪ್ರಾರ್ಥನೆ ಮಾಡ್ತಾರೆ, ಬಿತ್ತನೆ ಮಾಡ್ಬೇಕು ಕುಯ್ಬೇಕೇನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ. ಫಲಗಳನ್ನ ಏನ್ ಮಾಡ್ಬೇಕು ಆ ಮಾರಾಟ ಮಾಡ್ಬೇಕು ಅದೆಲ್ಲ ಯಾರಿಗೆ ಸಲ್ಸ್ತಾರೆ? ಅವರು ಯುಗಾದಿ ಹಬ್ಬ ದಿನ ಯಾರು ಸಲ್ಸ್ತಾರೆ? ದೇವರುಗಳಿಗೆ ಏನ್ ಮಾಡೋದು ಸಲ್ಸೋದು. ಹಂಗಂತಂದ್ಬಿಟ್ಟು ಅಯ್ಯೋ ನಮ್ಮನ್ನ ಯೂಸೇ ಮಾಡಲ್ಲ ಅಂತಂದ್ಬಿಟ್ಟು ನಾವೇ ಸ್ಪೆಷಲ್ ಆಗಿ ನಮ್ದೇ ಒಂದು ಗದ್ದೆ ತಗೊಂಡು ನಮ್ದೇ ಒಂದು ಬೀಜನ ಹೊಸ್ತಾಗ ನಾವು ತಯಾರಿಸ್ಕೊಂಡು ಆ ಬೀಜನ ತೊಗೊಂಡೋಗ್ಬಿಟ್ಟು ನಾವೇ ಒಂದು ಬಿತ್ತನೆ ಮಾಡಿ ಅದ ಫಲಗಳು ಬರೋ ತನಕ ಕಾಯ್ಕೊಂಡು ಆ ಫಲಗಳು ಬಂದಿದ್ದ ನಾವು ಮಾತ್ರ ಯೂಸ್ ಮಾಡಕ್ಕಾಯ್ತದ? ಯೋಚನೆ ಮಾಡಿ. ಅದಕ್ಕೆ ಬರ್ತಾರೆ ಅಸಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ನಮ್ಗೆ ಸ್ವೆಟರ್ ಅಂದ್ರ ಸ್ವೆಟರ್ ಬೇಕು, ಏನ್ ಮಾಡ್ಬೇಕು ಹುಲ್ ಬೇಕು. ಹುಲ್ಗೆ ಏನ್ ಮಾಡ್ಬೇಕು? ಒಂದು ಕುರಿ ನಮ್ದೇ ಸಾಕೊಂಡು ಕುರಿಯಿಂದ ಹುಲ್ ಎತ್ಕೊಂಡು ನಾವೇ ಎಲ್ಲ ವೀವ್ ಮಾಡ್ಕೊಂಡು ನಾವೇ ಬಟ್ಟೆ ತರ ಎಲ್ಲ ಹೊಲ್ಕೊಂಡು ಹುಲ್ಲಂತರೆಲ್ಲ ಹೊಲ್ಕೊಂಡು ಮಾಡಕತ್ತ? ಇಲ್ಲ, ಪ್ರಾವಿಷನ್ಸ್ ಯಾರು ಮಾಡಿದ್ದಾರೆ? ಲೋಕದಲ್ಲೇ ಮಾಡಿದ್ರೆ ದೇವರು, ದೇವ್ರು ಇವೆಲ್ಲ ವ್ಯವಸ್ಥೆ ಮಾಡೋದೆ ಮೇಡ. ನಮ್ ನಮ್ಮ ನಾವೇ ವಸ್ತುಗಳನ್ನ ನಾವೇ ಮಾಡ್ಕೊಳಕ್ ಸಾಧ್ಯ ಇಲ್ಲ, ನಾವೇ ಸಿದ್ಧತೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದ್ರ ಅದಕ್ಕೆ ನಾವೇ ಒಂದು ಏನು ವ್ಯವಸಾಯ ಮಾಡಕ್ಕಾಯ್ತದ? ನಾವೇ ಒಂದ್ ಕಟ್ಕಂತರ ಹೋಗಿ ಮಟನ್ ಕಡೆ ಕಾಯ್ತದ? ನಾವೇ ಕೋಳಿ ಕಡೆ ಕಾಯ್ತದ? ನಾವೇ ಕೋಳಿ ಸಾಕಾಯ್ತದ? ಖಂಡಿತವಾಗಲ್ಲ. ಇವಾಗ ಕೋಳಿ ಕಡಿತಾರೆ ಗೊತ್ತಾ,
ಎಲ್ಲಾ ಮುಸ್ಲಿಂ ಅಂಗಡಿಯಲ್ಲಿ ಏನ್ ತಿನ್ನಕ್ ಹೋದ್ರೆ ಬಿರಿಯಾನಿ ತಿನ್ನಕ್ ಹೋದ್ರೆ ಅವರೆಲ್ಲ ಹಲಾಲ್ ಕಟ್ ಅಂತ ಮಾಡಿರ್ತಾರೆ ಅಲ್ವರ. ಸೊ ಹಂಗಂತಬಿಟ್ಟು ಅಯ್ಯೋ ಅವರೆಲ್ಲ ಅವ್ರ ದೇವ್ರಿಗೆ ಸಲ್ಸ್ಬಿಟ್ಟೆ ಅಂದ್ಬಿಟ್ಟು ನಾವೇನ ತಿಂದಿರಬೇಕಂತಂದ್ರೆ ನಾವು ಪ್ರಾರ್ಥನೆ ಮಾಡಿ ತಿನ್ನೋದಲ್ಲಿ ಏನಿಲ್ಲ, ಯಾವ್ದೇ ರೀತಿ ದೋಷ ಎಲ್ಲ ಹೇಳ್ತಾರೆ ರಾಮಪುರದಲ್ಲಿ. ಯಾರು ಏನ್ರಿ ಅವ್ರ ಸಲ್ಸ ಎಲ್ಲ ಖಂಡಿತ ಅವ್ರ ದೇವ್ರಿಗೆ ಸಲ್ಸದ್ ಬಿಡ್ರಿ, ಅದೆಲ್ಲ ದೇವ್ಗಳು ಸಲ್ಸ್ತಾರಂತ. ಆದ್ರೆ ಅಂತ ವಿಚಾರನ ದೇವತೆ ಪ್ರಾರ್ಥನೆ ಮಾಡಿ ಸ್ವೀಕಾರ ಮಾಡೋದು ಅವಾಗ ಏನಿಲ್ಲ, ಅದ್ರಲ್ಲಿ ಯಾವ್ದೇ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ತಾರೆ, ದೋಷ ಇರಲ್ಲ ಅಂತ ಹೇಳ್ತಾರಲ್ಲ. ಅದೇ ನಮ್ ನಂಬಿಕೆ ಏನ್ರಿ, ಅದ್ರಲ್ಲಿ ಏನಾಗ್ತದ ಅದ್ರಲ್ಲಿ ನಮ್ಮ ನಂಬಿಕೆ ಏನಾಗ್ತದೆ ಅಡ್ಜಸ್ಟ್ ಆಗ್ತದೆ ಹೊರತು, ನಾವು ಸ್ಟಬ್ಬನ್ ಆಗಿದ್ದಿ ಅದನ್ನ ಸ್ವೀಕಾರ ಮಾಡಿರೋದ್ರಲ್ಲಿ ನಮ್ಮ ನಂಬಿಕೆ ಏನಾಗಲ್ಲ, ಖಂಡಿತ ಅಲ್ಲಿ ಅಲ್ಲಿ ಪರೀಕ್ಷೆ ಆಗೋದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ನಿಮ್ಮ ಒಂದು ಸೇರಣೆ ಅದರ ನಿಮ್ಮ ಮಾಡರೇಷನ್ ನಿಮ್ಗಿರೋಂತ ಒಂದು ಒಳ್ಳೆ ಗುಣಗಳು ಏನಾಗಬೇಕು ಜನಗಳ ಮುಂದೆ ಗೊತ್ತಾಗತ್ತೆ. ಏನ್ ಮಾಡಿ ಅಂತಂದ್ರೆ ನೀವು ಏನೇ ನೀವು ಯೋಗ್ಯವಾಗಿ ಏನ್ ಮಾಡಿ ನೀವು ನಡ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಸೊ ಅದೇ ನೋಡ್ಬೇಕ್ರಿ ಏನ್ರಿ ನಾವು ರೀಸನಬಲ್ ಆಗಿರೋಂತ ಒಂದು ಏನ್ರಿ ಒಂದು ಸಹಾಯಗಳು ಮತ್ತೆ ದೇವ್ ಮಾಡಿದಂತ ಏರ್ಪಾಡುಗಳನ್ನ ನಾವು ಉಪಯೋಗ ಪಡಿಸೋದಲ್ಲಿ ಏನು ಖಂಡಿತವಾಗೇನಿಲ್ಲ, ತಪ್ಪೇ ಇಲ್ಲ. ಯಾಕಂದ್ರೆ ಅಂತ್ಯಕಾಲದಲ್ಲಿ ಏನ್ ನೋಡ್ತೀವಿ ದಾನಿಯಲ್ಲಿ 12:4 ಜ್ಞಾನ ಹೆಚ್ಚಾಗ್ತದೆ ಅದರ ಜನರು ಏನ್ ಮಾಡ್ತಾರೆ ಅತ್ತಿತ್ತ ತಿರ್ಗಾಡ್ತಾರೆ ಅಂತ ನೋಡ್ತಿದ್ರೆ ಜನಗಳು ಅತ್ತಿತ್ತ ತಿರ್ಗಾಡೋದು ಯಾರ ಆಶೀರ್ವಾದ, ದೇವ್ರ ಆಶೀರ್ವಾದ. ಜ್ಞಾನ ಹೆಚ್ಚಾಗದ ಯಾರ ಆಶೀರ್ವಾದ, ಅದು ಕೂಡ ಏನ್ರಿ ದೇವ್ರ ಆಶೀರ್ವಾದನ. ಎಲ್ಲ ರೀತಿಯಲ್ಲಿ ಎಂತ ಟೆಕ್ನಾಲಜಿ ಕೊಟ್ಟವ್ರೆ. ಈ ಟೆಕ್ನಾಲಜಿನಲ್ಲ ದೇವ್ರ ಒಂದು ಏನ್ರಿ ಸತ್ಯಕ್ಕಾಗಿ ನಾವು ಉಪಯೋಗಿಸಿದರೆ ನೂತನ ಸತ್ಯ ಒಂದು ಬೆಳವಣಿಗೆಯಾಗಿ ಉಪಯೋಗಿಸೋದೇ ಇಲ್ಲ, ಏನೋ ತಪ್ಪೇ ಇಲ್ಲ ಅದರ. ಇಲ್ಲ ನಾನು ಸೈಕಲ್ ಅಲ್ಲೇ ತಿರ್ಗಾಡ್ತೀನಿ ಯಾಕೆ ಇಲ್ಲ ನಂಗೆ ಸೈಕಲ್ ಅಲ್ಲೇ ಹೋಗೋದು ಒಂಥರ ಒಂದು ಒಂದು ದೇವ್ರಿಗೆ ಇಷ್ಟೆಲ್ಲ ಕಷ್ಟಪಟ್ಟಿನಿ ನಾನು ಸೇವೆ ಮಾಡೋದು ಏನ್ರಿ ಒಂದು ತುಂಬಾ ನನ್ಗೆ ಏನ್ರೆ ಒಂದು ಪ್ಲೀಸಿಂಗ್ ಆಗಿದೆ ಅಂತ ಬಿಟ್ಟು ನಾ ಬರೀ ಸೈಕಲ್ ಅಲ್ಲೇ ಓಡಾಡ್ತೀನಿ ಅಂತಂದ್ರೆ ನಮ್ಕಿಂತ ದೊಡ್ಡ ಇನ್ ಯಾರು ಇಲ್ಲ. ಅಪ್ಪಸ್ಲು ಆ ಕಾಲದಲ್ಲಿ ಅವ್ರಿಗೇನಿತ್ತು ಅವ್ರಿಗಿರಂತ ಒಂದು ಗಾಡಿಯಲ್ಲಿ ಏನ್ ಮಾಡೋರು ತಿರ್ಗಾಡೋದು ಏನೋ ಬೋಟ್ ಇತ್ತು ಅದರ ಸೈಕಲ್ ಇದ್ರೆ ಅಪ್ಪಸ್ಲು ಪೋಲೆ ಮಾಡೋ ಸೈಕಲ್ ಹೋಗಿದ್ರೆ ಬರ್ದಿರೋರು ಸೈಕಲ್ ಇತ್ತ ಇಲ್ಲ ಇಲ್ಲ. ಅದಕ್ಕೆ ಏನ್ ಮಾಡಿದ್ದು ಅವ್ರಿಗಿರಂತ ಒಂದು ಎಂತ ಸಾಮಗ್ರಿಗಳು ಮಾಡೋರು ಯೂಸ್ ಮಾಡ್ತಾರೆ ಬಿಡದ ಅಸಲ್. ಆ ಕಾಲದಲ್ಲಿ ಏನಿತ್ತು ಅವ್ರ ಕಾಲ ಇದ್ದಂತ ಒಂದೇ ಶಿಪ್ ಗಳೆಲ್ಲ ಇತ್ತು ಅದರ. ಆಮೇಲೆ ಮೋಟರ್ ಕಾರ್ ಇತ್ತು ಅವ್ರ ದೇಶದಲ್ಲಿ. ಇಂಡಿಯಾ ಬರ್ಬೇಕು ಏನ್ ಯೂಸ್ ಮಾಡಿದ್ರು ಎತ್ತಿನ ಗಾಡಿನ ಏನ್ ಮಾಡಿದ್ರು ಯೂಸ್ ಮಾಡಿದ್ರು ಅದ್ರ. ಇವತ್ತು ಕೂಡ ಎತ್ತಿನ ಗಾಡಿನ ಯೂಸ್ ಮಾಡಿದ್ರೆ ಹೇಳಕ್ಕಾಗ್ತದ? ಅದ್ ಬದಲಾಗಿ ಏನ್ ಮಾಡ್ರೆ ಅದಕ್ಕೆ ಲೆವೆಲ್ ಆಗಿರತ್ತ BTS ಬಸ್ಗಳು ಏನ್ ಮಾಡ್ರೆ ಅದರ ಕೆಸರಿ ಬಸ್ಗಳು ಮಾಡ್ರೆ ಅದ್ ನಾವೇ ಮಾಡಕ್ಕ ಸೌಕರ್ಯನ ಅಡ್ವಾಂಟೇಜ್ ಆಗಿ ತಗೊಂಡು ಏನ್ ಮಾಡಕ್ಕ ಇದು ದೇವ್ರ ಸೇವೆಗೆ ಏನ್ ಮಾಡಕ್ಕ ನಾವು ಉಪಯೋಗಿಸ್ಬೇಕು ಅಲ್ವ. ಅದ್ ಮಾಡೋದ್ರಿಂದ ಅವ್ರಿಗಿಂತ ಹೆಚ್ಚಾದ ರೀತಿಯಲ್ಲಿ ನಾವ್ ಏನ್ ಮಾಡೋದು ಅದರ ಕನ್ವೀನಿಯಂಟ್ ಆಗಿ ಮಾಡೋದು ನಾವು ದೇವ್ರನ್ನ ಸೇವೆ ಮಾಡೋದಲ್ಲಿ ತಪ್ಪೇನಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನೂತನ ಸೃಷ್ಟಿ ಏನ್ ಹೇಳ್ತಾರೆ ಅಂದ್ರೆ ಇದಲ್ಲೆಲ್ಲದಲ್ಲೂ ಏನಾಗಿರ್ಬೇಕು ಸ್ವಲ್ಪ ಕಾಮನ್ ಸೆನ್ಸ್ ಏನ್ ಮಾಡ್ಬೇಕು ಯೂಸ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅನ್ನ ಏನ್ರಿ ಇವೆಲ್ಲ ಆಶೀರ್ವಾದಗಳು ಇಟ್ಟಿರೋದು ಯಾರ್ದಂತಂದ್ರೆ ದೇವ್ರದು. ಲೋಕದಲ್ಲಿ ಇರೋದು ಎಲ್ಲವೂ ಯಾರ್ದು ಅಂತ ಹೇಳ್ತಿರ್ತಾರೆ ಬೈಬಲ್ ಅಂತಂದ್ರೆ ದೇವ್ರದು ಅಂತ ಹೇಳ್ತಿರೋದ್ರ. ಹಂಗಂತಂದ್ಬಿಟ್ಟು ಅಯ್ಯೋ ಇದು ಈ ಟಾರ್ ಹಾಕಿರೋದು ಎಲ್ಲ ಯಾರು ಹಾಕಿರ್ತಾರೆ ಎಲ್ಲ ತಮಿಳ್ನಾಡ್ ಹಾಕಿರ್ತಾರೆ ಅವ್ರು ಟಾರ್ ಹಾಕೋ ಮುಂಚೆನೆ ಪೂಜೆ ಮಾಡ್ಬಿಟ್ಟಾಕ್ತಾರೆ. ಇದು ಪೂಜೆ ಮಾಡ್ಬಿಟ್ಟವ್ರೆ ಎಲ್ಲ ಇದಕ್ಕೆ ನಾವು ಹೋಗ್ಬಾರ್ದು ನಮ್ದೇ ಸಪ್ರೇಟ್ ರೋಡ್ ಮಾಡ್ಕೊಳಕ್ಕಾಗ್ತದೆ ಯೋಚನೆ ಮಾಡಿರ್ತೀನಿ ಅಲ್ಲ. ಅದೇ ನೋಡ್ಬೇಕು ಅಂದ್ರೆ ಇದನ್ನ ಜ್ಞಾನವಾಗಿ ಏನ್ ಮಾಡ್ಬೇಕು ದೇವ್ರ ಮಕ್ಳು ಉಪಯೋಗಿಸ್ಬೇಕು. ಅದಕ್ಕೆ ಅಪ್ಪಸ್ಲು ಪೋಲ್ ಇನ್ನೊಂದ್ ಕಡೆ ಹೇಳ್ಬೇಕಾರೆ ಹೇಳ್ತಾರೆ ಹಿಂಗೆಲ್ಲ ನೀವು ಸ್ಟ್ರಿಕ್ಟ್ ಆಗಿರ್ಬೇಕು ಅಂದ್ರೆ ನೀವು ಲೋಕನ ಬಿಟ್ಟು ಹೋಗ್ಬಿಡ್ಬೇಕಪ್ಪ ಅಂತ ಹೇಳ್ತಾರೆ. ಲೋಕನ ಬಿಟ್ಟು ಹೋಗೋದಕ್ಕೆ ಖಂಡಿತವಾಗಿ ಏನಿಲ್ಲ, ಸಾಧ್ಯ ಅಲ್ಲ. ಆದ್ರೆ ಇದರಲ್ಲಿ ನಾವು ಜ್ಞಾನವಾಗಿ ಏನ್ರಿ ನಮ್ಮ ಒಂದು ಗುಣಗಳಲ್ಲಿ ಕ್ರಿಸ್ತನ ಸ್ವಾರಸ್ಯನ ವ್ಯಕ್ತಪಡಿಸಲಿಕ್ಕೆ ನಮ್ಮಕ್ಕ ಇದನ್ನ ಇದು ಸರಿಯಾದ ರೀತಿಲಿ ನಾವು ನಡ್ಕೊಂಡು ಉಪಯೋಗಿಸೋದಲ್ಲಿ ಏನಿಲ್ಲ, ತಪ್ಪೋ ಇಲ್ಲ ಅದರ. ಅದ್ ನೋಡಿ ಇರ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹತ್ರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಶೋಭಾ ಸಿಸ್ಟರ್ ಓದಕ್ಕತ್ತರ? ಶೋಭಾ ಸಿಸ್ಟರ್ ಓದ್ತೀನಿ ಬ್ರದರ್. ವಾಲ್ಯೂಮ್ ಓದ್ತೀನಿ ಬ್ರದರ್. ಓಕೆ ಸರ್, ಥ್ಯಾಂಕ್ ಯು. ಯೇಸು ಕ್ರಿಸ್ತನು ಮಾಡಿದ್ದೇನು, ಅಪೋಸ್ತಲರು ಆತನ ಹೆಜ್ಜೆ ಜಾಡಿನಲ್ಲಿ ಹೇಗೆ ಮುಂದುವರೆದರು, ನಾವು ಉತ್ತರಿಸುವುದೇನೆಂದರೆ ಯೇಸುವಾಗಲಿ ಅಪೋಸ್ತಲರಾಗಲಿ ಯಾವುದೇ ಒಂದು ಸಭೆಯವರನ್ನು ಗುಣಪಡಿಸಿದ ದಾಖಲೆ ಇಲ್ಲ. ಕ್ರಿಸ್ತನು ಕಾಯಿಲೆಯವರನ್ನು ಗುಣಪಡಿಸಿದ್ದು ಈ ವಿಷಯದಲ್ಲಿ ದೇವರ ಚಿತ್ತವನ್ನು ಬಹಿರಂಗಪಡಿಸುವ ಒತ್ತಾಯವನ್ನು ಸೂಚಿಸುತ್ತದೆಯೋ? ಇದಕ್ಕೆ ನಮ್ಮ ಉತ್ತರವೇನೆಂದರೆ ಗುಣ ಹೊಂದಿಕೊಂಡವರಲ್ಲ, ಗುಣಪಡಿಸುವವನು ನಮ್ಮ ಮಾದರಿಯಾಗಿದ್ದಾನೆ. ನಮ್ಮ ಕರ್ತನು ಆಶ್ಚರ್ಯಕರವಾದ ರೀತಿಯಲ್ಲಿ ಸಹಸ್ರಾರು ಮಂದಿಗೆ ಉಣಬಡಿಸಿದನು, ನಾವು ಸಹ ಅದೇ ರೀತಿಯಲ್ಲಿ ಚಮತ್ಕಾರಿಕವಾಗಿ ಆಹಾರ ಪಡೆದುಕೊಳ್ಳಬೇಕೋ? ಅದಕ್ಕೆ ವ್ಯತಿರಿಕ್ತವಾಗಿ ಕೂಡದು. ನೂತನ ಸೃಷ್ಟಿಯ ಮುಖ್ಯಸ್ಥನು ದೈವಿಕ ಶಕ್ತಿಯನ್ನು ತನ್ನ ಸ್ವಂತ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳಲು ನಿರಾಕರಿಸಿದಂತೆ ನಾವು ಸಹ ಮಾಡಬೇಕು. ಮತ್ತಾಯ 4:24-53 ನೋಡಿರಿ. ಆತನು ಹಸಿದಾಗ ತನ್ನ ಶಿಷ್ಯರನ್ನು ರೊಟ್ಟಿ ಕೊಂಡುಕೊಳ್ಳಲು ಕಳುಹಿಸುತ್ತಾನೆ.
ವಿಶ್ರಾಂತಿ ಬೇಕಾದಾಗ ಬಾವಿಯ ಕಟ್ಟೆ ಮುಂದಾಡೆಗೆ ದಣಿವಾರಿಸಿಕೊಳ್ಳುತ್ತಾನೆ. ಆತನಿಗೆ ತನ್ನ ಚೈತನ್ಯವು ನಷ್ಟ ಹೊಂದಿದಾಗಲೂ ಕುಂದಿದಾಗಲೂ ಈ ಸ್ವಾಭಾವಿಕ ತೊಂದರೆಗಳ ನಿವಾರಣೆಗಾಗಿ ಆತನು ಪ್ರಾರ್ಥಿಸಲಿಲ್ಲ. ಅವುಗಳನ್ನು ತನ್ನ ಸಮರ್ಪಣೆಯ ಭಾಗವೆಂಬಂತೆ ಸಂತೋಷವಾಗಿ ಸಹಿಸಿಕೊಂಡನು. ಅದರಂತೆ ನಾವು ಸಹ ಮಾಡಬೇಕು. ವೆರಿ ಗುಡ್ ಸರ್. ಅದರ ನೋಡ್ಬೇಕಾದ್ರೆ ಏನಂದ್ರೆ ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತು ಮತ್ತೇನ್ರಿ ಅಪೊಸ್ತಲರು. ಅದರ ನೋಡ್ಬೇಕಾದ್ರೆ ಇವರು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಏನಾಗಿದ್ದಾರೆ ನಮ್ಗಿದ್ದಾರೆ. ಅದ್ರಿಗೆ ನಾವ್ ಏನ ಮಾಡ್ಬೇಕು ಅನ್ನೋ ಮುಂಚೆ ನಾವು ಫಸ್ಟ್ ಯಾರನ್ನ ಒಂದು ಎಕ್ಸಾಂಪಲ್ ಆಗಿ ನೋಡ್ಬೇಕು ಅಂತಂದ್ರೆ ಹೇಳಿದ್ರೆ ಅಲ್ಲಿ ಕ್ರೈಸ್ಟ್ ಮತ್ತೆ ಅಪೊಸ್ತಲರು ಎಂಬುದಕ್ಕೆ ಎಕ್ಸಾಂಪಲ್ ಆಗಿ ಇಟ್ಕೊಬೇಕು ಅಂತ ಹೇಳ್ತಾರೆ. ಅಂದ್ರೆ ಕ್ರೈಸ್ಟ್ ಮತ್ತೆ ಅಪೊಸ್ತಲರು ಹೆಂಗ್ ನಡ್ಕೊಂಡ್ರು, ಇದ್ರ ಎಚ್ಚರಿಕೆಯಲ್ಲಿ ನಡ್ಕೊ ನಾವು ಅವ್ರ ಫಸ್ಟ್ ಸ್ಟೆಪ್ಸ್ ನಡಿಬೇಕು ಅಂತ ಹೇಳ್ತಾರೆ. ಹಂಗ ನೋಡ್ಬೇಕ್ರೆ ಕ್ರೈಸ್ಟ್ ಏನಪ್ಪ ಮಾಡೋದು ಅಂತಂದ್ರೆ ಯಾವಾಗಾರೋ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಮುಟ್ಟು ತನ್ನ ಒಂದು ಶಿಷ್ಯರುಗಳಿಗಾಗ್ಲಿ ಏನ್ರೆ ತನ್ನ ಅಪೊಸ್ತಲರಿಗಾಗ್ಲಿ ಅದ್ಭುತ ಮಾಡಿರೋದು ಉಂಟಾ ಅಂತಂದ್ರೆ ಒಂದೇ ಒಂದು ರೆಕಾರ್ಡ್ ಕೂಡ ಏನಾಗಿಲ್ಲ ಬೈಬಲ್ ಎಲ್ಲ. ಈವನ್ ಅಪೊಸ್ತಲರು ಕೂಡ ಯಾವುದೇ ರೀತಿ ಏನ್ರೆ ತನ್ನ ಸ್ವಂತ ಒಂದು ಸಹೋದರಗಳಿಗಾಗಿ ಅದ್ಭುತ ಮಾಡಿದ ರೆಕಾರ್ಡೇ ಇಲ್ಲ. ಅದ ಬದಲಾಗಿ ಅಪೊಸ್ತಲರು ಪೌಲ್ ಏನ್ ಹೇಳ್ತಾರೆ ತಿಮೋತಿಗೆ ದ್ರಾಕ್ಷಾರಸ ತಗೋಪ್ಪ ಅಂತ ಏನ್ ಮಾಡ್ತಾರಲ್ಲ ಹೇಳ್ತಾರೆ. ಅಂದ್ರೆ ಸೊ ನೋಡ್ಬೇಕಾದ್ರೆ ಏನ್ರಿ ಪೀಟರ್ಗೆ ಯಾವ ತರ ಯೇಸುಕ್ರಿಸ್ತ ಅದ್ಭುತ ಮಾಡೋಣ ಇಲ್ಲ ಪೀಟರ್ ಅವರು ಅತ್ತೆಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ. ಅದ್ ನೋಡ್ಬೇಕ್ರೆ ಏನ್ರಿ ಇಲ್ಲಿ ನಮ್ಮ ಪ್ಯಾಟರ್ನ್ ನಮ್ಮ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಅದ್ಭುತ ಹೊಂದಿರೋರಲ್ಲ. ಯಾರಪ್ಪ ನಮ್ಗೆ ಎಕ್ಸಾಂಪಲ್ ಅಂತಂದ್ರೆ ಅದ್ಭುತ ಏನ್ರಿ ಮಾಡೋರು ಏನ್ರಿ ನಮ್ಗೆ ಎಕ್ಸಾಂಪಲ್ ಯಾರಪ್ಪ ನಮ್ಗೆ ಏನ್ರಿ ಯೇಸುಕ್ರಿಸ್ತ ನಮ್ಗೆ ಎಕ್ಸಾಂಪಲ್. ಅದ್ರ ಅದು ಯೇಸುಕ್ರಿಸ್ತ ಎಲ್ಲಾರ್ಗು ಮಾಡಿದ್ರು ಅಂತಂದ್ಬಿಟ್ಟು ಏನ್ರಿ ನಾವು ಪಡ್ಕೊಬೇಕು ಅಂದ್ಬಿಟ್ಟು ಉದ್ದೇಶ ಇಟ್ಕೊಂಡು ಇದ್ರ ನೋಡೋದು ಏನ್ರಿ ಅದು ಸರಿಯಲ್ಲ. ಅಂದ್ರೆ ಅದು ಮಾತ್ರ ಅಲ್ಲ ಏನ್ರಿ ಯೇಸು ಕ್ರಿಸ್ತ ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ ನೋಡಿ ಮತ್ತೆ 12:39 ಮತ್ತೆ 12:39 ಯೋಗೇಶ್ ಬದರ್ ಓದ್ತೀರಾ ಮ್ಯಾಥ್ಯೂ 12:39 ಯೋಗೇಶ್ ಬದರ್. ಹೌದೌದು ವ್ಯಭಿಚಾರಿಣಿ ಅಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ವೆರಿ ಗುಡ್, ಸೂಚಕ ಕಾರ್ಯಗಳನ್ನು ನೋಡ್ಬೇಕು ಅಂತ ಅಪೇಕ್ಷಿಸ್ತಾರೆ ಯಾರು ಈ ವ್ಯಭಿಚಾರಿ ಅಂತಿರುವಂತ ಕೆಟ್ಟ ಸಂತತಿ. ಅಂದ್ರೆ ನಾವು ಈ ಸೂಚಕ ಕಾರ್ಯಗಳನ್ನ ಎದುರು ನೋಡ್ತೀವಿ ಅಂತಂದ್ರೆ ಏನ್ ಮೀನಿಂಗ್ ಅಂತಂದ್ರೆ ನಮ್ನ ಯಾವ ಕ್ಯಾಟಗರಿಗೆ ದೇವರು ಹಾಕ್ತಾರೆ ಅಂತಂದ್ರೆ ಏನ್ರಿ ಈ ಒಂದು ವ್ಯಭಿಚಾರಿ ಅಂತ ಏನ್ರಿ ಕೆಟ್ಟ ಸಂತತಿ ಅಲ್ಲ. ಅಂದ್ರೆ ನಾವ್ ಏನ್ ಮಾಡಕ್ ಹೋಗ್ಬಿಡೋದು ದೇವ್ರತ್ರ ಏನ್ರಿ ಎಕ್ಸ್ಪೆಕ್ಟೇಷನ್ಸ್ ದೇವ್ರ ಖಂಡಿತವಾಗ ಏನ್ ಮಾಡ್ತಾರೆ ಕೃಪೆ ಕೊಟ್ಟೆ ನಡೆಸಿ ನಡೆಸ್ತಾರೆ ಅದ್ರಲ್ಲಿ ಏನೋ ಒಂದು ಸಂದೇಹನೇ ಇಲ್ಲ ಅಲ್ದರ. ಆದ್ರೆ ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನ ಗುರಿಯಾಗಿ ಇಟ್ಕೊಂಡು ಹೋಗ್ಬಿಡೋ ಅವ್ರು ವಾಗ್ದಾನ ಮಾಡಿದ್ದಾರೆ ಅವರ ನಿಮ್ ಕಲ್ಲು ಏನ್ರಿ ಕಾಲು ಕಲ್ಲಿಗೆ ತಗಲಿದಂತೆ ಇರ್ತಾರೆ ಅಂತ ಅವರ ದೇವ್ ನಮ್ಗೆ ಖಂಡಿತವಾಗ ಕೃಪೆ ಕೊಟ್ಟು ಏನ್ ಮಾಡ್ತಾರೆ ಎಲ್ಲ ರೀತಿ ಆಶೀರ್ವಾದ ಮಾಡಿ ನಮ್ಮ ರಕ್ಷಣೆ ಕೊಟ್ಟು ನಡೆಸಿ ನಡೆಸ್ತಾರೆ. ಆದ್ರೆ ಇದಕ್ಕಾಗಿ ನಾವ್ ಏನ್ ಮಾಡಕ್ ಹೋಗ್ಬಿಡ್ದು ಏನ್ರಿ ಎದುರು ನೋಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಅದ್ರ ಅದ್ ನೋಡ್ಬೇಕು ಏನ್ರಿ ನಮ್ಗೆ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಅದರ ಯೇಸು ಕ್ರಿಸ್ತು ಅದು ಅವಾಗ ಹೇಳ್ದತ್ತೆ ಅವರು ಆಹಾರ ತಿನ್ಬೇಕು ಅಂತ ಹೊಟ್ಟೆ ಹಸ್ದವಾಗ ಏನ್ ಮಾಡಿದ್ರು ಆಹಾರ ತಿಂದ್ರು ಬಾಯಾರಿಕೆ ಆಗಿರ್ಬೇಕು ಏನ್ ಮಾಡೋರು ಆ ಕೊಳದ ಹತ್ರ ಇರ್ಬೇಕಾದ್ರೆ ಸ್ತ್ರೀತ ನೀರೇನ್ ಮಾಡ್ತಾವ್ರು ಅವ್ರು ಕೇಳ್ತಾರೆ ಅದರ. ಅದು ಮಾತ್ರ ಅಲ್ಲ ಯೇಸು ಕ್ರಿಸ್ತು ದೇವ್ರಿಗೆ ತಾನು ಕೊಟ್ಟಂತ ಒಂದು ಸ್ಪೆಷಲ್ ಗಿಫ್ಟ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ನ ಸ್ವಂತಕ್ಕಾಗಿ ಯಾವತ್ತೇ ಮಾಡಕ್ ಹೋಗಿಲ್ಲ ಅವರು ಅದು ಉಪಯೋಗಿಸಕ್ ಹೋಗಿಲ್ಲ. ಅದ್ರ ಅವ್ರಿಗೆ ತಲಾಂತ ಇತ್ತು ಎಷ್ಟೆಲ್ಲ ಆಶೀರ್ವಾದ ಇತ್ತು ಆ ಸ್ವಂತಕ್ಕಾಗಿ ಏನ್ ಮಾಡ್ಬೇಕಾದ್ರು ಅವ್ರು ಉಪಯೋಗಿಸ್ಕೋಗಾಯ್ತು. ಆದ್ರೆ ಅವ್ರು ಏನ್ ಮಾಡಕ್ ಹೋಗಿಲ್ಲ ಉಪಯೋಗಿಸಕ್ ಹೋಗಿಲ್ಲ ಅಂದ್ರೆ ಅದನ್ನ ನಮ್ಗೆ ಎಲ್ ಕೊಡ್ತಾರೆ ಅಂತಂದ್ರೆ ನೋಡಿ ಮತ್ತೆ 2:4 ಪೂರ್ಣಿಮಾ ಸಷ್ಟಿ ಓದ್ತೀರಾ ಮತ್ತೆ 4:2 ಎರಡನೇ ಒಂದು ವಚನದಿಂದ 4:1. ಹಾ ಬ್ರದರ್ ಓದ್ತೀನಿ ಬ್ರದರ್. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ವೆರಿ ಗುಡ್. ಅಲ್ಲರ ಸೋದಿ ನೋಡ್ಬೇಕ್ರೆ ಇಲ್ಲಿ ಶೋಧಕನು ಯಾವಾಗಪ್ಪ ಬಂದ ಅಂದ್ರೆ ಯೇಸು ಕ್ರಿಸ್ತನು ಹಸಿದಾದಾಗ ಅದರ ಹಸಿವು ಉಂಟಾದವಾಗ ಅದು ಫೀಲಿಂಗ್ ಅರ್ಗ್ ಶುರು ಆದವಾಗ ಏನ್ ಮಾಡಿದ್ರೆ ಅವಾಗ ಕರೆಕ್ಟ್ ಆಗಿ ಬರ್ತಾನೆ. ಯಾಕಂದ್ರೆ ಮುಂಚೆನೆ ಬರುವಾಗಲ್ಲ ಆಫರ್ ಮಾಡ್ತಾರೆ ಊಟ ತಿನ್ನಿ ಅಂತ ಅಂದ್ಬಿಟ್ಟು ಯಾಕೆ ಮಾಡಿಲ್ಲ ಯಾವಾಗ ಅವ್ರಿಗೇನ್ರಿ ಆ ಕರೆಕ್ಟ್ ಆಗಿ ಏನ್ರಿ ಅಲ್ಲಿ ಶುರು ಆಗ್ತದ ಹಸಿವು ಅವಾಗ ಕರೆಕ್ಟ್ ಆಗಿ ಏನ್ ಮಾಡ್ತಾನೆ ಕ್ರಿಯೆ ಮಾಡಕ್ಕೆ ಅಲ್ಲಿ ಶುರು ಮಾಡಿದೆ ಏನ್ ತಾಟ್ ಕೊಟ್ಟಿತ್ತು ಅಂದ್ರೆ ನಿನ್ನ ಒಂದು ದೇವರೇ ಮಾಡಿದ ಪವಿತ್ರ ಆತ್ಮ ಇವಾಗ ಅಭಿಷೇಕ ಮಾಡಿದಾರೆ ಅದರ 40 ದಿವಸ ಏನ್ ಮಾಡಿದ್ಯಾ ನೀನ್ ದೇವ್ರ ವಾಕ್ಯನ ನೀನು ಧ್ಯಾನ ಮಾಡಿದ್ಯಾ
ನಿನಗೆ ಪವರ್ ಕೊಟ್ಟಿರೋದನ್ನ ನಿನಗೆ ಕೊಟ್ಟಾರೋ ಇಲ್ಲ ನಿನ್ನ ಪ್ರಯೋಗ ಮಾಡಿ ನೋಡೋ. ಅದ ಪ್ರಯೋಗ ಮಾಡಕ್ಕೆ ಏನ್ ಮಾಡೋ ಅಂತಂದ್ರು ಅಂತಂದ್ರೆ ನೀನು ಈ ಕಲ್ಗಳು ಏನ್ ಮಾಡ್ಕೊಂಡ್ ತಿನ್ನು ಅಂತಂದ್ರು ರೊಟ್ಟಿ ಮಾಡ್ಕೊಂಡ್ ತಿನ್ನು ಅಂತಂದ್ರು ಅಲ್ಲರ. ಇವಾಗ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಹೌದು ನಾನು ತಗೋಲಿಸ್ಬಿಟ್ಟಿದ್ದೆ, ಹೋಲಿಸ್ಬಿಟ್ಟು ಡೆಮಾನ್ಸ್ಟ್ರೇಷನ್ ಮಾಡ್ಬೋದು ಅಂದ್ಬಿಟ್ಟು ಕಲ್ಲ ರೊಟ್ಟಿ ಮಾಡ್ಕೊಂಡ್ ತಿಂದ್ರ ಅಂದ್ರೆ ಇಲ್ಲ. ಇವತ್ತೆಲ್ಲ ನೋಡ್ಬೇಕಾದ್ರೆ ಲೋಕ ಸಭೆಗಳನ್ನ ಅದೇ ಹೇಳೋದು, ನಮ್ಮ ಪವಿತ್ರಾತ್ಮ ಇದೆ, ಪವಿತ್ರಾತ್ಮ ಇದೆ ಅಂತ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದ್ಭುತಗಳು ಮಾಡೋದ್ ಮುಖಾಂತರ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಅವ್ರ ತಾ ಹೋಲಿಸ್ಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ಯೇಸು ಕ್ರಿಸ್ತ ಮಾಡಕ್ ಹೋಗಿಲ್ಲ, ಇದನ್ನ ಮಾಡಕ್ ಹೋಗಿಲ್ಲ. ಅದರ ಅದೇ ನೋಡ್ಬೇಕಾದ್ರೆ ಹೋಲಿಸ್ಬಿಟ್ಟಿದ್ರೆ ಏನಾಗ್ತದೆ, ಐಜಾ 61:1 ಓದ್ರಿ ಅಂತೀರಿ, ಯಾರ್ತೀರಾ ನಮ್ಮ ದಿವ್ಯಾ ಸಿಸ್ಟರ್ ಓದ್ತೀರಾ? ಐಜಾ 61:1 ದಿವ್ಯಾ ಸಿಸ್ಟರ್? ಇಲ್ಲ ಬ್ರದರ್ ಆಗಲ್ಲ. ಸರಿ ಓಕೆ. ಸಿಂಧು ಸಿಸ್ಟರ್ ಓದ್ತೀರಾ? ಹಾ ಬ್ರದರ್ ಓದಿ ಸರ್. ಥ್ಯಾಂಕ್ ಯು. ಯಾವುದು ಬ್ರದರ್? ಯೆಶಾಯ 61:1 ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನನನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನೆ ಮುರಿಯುವುದನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೂ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯಹೋವನು ನೇಮಿಸಿರುವ ಶುಭ ವರುಷವು ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ. ಇವುಗಳ ಸಾಕಷ್ಟು ಅದನ್ನ ನೋಡ್ಬೇಕಾದ್ರೆ ದೇವರು ಪವಿತ್ರಾತ್ಮ ಅಭಿಷೇಕಿಸಿದ್ ಏನಕ್ಕಪ್ಪ ಅಂತಂದ್ರೆ ಸುವಾರ್ತನ ಸಾರದಕ್ಕೆ ಮನ ಮುರಿದವ್ರಿಗೆ ಏನ್ರೆ ಮನಸ್ಸು ಯಾರು ಮುರಿದೋಗಿ ಜಜ್ಜೋಗಿದ್ಯೋ ಆ ಮನಸ್ಸನ್ನ ಕಟ್ಟೋದಿಕ್ಕೆ, ಗಾಯಗಳನ್ನ ಕಟ್ಟೋದಿಕ್ಕೆ, ಸೆರೆಯಲ್ಲಿರೋದನ್ನ ಬಿಡುಗಡೆ ಮಾಡೋಕ್ಕೆ ಪವಿತ್ರಾತ್ಮ ಕೊಟ್ಟಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರು ಪವಿತ್ರಾತ್ಮನ ಏನಕ್ಕಾಗಿ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ ಪ್ರೀಚಿಂಗ್ ಪರ್ಪಸ್, ದೇವರಾಜ್ಯ ಸುವಾರ್ತನ ಸಾರೋದಿಕ್ಕೆ. ಆಮೇಲೆ ಇನ್ನೇನ್ ಏನ್ ಯೂಸ್ ಮಾಡಿದ್ರು, ಮನ್ಸು ಯಾರು ಹೊಡೆದೋಗಿ ಕುಗ್ಗೋಗಿ ಜಜ್ಜೋಗಿದ್ಯೋ, ನ್ಯಾಯಪ್ರಮಾಣ ಕೀಪ್ ಅಪ್ ಮಾಡಕ್ ಆಗಿದಾರ, ದೇವತೆ ಗೌರವ ಆಗಿದಾರ, ಯಾರು ತುಂಬಾ ಒಂದು ಇದ್ರೆ ಬೇಸತ್ತೋಗಿದಾರ, ಇವ್ರ ಮನಸ್ಸನ್ನ ಕಟ್ಟೋದಿಕ್ಕೆ. ಅದರ ಆ ನೊಗವನ್ನ ಬಿಟ್ಟು ನನ್ನ ನೊಗವನ್ನ ಏನ್ ಮಾಡ್ರಿ ನೀವು ತಗೊಳ್ಳಿ ಅಂತ ಹೇಳೋದಿಕ್ಕೆ ಏನ್ ಮಾಡಿದ್ದು, ಮರಣದಿಂದ ಮರಣದ ಪಾಪದ ದೇಶದಿಂದ ಎಲ್ಲ ಒಂದ್ ಏನ್ರೆ ಒಂದು ಇಕ್ಕಳದಲ್ಲಿ ಇದಾರಲ್ಲ, ಅದನ್ನ ಬಿಡುಗಡೆ ಮಾಡೋದಿಕ್ಕೆ ಪ್ರೇಷ್ಕೆ ಮಾಡಿದ್ರು ಪವಿತ್ರಾತ್ಮ ಕೊಡೋದಕ್ಕೆ. ಯೇಸು ಕ್ರಿಸ್ತು ತನ್ನ ಹೋಲಿ ಸ್ಪಿರಿಟ್ ನ ಯಾವತ್ತು ತನ್ಗಿರಂತ ಒಂದು ಸೂಪರ್ ಅಂತ ಒಂದು ಕ್ಯಾರೆಕ್ಟರ್ ಅಥವಾ ಸೂಪರ್ ಪವರ್ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಏನ್ ಮಾಡಿಲ್ಲ, ಯೂಸ್ ಮಾಡಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಬ್ರದರ್ ಅಸಲ್ 5ನೇ ವಾಲ್ಯೂಮ್ ಬರೀತಾರೆ, ಅದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್, ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದ ನ್ಯೂ ಟೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಪವಿತ್ರಾತ್ಮ ಹೆಂಗ್ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಸಿಂಸನ್ ಮೇಲೆ ಪವಿತ್ರಾತ್ಮ ಬಂದಿದ ತಕ್ಷಣ ಏನ್ ಮಾಡಿದ್ರೆ ಕತ್ತೆ ದೌಡೆ ತಗೊಂಡು ಮಾಡಿದ್ರು, ಪಟ 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 ಸಾವಿರ ಜನ ಹೊಡೆದಾಕ್ಬಿಟ್ರು. ಹೊಸ ನಂಬಿಕೆಲೆ ಪವಿತ್ರಾತ್ಮ ಬಂದಿದ ತಕ್ಷಣ ಏನ್ ಮಾಡ್ತಾರೆ ಯೇಸು ಹಂಗೆ ಹಂಗೆ ಸಾವಿರ ಜನ ಹೊಡೆದಾಕ್ಬಿಟ್ರ ಏನ್ರಿ ಸಮಾಧಾನವಾಗಿ 40 ದಿವಸ ಲೋಕದ ಎಲ್ಲಾ ಚಿಂತೆಗಳನ್ನ ಬಿಟ್ಬಿಟ್ಟು ದೇವ್ರ ವಾಕ್ಯನ ಧ್ಯಾನ ಮಾಡಕ್ ಏನಾಯ್ತು ಅವ್ರಿಗೆ ಸಹ ಆಯ್ತು. ಅದರ ಎಲ್ಲಾರು ಮುಂದೆ ಯೇಸು ಕ್ರಿಸ್ತನ ತಿರಸ್ಕರಿಸಿದಂತ ಪೇದ್ರು, ಅದರ ಎಲ್ಲಾರು ಮುಂದೆ ಯೇಸು ಕ್ರಿಸ್ತನ ಕನ್ಫೆಸ್ ಮಾಡೋದಕ್ಕೆ ಏನ್ ಮಾಡೋ ಅವ್ರಿಗೆ ಅವ್ರ ಮನಸ್ಸಲ್ಲಿ ಮಾಡೋ ಬಲ ಏನ್ ಮಾಡಿದ್ರು ಅದಕ್ಕೆ ಕೊಟ್ರು. ಅದೇ ಪವಿತ್ರಾತ್ಮ ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಒಂಬಿಕೆಯಲ್ಲಿ ಮಾಡೋ ಒಂದು ಕ್ರಿಯೆಗಳು ವ್ಯತ್ಯಾಸಗಳು. ಅದರ ಅಪೋಸ್ಟಲ್ ಪೌಲು ಸೌಲಾಗಿರ್ಬೇಕೇ ಮಾಡಿದ್ರು ಸಭೆಗೆ ಹಿಂಸೆ ಕೊಡೋಣ, ಅರೆ ತಕ್ಕಂತ ಪವಿತ್ರಾತ್ಮ ಬಂದ ತಕ್ಷಣ ಏನಾಗ್ಬಿಟ್ರು ಅಂತಂದ್ರೆ ಆ ಸಭೆನ ಪ್ರೀತಿ ಮಾಡಕ್ಕೆ ಸಭೆಗೆ ಜೀವ ಕೊಡಕ್ಕೆ ಅನ್ನೋದಂತಲ್ಲೇ ಆ ಸಿದ್ಧವಾದ ಅದೇ ಎಂತ ಡಿಫ್ರೆನ್ಸ್ ಅಂತ ಹೋಲಿ ಸ್ಪಿರಿಟ್. ಅದ್ರ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಹೋಲಿಸ್ಬಿಟ್ಲಿ ಅಂತ ಅಂದ್ರೆ ಅಯ್ಯೋ ಬ್ರದರ್ ನಮ್ಮಲ್ಲೂ ಹೋಲಿಸ್ಬಿಟ್ ಬಂದ ತಕ್ಷಣ ತಕ್ಕಂತ ಪಾವ್ ಮಾಡ್ಬೇಕು ಚಮತ್ಕಾರ ಮಾಡ್ಬೇಕು ಅಂತ ಹೇಳ್ಕೊಂತಾರೆ. ಏನ್ ಚಮತ್ಕಾರ ಆಯ್ತದೆ, ಏನೋ ಚಮತ್ಕಾರ ಆಗಲ್ಲ. ಅದ್ರ ನಾವು ದೇವ್ರ ಮನೆಗಳಲ್ಲಿ ನಡೆದಿರ ಮನೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹೋಲಿಸ್ಬಿಟ್ ಬಂದೈತೆ ಅಂತಂದ್ಬಿಟ್ಟು ಏನ್ರಿ ನಮ್ಮಲ್ಲಿ ಏನಂದೇನು ಬದಲಾವಣೆ ಸಾಧ್ಯನೇ ಇಲ್ಲ. ಅದರ ದೇವ್ರು ಹೋಲಿಸ್ಬಿಟ್ ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ನಮ್ಗೆ ಉತ್ತೇಜನ ಪಡಿಸೋದಿಕ್ಕೆ. ಅದರ ಏನು ಉತ್ತೇಜನ ಪಡಿಸೋದಿಕ್ಕೆ, ನಮ್ಮಲ್ಲಿ 1% ಕೆಲಸ ಮಾಡ್ಬೇಕು ಅಂತ ಇತ್ತು ಅಂದ್ರೆ ಮಿಕ್ಕಿ 99% ಸಹಾಯ ಮಾಡ್ತಾರೆ ದೇವ್ರ ಕೊಡ್ತಾರೆ. ಹಂಗೆ ಪವಿತ್ರ ಮುಖಾಂತರ ಮಾಡ್ತಾರೆ ನಮ್ಗೆ ದೇವ್ರು ಪುಷ್ ಮಾಡ್ತಾರೆ ಹೋಗಪ್ಪ ಮಾಡು ಅಂತಂದ್ಬಿಟ್ಟು ಅಂದ್ರೆ ಅವಾಗ ನಮ್ಗೆ ಏನ್ ಬಿಡ್ತಾರೆ ದೇವ್ರು ನಮ್ಗೆ ನಮ್ ಕೈಲಿ ಆಗದಂತ ಅಸಾಧ್ಯವಾದ ಕೆಲಸಗಳನ್ನ ದೇವ್ರೇ ಮಾಡ್ತಾರೆ ನಮ್ಗೆ ಸಾಧಕವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ. ಅಂದ್ರೆ ಅದೇ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅಲ್ಲಿ ಇನ್ನೊಬ್ರು ಕಾನ್ಸಂಟ್ರೇಷನ್ ಮಾಡ್ಕೊಂಡ್ ಅವ್ರ ಜೀವದಲ್ಲಿ ಏನ್ ಬದಲಾವಣೆ ಕಾಯ್ತಾರೆ ನೋಡೋಣ ಅಂತ ಕಾಯ್ಕೊಂಡೆ ಕೂತಿರ್ತಾರೆ. ಅಂದ್ರೆ ಅವ್ರ ಜೀವದಲ್ಲಿ ಬದಲಾವಣೆ ಆದ್ರೆ ಆವಾಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಕಾನ್ಸಂಟ್ರೇಷನ್ ಮಾಡ್ಕೊಂತೀನಿ ಬುದ್ಧರ್ ಅಂತ ಏನ್ ಮಾಡ್ತಾರೆ ಕಾಯ್ಕೊಂಡೇ ಕೂತಿರ್ತಾರೆ. ಅಲ್ಲಿವರೆಗೂ ನಾನು ಏನ್ ಮಾಡೋದಿಲ್ಲ, ಯಾವ್ದೇ ರೀತಿ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋಗಲ್ಲ ಹೋಗಲ್ಲ ಅಂತಂದ್ರೆ ಅದ್ರ ಅದೇ ನೋಡ್ಬೇಕ್ರೆ ಹೆಂಗ್ ಬದಲಾವಣೆ ಆಯ್ತದೆ ವ್ಯವಸ್ಥೆ ಮಾಡಿದೆ ಆ ಬೇರೆಯವ್ರ ಜೀವನದಲ್ಲಿ ಹೆಂಗ್ ಬದಲಾವಣೆ ಆಗ್ತದೆ ನೋಡಿ. ಇಲ್ಲಿ ಇಲ್ಲೇ ಜನ ಇದ್ದೀರಾ, ಇಲ್ಲೇ ಒಂದು 18-20 ಜನ ಇದ್ದೀರಾ, ಅದ್ರ ಇವಾಗ 18-20 ಜನದಲ್ಲಿ ಎಲ್ಲರೂ ಒಂದೇ ತರ ಡೆವಲಪ್ ಆಗಿದಾರ ಇಲ್ಲ? ಹೆಂಗ್ ಡೆವಲಪ್ ಆಗ್ತೀರಾ? ಡೆವಲಪ್ಮೆಂಟ್ ಯಾರ ಆಧಾರದ ಮೇಲೆ ಆಗೋದು? ನಮ್ಮ ನಮ್ಮ ಏನೇ ಒಬಿಡಿಯನ್ಸ್ ಟು ಕ್ರೈಸ್ಟ್. ಅದರ ನಾವು ದೇವರ ಹಿಂಗ್ ವಿಧೇನ ಆಗ್ತೀರೋ ನಮ್ಮಲ್ಲಿ ಎಷ್ಟು ಬದಲಾವಣೆ ಹೇಳ್ತಾ ಇದ್ರೆ ಅಷ್ಟು ಬದಲಾವಣೆ ನಮ್ಮ ಮನೇಲಿ ಆಗ್ತದೆ ಆಗ್ತದೆ. ಇಲ್ಲ ಇಲ್ಲ ನಾವು ಬದಲಾವಣೆ ಮಾಡಕ್ಕೆ ಮನಸ್ಸಿಲ್ಲ ಅಂತಂದ್ರೆ ನನ್ನಲ್ಲಿ ಹೆಂಗಪ್ಪ ಬದಲಾವಣೆ ಆಯ್ತದೆ?
ನಮ್ಮನ್ನೆಲ್ಲ ಕರೆದಿದ್ದೆ ಕ್ರೈಸ್ಟ್ ಲೈಕ್ನೆಸ್ ಆಗೋದಕ್ಕೆ. ಎಲ್ಲರೂ ಅದೇ ನೋಡ್ಬೇಕ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ತಪ್ಪಾದ ಅಭಿಪ್ರಾಯ ಅದನ್ನ ಪವಿತ್ರ ಪ್ರಮುಖ ಮ್ಯಾಜಿಕ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು, ಏನ್ ಮ್ಯಾಜಿಕ್ ಆಗಲ್ಲ. ಆ ಬೆನಿಯನ್ ಮೀಟಿಂಗ್ ಮಾಡ್ತಾರೆ, ಸುಮ್ಮನೆ ಕೈಗೆ ಉಫ್ ಹೋಗಿದ್ರೆ ಟಕ್ಕ ತಪ್ಪಂತೆ. ಇದೆಲ್ಲ ಚಮತ್ಕಾರಗಳು ಬಂದ್ಬಿಟ್ಟು ಇದೆಲ್ಲ ಸೈನ್ಸ್ ಅಂತ ಹೋಲಿಸ್ಬಿಟ್ಟು ಅಲ್ಲ, ಅದೇ ಹೇಳ್ತಲ್ಲ ದುಷ್ಟ ಸಂತತಿ ಏನ್ ಮಾಡ್ತಾರೆ, ಏನ್ ನೋಡ್ತಾರೆ ಸೂಚನೆಗಳನ್ನ ಎದುರು ನೋಡ್ತಾರೆ. ನಾವು ಸೂಚನೆಗಳನ್ನ ಎದುರು ನೋಡ್ತಾನೆ ಇದ್ರೆ ಓ ಇವ್ರು ಕಾನ್ಸಂಟ್ರೇಷನ್ ಮಾಡವ್ರೆ, ಏಸು ಕೃಷ್ಣ ಕಾನ್ಸಂಟ್ರೇಷನ್ ಮಾಡಿದ ತಕ್ಷಣ ಆಕಾಶ ತೆರೆದ್ಬಿಡ್ದು 40 ದಿವಸ ಉಪವಾಸ ಹೋಗ್ಬಿಟ್ರು, ಇವಾಗ ಇವರಲ್ಲಿ ಬರೀದೆಲ್ಲ ಓದಿಸ್ಬಿಟ್ಟು ಇವರಲ್ಲಿ ಹಾಕಿಬಿಟ್ಟು ಕೂತಿದ್ರು. ಏಸು ಕೃಷ್ಣ ಪವಿತ್ರ ಕೂತು ಬೈಬಲ್ ಓದಿದ್ರು, ದೇವ್ರ ವಾಕ್ಯನ ಓದೋದು. ನಾವು ಓದಿಸ್ಬಿಟ್ಟು ಬಂದ್ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು, ಬೈಬಲ್ಲೂ ಮುಟ್ಟಲ್ಲ, ಪ್ರೇಯರು ಮಾಡಲ್ಲ, ವಾಲ್ಯೂಮು ಓದಲ್ಲ, ಒಂದು ಸ್ಟಡಿಗೂ ಬರಲ್ಲ, ಒಂದು ಮೀಟಿಂಗೂ ಗ್ಯಾದರ್ ಆಗಲ್ಲಂದ್ರೆ ನಮ್ಮಲ್ಲಿ ಹೆಂಗ್ ಬದಲಾವಣೆ ಆಯ್ತದೆ? ವಾಕ್ಯ ಓದತ್ತ ನಮ್ಮಲ್ಲಿ ಏನಾಗುತ್ತೆ ಬದಲಾವಣೆ ಹೆಂಗದ? ಅಂದ್ರೆ ಅದು ಬದಲಾವಣೆ ಆಗೋದಕ್ಕೆ ನಾವು ಹೇಳ್ಬೇಕು, ದೇವ್ರಿಗೆ ಒಪ್ಪಿಸ್ ಕೊಡ್ಬೇಕು. ಅದ್ಗೆ ನೋಡ್ಬೇಕಾರೆ ಹೇಳ್ತಾರೆ ಅಂತಂದ್ರೆ, ಏನ್ರಿ ಯೇಸು ಕ್ರಿಸ್ತು ತನ್ನ ಒಂದು ಪವರ್ನ ಸ್ವಂತಕ್ಕಾಗಿ ಯಾವತ್ತೇ ಮಾಡಿಲ್ಲ, ಯೂಸ್ ಮಾಡ್ಕೊ ರೆಕಾರ್ಡ್ ಏನಾಗಿಲ್ಲ ಅಲ್ಲಿ ಇಲ್ಲ ಅಲ್ರ. ಅದ್ ಹೇಳಿ ಇನ್ನೊಂದು ವಚನ ಓದೋಣ, Matthew 26:53. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯ? ವೆರಿ ಗುಡ್ ಅಲ್ವರ. ನೋಡಿ, ಯೇಸು ಕ್ರಿಸ್ತು ಅವ್ರು ದೇವತೆನ ಬೇಡಿಕೊಂಡ ಅಂತಂದ್ರೆ ಎಷ್ಟು ಗಣಗಳನ್ನ ಕಳ್ಸ್ಕೊಡ್ತಾರಂತೆ, ಕೊಡ್ಕೊಡೋದಿಲ್ವಾ ಅಂತ ಹೇಳ್ಕೊಂತಾರೆ. ಅಂದ್ರೆ ಏನ್ ಮೀನಿಂಗ್, 12 ಗುಣಗಳನ್ನ ನೋಡ್ರಿ, 72,000 ಏಂಜಲ್ಸ್ ಯೇಸು ಕ್ರಿಸ್ತಗೆ ಏನ್ ಪ್ರೊಟೆಕ್ಷನ್ ನೋಡ್ರಿ ಅಂತ. ಅಂತ ಸೂಪರ್ ಪವರ್ ಇರಂತ ಯಾರು ಇಲ್ಲ ಅಂತಿದ್ರಿ ಅಲ್ವರ. ಯೇಸು ಕ್ರಿಸ್ತಗೆ ಬೇಡ್ಕೊಂಡಿರೋ ರೊಕ್ಕ ಕೊಡ್ತಾ ಇರಲ್ವಾ, ಎಲ್ಲ ಇತ್ತು ಅಧಿಕಾರನ. ಆದ್ರೆ ಅಧಿಕಾರ ಏನ್ ಮಾಡ್ಲಿಲ್ಲ, ಯೇಸು ಕ್ರಿಸ್ತ ಚಲಾಯಿಸ್ಲಿಲ್ಲ. ಇದ್ರ ಬದಲಾಗೆ ತನ್ನಲ್ಲಿ ಏನ್ ಕೆಲಸ ಮಾಡಿದ್ರು, ಹಿಡಿತದೆ ಅಂತಂದ್ರು ನೋಡ್ತೀನಿ. ತನ್ನ ಭಾವನೆಗಳು ಕೆಟ್ಟ ಕೆಟ್ಟು ಒಂದು ಆಲೋಚನೆಗಳು ಕ್ರಿಯೆಗೆ ತರದೇ ಇತ್ತಲ್ಲಿ ಏನ್ಮಾಡಿದ್ರು, ಯೇಸು ಕ್ರಿಸ್ತು ಎಲ್ಲವನ್ನ ಮಾಡಿದ್ರು ಕಂಟ್ರೋಲ್ ಅಂತ. ಇದೆ ಕ್ರೈಸ್ಟ್ ಸೂಪರ್ ಕ್ಯಾರೆಕ್ಟರ್. ಅದಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನಮ್ ಪಾಯಿಂಟ್ ಅಂದ್ರೆ, ಸೇತರ ಏನ್ ತರದ ಅಂತ ಪಾಯಿಂಟ್ ಅಂದ್ರೆ, ನಿಮ್ ದೇವ್ರ ಪವಿತ್ರತ್ವ ಕೊಟ್ಟಲ್ಲ ನಿಮ್ಗೇನು ಖಾಲಿ ಆಗ್ಬಿಡ್ದು, ನಿಮ್ಗೇನು ತೊಂದರೆ ಆಗ್ಬಿಡ್ದು ಅಂತ. ಅದರ ಏನಪ್ಪ ಹಂಗಲ್ಲ, ಏನಾಯ್ತ ಪ್ರೂಫ್ ಅದರ? ಅದಕ್ಕೆ ನೋಡ್ಬೇಕಾರೆ ಒಂದ್ ವಚನ ಓದಿತೀನಿ, Psalms 82:6 ನೋಡಿ. ಪ್ರಕಾಶ್ ಪದರ್ ಓದಿ, ದಾವಣಗೆರೆ ಪ್ರಕಾಶ್ ಪದರ್, Psalms 82:6. ಎಷ್ಟು ಬ್ರದರ್? ಕೀರ್ತನೆ 82:6. ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಓಕೆ, ಮುಂದಕ್ಕೆ ಹೋಗಿ, ನೆಕ್ಸ್ಟ್ ವಚನ ಓದಿ. ಆದರೂ ನರರಂತೆ ಸತ್ತೇ ಹೋಗುವಿರಿ, ಪ್ರತಿಯೊಬ್ಬ ಪ್ರಪಂಚದಲ್ಲಿ ಬಿದ್ದು ಹೋಗುವಿರಿ. ನಾವು ದೇವರ ಮಕ್ಕಳು, ಕಾನ್ಸಕ್ರೇಷನ್ ಮಾಡಿರಬಹುದು, ಅದು ಯಾವ ತರ ಸಾಯ್ತೀರಿ? ನರರಂತೆ ಸಾಯ್ತೀರಿ, ಮನುಷ್ಯತನೇ ಸಾಯ್ತಾರೆ. ನಮಗೆ ಸ್ಪೆಷಲ್ ಆಗಿ ಡೆತ್ ಬರ್ತದೆ, ಏನು ಆಗಿದ್ರೆ ಟಕ್ಕ ನಮ್ಗೆ ನಾವು ಡಿಸಪರ್ ಆಗ್ಬಿಡ್ತೀರ. ಎಲ್ಲಾ ರೀತಿಲಿ ಬರಂತ ಒಂದು ಡೆತ್ ನಮ್ಗೆನಾಗದ, ಸೇಮ್ ಎಕ್ಸ್ಪೀರಿಯನ್ಸ್ ಕಳೆದ ಬಾರ ನೋಡ್ದಲ್ಲ. ಮರ್ಸಿಫುಲ್ ಐ ಪ್ರೀಷನ್ ಏನು ಲೋಕದ ಸಾಮಾನ್ಯ ಜನಗಳಿಗೆ ಬರಂತ ಅನುಭವನೇ ನಮ್ಗೆ ಏನ್ ಮಾಡುದು, ನಮ್ಗೆ ಕೊಡೋದು. ಅದರ ಈ ಅನುಭವ ಏನ್ ಕೊಡ್ತದೆ ಅಂದ್ರೆ, ಈ ಅನುಭವಗಳಲ್ಲಿ ದೇವ್ರ ಮಕ್ಕಳಾಗಿ ನೀವ್ ಹೆಂಗೆ ವರ್ತನೆ ಮಾಡಿ ನೋಡಿಸ್ತೀರಾ ಅಂತ. ಅದರ ಅದೇ ನೋಡ್ಬೇಕು ಏನ್ರಿ, ಏನ್ರಿ ಈ ಈ ವಾಲ್ಯೂಮ್ ನಲ್ಲಿ ಏನ್ ಮಾಡ್ತಾರೆ, ಈ ಒಂದು ಚಾಪ್ಟರ್ ಏನ್ ಮಾಡ್ತಾರೆ ಏನ್ರಿ ಅಲ್ಲಿ ಬರ್ತಾರೆ ಸರ್, ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ. ಅದ್ ನೋಡ್ಬೇಕಾದ್ರೆ ಏನಂದ್ರೆ, ಬ್ರದರ್ ಎಂತ ನಮ್ಮ ಯೇಸು ಕ್ರಿಸ್ತ ಆಗ್ಲಿ ಅಥವಾ ನಮ್ಮ ಅಪೋಸ್ಟಲ್ಸ್ ಆಗ್ಲಿ ಅಂತ ಸ್ವಂತಕ್ಕಾಗಿ ಯಾವತ್ತು ಪ್ರಾರ್ಥನೆ ಮಾಡಿ ರೆಕಾರ್ಡ್ ಏನಾಗಿಲ್ಲ ಅಲ್ಲಿ ಇಲ್ಲ ಅಂತ. ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ವಾಲ್ಯೂಮ್ ನಲ್ಲಿ, ಇಮ್ಯಾನ್ಯುಯಲ್ ಓದ್ತೀಯಾ ಕಾಣದಲ್ಲಿ? ಇಮ್ಯಾನ್ಯುಯಲ್ ಓದಕ್ ಆಗ್ತದಾ? ಓದಪ್ಪ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಪ್ಪ. ಇಮ್ಯಾನ್ಯುಯಲ್ ಮೊದ್ಲ ಪ್ರಕಾಶ್ ಓದಿ. ಇದಕ್ಕಿಂತಲೂ ಹೆಚ್ಚಾಗಿ ತನ್ನ ಲೌಕಿಕ ಅಗತ್ಯತೆಗಳಿಗಾಗಿ ಪವಿತ್ರಾತ್ಮನ ಬಳಸಿಕೊಳ್ಳುವುದು ದೋಷಕರವಾಗಿ ತನ್ನ ಶಕ್ತಿಯ ದುರುಪಯೋಗವಾಗುತ್ತದೆ ಎಂದು ನಮ್ಮ ಕರ್ತನೇ ಹೇಳಿದ್ದಾನೆ. ಯಾಕೆಂದ್ರೆ ಈ ಶಕ್ತಿಯು ಬೇರೆ ಕಾರಣಕ್ಕಾಗಿಯೇ ಆತನ ಬಳಿಯಲ್ಲಿತ್ತು.
ತನ್ನ ಆಪತ್ಕಾಲದ ಸಹಾಯಕ್ಕಾಗಿ ಅಥವಾ ರಕ್ಷಣೆಗಾಗಿ ದೇವರ ಶಕ್ತಿಯನ್ನು ಬರಮಾಡಿಕೊಳ್ಳುವುದು ಪಾಪವಾಗುತ್ತಿತ್ತು. ಯಾಕೆಂದರೆ ಆತನು ತ್ಯಾಗದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಅದರ ಪರಿಣಾಮಗಳಿಗೆ ಮನವಿ ಮಾಡುವ ಯಾವುದೇ ಪ್ರಯತ್ನವು ಹಿಂಜರಿವಿಕೆ ಎನಿಸುತ್ತದೆ. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಇಬ್ರಿಯ 10:8 ಮತ್ತೆ 26:23. ವೆರಿ ಗುಡ್. ಅದರ ಅರ್ಥ ಬೇಕಾದ್ರೆ ಯೇಸು ಕ್ರಿಸ್ತ ಸ್ವಂತಕ್ಕಾಗಿ ಏನಕ್ಕಪ್ಪ 20 ಅಂತಂದ್ರೆ ಅಗೇನ್ಸ್ಟ್ ದ ಕವನೆಂಟ್. ಅವರ ಯೇಸು ಕ್ರಿಸ್ತ ದೇವರ ಏನು ಒಡಂಬಡಿಕೆ ಮಾಡಿದ್ರು, ಈಗೋ ದೇವರೇ ನಿನ್ ಚಿತ್ತವನ್ನು ನಿರ್ವಹಿಸಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತ ಅಂದ್ರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಏನ್ರಿ ದೇವ್ರ ಚಿತ್ತ ವಿರುದ್ಧವಾಗಿ ಏನೋ ಒಂದ್ ಕೆಲಸ ಮಾಡಿದ್ದ ಅಂತ ಏನಾಗಿರೋದು ಅಂದ್ರೆ ಅಂದ್ರೆ ಆ ಮಾಡಿದ ಒಡಂಬಡಿಕೆನ ನಿಂತ ಭಂಗ ಪಡ್ತಂಗ. ಅದಕ್ಕೆ ಸೈತಾನ ಬಂದು ಏನ್ ಟೆಂಪ್ಟ್ ಕೊಡ್ತಾನೆ, ಈ ಕಲ್ಲೇ ಮಾಡಿ ನೀನ್ ರೊಟ್ಟಿ ಮಾಡ್ಕೊಂಡು ಚಿನ್ನ ಅಂತ ಏನು ಕೇಳ್ತಾನೆ ಅಂತಂದ್ರೆ ಏನ್ರಿ ಅವ್ನು ಚೆನ್ನಾಗ್ ಗೊತ್ತು ಸರ ಇದು ಮಾಡಿದ್ರೆ ಯೇಸು ಕ್ರಿಸ್ತ ದೇವ್ರ ವಿರುದ್ಧ ಏನ್ ಮಾಡೋದಕ್ಕಾಗ್ತದೆ, ಪಾಪ ಮಾಡೋದಕ್ಕಾಗ್ತದೆ. ಪಾಪ ಮಾಡೋದಕ್ಕೆ ಮೋಟಿವೇಟ್ ಮಾಡಕ್ ಏನ್ ಮಾಡ್ತಾನೆ ಸೈತಾನ ಈ ತರ ಏನ್ ಮಾಡ್ತಾನೆ ಅದ್ ಮಾಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡೋಕ್ಕಾಗಿಲ್ಲ, ನೀವೊಂದು ಸ್ವಂತವಾದ ಒಂದ್ ಏನ್ತಾರೆ ಒಂದ್ ಕೆಲಸಗಳಿಗಾಗಿ ದೇವ್ರ ಕೊಟ್ಟಂತ ಗಿಫ್ಟ್ ಏನ್ ಮಾಡ್ಕೊಂಡು ಅವರು ಯೂಸ್ ಮಾಡಕ್ ಹೋಗಿಲ್ಲ ಅಂತ ನೋಡ್ತೀರಿ. ಅದರ ಅದಕ್ಕೆ ಅವ್ಬೇಕಾದ್ರೆ ಏನ್ರಿ ಹಂಗ್ ಮಾಡಿದಾಗ ಏನಾಗ್ತಂದ್ರೆ ಯೇಸು ಕ್ರಿಸ್ತು ಆ ಬಲಿ ಪೀಠದ ಮೇಲೆ ಇಟ್ಟಂತ ಸ್ಯಾಕ್ರಿಫೈಸ್ ಏನ್ ಮಾಡಂಗಾಯ್ತಾರೆ ವಾಪಸ್ ತಗೊಂಡಂಗ ಆಗ್ತಾರೆ. ಅದರ ಓದಿಂತೀನಿ ಹೀಬ್ರೂಸ್ 10:38 ಫೆಬ್ರವರಿ 10:38 ಫೆಬ್ರವರಿದಲ್ಲಿ 10:38 ಓದ್ತೀರಾದ್ರ ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನೋಡ್ರ ನಂಬಿಕೆ ಏನ್ ಮಾಡ್ತಾನು ಅದು ಬದುಕುವನು, ಹಿಂತಿರ್ಗದ್ರೆ ಹಿಂದೆ ಬಂದ್ಬಿಟ್ಟು ಮಾಡಿದ ಸ್ಯಾಕ್ರಿಫೈಸ್ ತಕ್ಕಂತ ಹಿಂದೆ ಹೋದಂದ್ರೆ ಏನ್ರಿ ಅವ್ರ ಮೇಲೆ ಏನಾಗಿಲ್ಲ ಪ್ರಿಯವಾಗಿರೋದಿಲ್ಲ. ಅದರ ಗಾಡ್ ಶಿಲ್ ನಾಟ್ ಬಿ ಪ್ಲೀಸಿಂಗ್ ವಿತ್ ಹಿಮ್. ಅದರ ಏನ್ರಿ ಮುಂದಕ್ ಬಂದವರು ಯಾವತ್ತ ಏನಕ್ಕೆ ಹಿಂದಕ್ಕೆ. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ನೇಗಿಲಿಗೆ ಕೈ ಹಾಕೋರು ತಿರ್ಗ ಹಿಂತಿರುಗಿ ನೋಡಿದವ್ರು ಏನಲ್ಲ ದೇವರಾಜ್ಯಕ್ಕೆ ಯೋಗ್ಯರಲ್ಲ. ಅದಕ್ಕೆ ಇನ್ನೊಂದ್ರೆ ಹೇಳ್ತಾರೆ ಯೇಸು ಕ್ರಿಸ್ತ ಮತ್ತೆ 24ನೇ ಅಧ್ಯಾಯದಲ್ಲಿ ಅದರ ಆ ದಿನದಲ್ಲಿ ಏನ್ರಿ ಮನೆ ಮೇಲಿರೋನು ಮನೆ ಕೆಡೆ ಹೋಗ್ಬಿಟ್ಟು ಏನ್ರಿ ಅವ್ನು ವಸ್ತ್ರ ಹಚ್ಕೊಳಕ್ಕೆ ಹೋಗ್ದಿರಲಿ, ಹೊಲ್ದಲ್ಲಿರೋರು ತಿರ್ಗೇನಾಗ್ದಿರ್ಲಿ ವಾಪಸ್ ಸಿಟಿಗೆ ಬರ್ದಿರಲಿ ಅಂತ ಹೇಳ್ತಾರೆ. ಯಾಕೆ ಮನೆ ಮೇಲೆ ಅಂತ ಹೇಳ್ರಿ ಅದರ ಏನ್ರಿ ವಿಶ್ವಾಸದ ಮನೆ ಹೌಸ್ ಹೋಲ್ಡ್ ಆಫ್ ಫೇತ್. ಇದರಲ್ಲಿ ನಾವು ಬೆಳೆದ ಏನಾಗಿತ್ರಿ ಒಂದು ಉನ್ನತವಾದ ಸ್ಥಿತಿಗೆ ಮೆಚುರಿಟಿಗೆ ಬೆಳೆದಿರ್ತೀರಿ. ಒಳ್ಳೆ ಏನ್ ಮಾಡ್ತೀರಿ ಕ್ರಿಸ್ತನ ಚೆನ್ನಾಗಿ ಬೆಳಿತಾ ಇರ್ತೀರಿ. ಹಂಗ್ ಬೆಳೆದಿರೋರು ಯಾವತ್ ಏನಾಗ್ಬಿಡ್ದು ಏನಾಗ್ಬಿಡ್ದು ಕೆಳಗಡೆ ಬರ್ಬಾರ್ದು. ಸ್ವಲ್ಪ ಕೆಳಗೆ ಬರ್ತೀನಿ ಸ್ವಲ್ಪ ಲೋಕ ಕೆಲಸ ಮುಗಿಸ್ ವಾಪಸ್ ಮೇಲೆ ಹೋಗ್ತೀನಿ ಅಂದ್ರೆ ಕೆಳಗೆ ಬಂದ್ರೆ ಮೇಲೆ ಹೋಗಕ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಶೈತಾನ್ ಹಿಡಿದ್ಬಿಡ್ತಾನೆ ಅದರ ಕಾಲು ಹಿಡಿದ್ಬಿಡ್ತಾನೆ ನೋಡ್ರಿ ಇರ್ತೀನಿ. ಅದ್ರ ಅದಕ್ಕೆ ಯಾವತ್ತು ಕೆಳಗೆ ಬರಕ್ಕೆ ಹೋಗ್ಬಾರ್ದು. ಆ ಥರ ಹೊಲದಲ್ಲಿರೋರು ಏನ್ರಿ ಹೊಲ ಅಂತಂದ್ರೆ ಅದೈತಲ್ಲ ಏನ್ರಿ ಫೀಲ್ಡ್ ಹಾರ್ವೆಸ್ಟ್ ಫೀಲ್ಡ್ ದೇವ್ರ ಕೆಲಸ ಮಾಡಕ್ಕೆ ದೇವ್ರ ಆಪರ್ಚುನಿಟೀಸ್ ಕೊಟ್ಟಿರ್ಬೇಕು, ಅದನ್ನ ಮಾಡ್ಬೇಕು. ಅದನ್ನ ಮಾಡೋದನ್ನ ಬಿಟ್ಬಿಟ್ಟು ತಿರ್ಗಾ ನಾನು ಏನ್ ಮಾಡ್ತೀನಿ ವಾಪಸ್ ನಗರಕ್ಕೆ ಬರ್ತೀನಿ ಅಂದ್ರೆ ಕಂಫರ್ಟಬಲ್ ಝೋನ್. ಅದರ ಅದನ್ನ ಬರ್ತೀನಿ ಅಂತಂದ್ರೆ ತಿರ್ಗಾ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ಮಕ್ಕಳು ಈ ವಿಚಾರದಲ್ಲಿ ಹೆಂಗಿರ್ಬೇಕಂದ್ರೆ ತುಂಬಾ ಜಾಗೃತೆಯಾಗಿ ಏನಾಗಿರ್ಬೇಕು ಇರ್ಬೇಕು, ತುಂಬಾ ಕೇರ್ಫುಲ್ ಆಗಿ ಏನಾಗಿರ್ಬೇಕು ಅಲ್ಲಿ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡಿರ್ತೀನಿ ನಾವೇನ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನಮ್ಮ ವಿಜಯಾ ಸಿಸ್ಟರ್ ಓದಕ್ಕಾಗ್ತದ ವಿಜಯಾ ಸಿಸ್ಟರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ವಾಲ್ಯೂಮ್ನಲ್ಲಿ ಓದ್ತೀನಿ. ಸಭೆಯ ವಿಷಯದಲ್ಲೂ ಸಂಗತಿಗಳು ಹಾಗೆಯೇ ನಿಲ್ಲುತ್ತವೆ, ಯಾಕಂದರೆ ನಾವು ನಮ್ಮ ನಾಯಕನನ್ನು ಅನುಸರಿಸುವವರಾಗಿದ್ದೇವೆ. ನಾವು ಮರಣ ಪರ್ಯಂತ ಪ್ರತಿಷ್ಠೆಗೊಳಿಸಿರುವ ನಮ್ಮ ಮರ್ತ್ಯು ಶರೀರಕ್ಕಾಗಿ ದೇವರ ಸಹಾಯಕ್ಕೆ ಮನವಿ ಮಾಡುವುದು ನಮ್ಮ ಒಡಂಬಡಿಕೆಯನ್ನು ಹೀನೈಸುವುದಾಗಿದೆ. ಈ ಒಡಂಬಡಿಕೆಯ ಮೂಲಕ ನಾವು ನಮ್ಮ ಈ ಲೋಕದ ಎಲ್ಲಾ ಸವಲತ್ತುಗಳನ್ನು ನೂತನ ಸೃಷ್ಟಿಗಳಾಗಿ ಪ್ರಭಾವ ಮಾನ ನಿರ್ಲಯತ್ವಗಳೆಂಬ ಬಹುಮಾನವನ್ನು ಪಡೆಯುವ ಓಟದ ಭಾಗ್ಯಕ್ಕಾಗಿ ವಿನಿಮಯ ಮಾಡಿಕೊಂಡಿರುವ ನಮ್ಮ ಎಲ್ಲಾ ಮಾನವ ಹಕ್ಕುಗಳನ್ನು ಕ್ರಿಸ್ತನು ತನ್ನ ಅಮೂಲ್ಯ ರಕ್ತದ ಮೂಲಕ ಖರೀದಿಸಿದ ಪ್ರಾಯಶ್ಚಿತ ಸಂಧಾನದ ಸವಲತ್ತುಗಳನ್ನು ನೀಡುವವರಾಗಿದ್ದೇವೆ. ನಾವು ಈಗಾಗಲೇ ಒಪ್ಪಿಸಿಕೊಟ್ಟಿರುವುದನ್ನು ಪುನಃ ವಾಪಸ್ಸು ಕೇಳುವುದು ನಮ್ಮ ಅರ್ಪಣೆಯನ್ನು ವಾಪಸ್ಸು ಪಡೆಯುವ ನಮ್ಮ ಒಡಂಬಡಿಕೆಯನ್ನು ರದ್ದುಗೊಳಿಸುವ ಮತ್ತು ನೂತನ ಸೃಷ್ಟಿಗಳಾಗಿ ನಮ್ಮ ಬಾಧ್ಯತೆಗಳನ್ನು ಬಿಟ್ಟುಕೊಡುವ ಅರ್ಥ ನೀಡುತ್ತದೆ. ಲೌಕಿಕ ಸಂಗತಿಗಳಿಗಾಗಿ ಮಾಡುವ ಪ್ರಾರ್ಥನೆಯ ಈ ದೃಷ್ಟಿಕೋನವು ಕೆಲವರಿಗೆ ಹೊಸದು, ಕೆಲವರಿಗೆ ಅದು ಆಘಾತವನ್ನು ಉಂಟು ಮಾಡಬಹುದು. ಯಾಕಂದರೆ ಅವರು ತಿಳುವಳಿಕೆ ಇಲ್ಲದೆ ಮಾಡಿದ ಅವರ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸಿದ್ದನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ರೀತಿಯಲ್ಲಿ ಅವರು ಬಹುಮಾನದ ಓಟದಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆಂಬ ಅರ್ಥವೋ ಹಾಗೆಂದು ನಾವು ತಿಳಿಯುವುದಿಲ್ಲ. ಈ ಲೋಕದ ತಂದೆ ತಾಯಿಗಳು ಅರಿವಿಲ್ಲದ ತಮ್ಮ ಚಿಕ್ಕ ಮಕ್ಕಳ ಬಗ್ಗೆ ಹೇಗೆ ದೀರ್ಘಶಾಂತಿಯಿಂದ ಇರುತ್ತಾರೋ ಅದೇ ರೀತಿಯಲ್ಲಿ ದೇವರು
ತನ್ನ ಜನರ ಬಗ್ಗೆ ತಾಳ್ಮೆ ಉಳ್ಳವನಾಗಿದ್ದಾನೆ. ಅವರ ಉದ್ದೇಶಪೂರ್ವಕವಲ್ಲದ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಮತ್ತು ಕೇವಲ ಮಾತುಗಳನ್ನಲ್ಲ ಅವರ ಉದ್ದೇಶವನ್ನು ಗಣನೆಗೆ ತೆಗೆದುಕೊಳ್ಳುತ್ತಾನೆ. ತಂದೆ ತಾಯಿಗಳು ತಮ್ಮ ಚಿಕ್ಕ ಮಗುವಿನ ಸೂಕ್ತವಲ್ಲದ ಕೋರಿಕೆಗಳನ್ನು ನೆರವೇರಿಸುವಂತೆ ಪರಲೋಕದ ತಂದೆಯು ಕೆಲವೊಮ್ಮೆ ಅನುಚಿತವಾಗಿ ಉಪಯೋಗಿಸಿದ್ದನ್ನು ಗೌರವಿಸುತ್ತಾನೆ. ಆದರೆ ನಾವು ಕೃಪೆಯಲ್ಲಿ ಮತ್ತು ಜ್ಞಾನದಲ್ಲಿ ಬೆಳೆದಂತೆಲ್ಲ ಇದು ಬದಲಾಗುತ್ತಾ ಹೋಗುತ್ತದೆ. ನಂತರದಲ್ಲಿ ಒಡಂಬಡಿಕೆಯನ್ನು ತಿರಸ್ಕರಿಸುವುದು ಪಾಪವು ದೇವರ ಅವಕೃಪೆಗೆ ಪಾತ್ರವಾಗುವುದು ಆಗುತ್ತದೆ. ವೆರಿ ಗುಡ್. ಅಂದ್ರೆ ಸರ್ ನೋಡ್ಬೇಕ್ರೆ ಏನಪ್ಪ ಹೇಳ್ತಾರೆ, ಇದನ್ನ ನಾವು ಬೇಡದ್ದು ಏನಪ್ಪ ನಮ್ಗೆ ಸೂಚಿಸ್ತಾರೆ ಅಂತಂದ್ರೆ ಏನ್ರಿ, ಟೇಕಿಂಗ್ ಬ್ಯಾಕ್ ಅಂದ್ರೆ ಸ್ಯಾಕ್ರಿಫೈಸ್. ಅದರ ಸರ್ ನೋಡ್ಬೇಕ್ರೆ ಏನಪ್ಪ ಸ್ಯಾಕ್ರಿಫೈಸ್ ಅಂದ್ರೆ ದೇವರನ್ನ ಮಾಡ್ಕೊಂಡ ಒಡಂಬಡಿಕೆ ಏನ್ ಮಾಡ್ದಂಗೆ ಅಲ್ಲಿ ಅಲ್ಲೇ ವಿರುದ್ಧವಾಗಿ ನೋಡ್ಕೊಂಡಂಗೆ ಅಂದ್ರೆ ನಾವು ಏನಂತ ವಿಶ್ವಾಸದ ನಂಬಿಕೆಯಲ್ಲಿ ನಾವು ಏನ್ ಮಾಡಿದ್ರೆವು ನಮ್ ಸ್ಯಾಕ್ರಿಫೈಸ್ ನ ಕೊಟ್ಟಿದ್ರಿ ಅದರ. ಸೊ ಖಂಡಿತವಾಗ ದೇವ್ರು ಕಾಪಾಡ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ ಬಿಡ್ರಿ. ಅದರ ಏನ್ ಹೇಳ್ತಾರೆ, ನೀವು ದೇವರಾಜ ನೀತಿಯನ್ನ ತವಕ ಪಡೆದ್ರೆ ಮಿಕ್ಕಿದೆಲ್ಲ ನಿಮ್ಗೆ ಏನ್ ಮಾಡ್ತಾರೆ ಕೊಡಲ್ಪಡ್ತಾರೆ. ಅದೇ ಇದಕ್ಕಾಗೆ ನಾವು ಟೆನ್ಷನ್ ತಗೊಂಡು ಇದಕ್ಕಾಗೆ ನಾವು ಏನ್ತಾರೆ ತುಂಬಾ ಎದೆ ಬಗ್ಗಿ ಇದಕ್ಕಾಗಿ ನಾವು ಏನ್ತಾರೆ ಲೋಕದಲ್ಲಿ ತುಂಬಾ ಪ್ರಯಾಸ ಪಡ್ತೀನಿ ಅಂತಂದ್ರೆ ದಟ್ ಶೋಸ್ ಏನ್ತಾರೆ ವಿಡ್ರಾಯಿಂಗ್ ಆಫ್ ಅ ಸ್ಯಾಕ್ರಿಫೈಸ್. ನಮ್ಮ ನಂಬಿಕೆಗೆ ಅಂತ ಒಂದು ಒಂದು ಪ್ರಶ್ನೆ ಅದ್ರ ಏನಂತ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ರಿ, ಈ ಭೂಲೋಕದ ಒಂದು ನಮ್ಮ ಒಂದು ಏನ್ತಾರೆ ಒಂದು ಜೀವಿತನ ಪಡೆದಕ್ಕೂ ಜೀವಿತಕ್ಕೆ ಏನ್ ಮಾಡಿದ್ರು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿ. ಅದ್ರ ಅದೇ ನೋಡ್ಬೇಕ್ರೆ ಏನ್ರಿ ಈ ತರ ಒಂದು ಪ್ರಾರ್ಥನೆ ಮಾಡೋದು ಈ ಏನ್ರೆ ಇದು ಖಂಡಿತವಾಗ್ಲು ಕಾನ್ಸಿಕೇಟೆಡ್ ಏನ್ತಾರೆ ಒಂದ್ ಇದಲ್ಲ. ಅದಕ್ಕೆ ಹೇಳ್ತಾರಲ್ಲ ಬ್ರದರ್ ಅಷ್ಟು ಹೇಳ್ಬೇಕಾದ್ರೆ ಈ ತರ ಆಂಗಲ್ ಅಲ್ಲಿ ಏನ ಹೇಳಿದ್ರೆ ಇದು ಎಲ್ಲ ಒಂದು ಕ್ರಿಶ್ಚಿಯನ್ಸ್ ಗಳಿಗೆ ಏನೈತೆ ತುಂಬಾ ತುಂಬಾ ಸ್ಪೆಷಲ್ ಆಗಿರ್ತದೆ. ಯಾಕೆ ಅಂದ್ರೆ ಏನಪ್ಪ ಎಲ್ಲಾ ಸಭೆಗಳಲ್ಲಿ ದೇವ್ರ ಪ್ರಾರ್ಥನೆ ಮಾಡೋದು, ಆರೋಗ್ಯ ಕೊಡು ದೇವ್ರೆ, ಐಶ್ವರ್ಯ ಕೊಡು, ಅದ್ ಕೊಡು ಇದು ಕೊಡು ಅಂತ ಎಲ್ಲ ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಅದ್ ನೋಡ್ಬೇಕು ಸತ್ಯವೇದದಲ್ಲಿ ಸತ್ಯವೇದ ವಿದ್ಯಾರ್ಥಿಗಳು ಇದಕ್ಕೆ ಆಪೋಸಿಟ್ ಆಗಿ ಹೇಳ್ತಾ ಇರ್ಬೇಕಾದ್ರೆ ಇದು ವಿಚಿತ್ರವಾಗಿದೆ. ಯಾಕೆ ವಿಚಿತ್ರವಾಗಿದೆ ಅಂತಂದ್ರೆ ಇದು ಕಾನ್ಸಿಕೇಟೆಡ್ ಜೀವಿತಾನೇ ಅಲ್ಲ. ಅದರ ಸೊ ನೋಡ್ಬೇಕ್ರೆ ಒಂದು ಅಪ್ಪಿ ತಪ್ಪಿ ಈ ತರ ನಾವು ಪ್ರೇಯರ್ ಮಾಡ್ಬೇಕಾದ್ರೆ ದೇವ್ರು ನಮ್ಗೆ ಆನ್ಸರ್ ಮಾಡಿದಲ್ಲ ಅದಿಂಗೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬಡದರ ಅಸಲು ಹೇಳ್ತಾರೆ ತಂದೆ ತಾಯಿಗಳು ಮಕ್ಳುಗಳು ಕೆಲವೊಂದ್ಸರಿ ಮಿಸ್ಟೇಕ್ ಮಾಡಿ ಕೆಲವೊಂದ್ಸ ಕೇಳಂತ ಒಂದು ವ್ಯಕ್ತಿ ವಸ್ತುಗಳನ್ನ ಅಥವಾ ಕೆಲವಂತ ಒಂದು ಕೆಲವು ವಿಚಾರಗಳನ್ನ ಅವ್ರು ಏನ್ ಮಾಡ್ತಾರೆ ಅದನ್ನ ಸ್ಟ್ರಿಕ್ಟ್ ಆಗಿ ನೋಡಿ ಅಥವಾ ಅದ ತಪ್ಪು ಅಂತ ಏನ್ ಮಾಡಕ್ ಹೋಗಲ್ಲ, ಅದನ್ನ ಹೇಳಕ್ ಹೋಗಲ್ಲ. ಅದೇ ಬದಲಾಗಿ ಏನ್ ಮಾಡ್ತಾರೆ ಅಂದ್ರೆ ಏನೋ ತಿಳಿದಿರ ಮಾಡಿದಂತ ಒಂದು ಕೆಲಸ ಅಂತ ಏನ್ ಮಾಡ್ತಾರೆ ಅದನ್ನ ಏನ್ತಾರೆ ಓವರ್ ಆಲ್ ಮಾಡ್ತಾರಲ್ವಾ. ಆ ರೀತಿ ನಮ್ಗೆ ಎಷ್ಟೊಂದ್ ಸತಿ ನಮ್ಮ ಬಲಹೀನತೆಯಿಂದ ನಾವ್ ಈ ತರ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ ನಮ್ಮ ಹೃದಯದ ಏನ್ತಾರೆ ಒಂದು ಆಲೋಚನೆಗಳು ಅಂತ ಏನ್ ಮಾಡ್ತಾರೆ ಬಾಯಿನ ಬರತ್ತ ಮಾತುಗಳಿಗಿಂತ ಎಕ್ಸ್ಪ್ರೆಷನ್ಸ್ ಪದಗಳು ಅದರ ಸರಿಯಾಗಿ ಯೂಸ್ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ಹೃದಯದಲ್ಲಿ ಏನಿದೆ ಯೋಚನೆ, ನಮ್ಮ ಮನ್ಸಲ್ಲಿ ಏನಿತ್ತು ಉದ್ದೇಶ ಅದನ್ನ ಕೇಳ್ಬೇಕಾದ್ರೆ ಅದನ್ನ ಏನ್ ಮಾಡ್ತಂತೆ ಅದನ್ನ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ಲಿ ನೋಡ್ತಾರೆ ಅಂತ ಹೇಳ್ತಾರೆ. ಅದರ ಸರಿ ನೋಡ್ಬೇಕಾದ್ರೆ ಏನ್ರಿ ಆದ್ರೆ ಇದು ಕ್ರಿಸ್ತನ ಜೀವಿತದಲ್ಲಿ ಹೋಗ್ತಾ 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 ನಾವೇನ್ ಮಾಡ್ಬೇಕು ನಾವು ಬೆಳೀತಾ ಹೋಗ್ಬೇಕು, ನಮ್ಮಲ್ಲಿ ಬದಲಾವಣೆ ಏನ್ ಮಾಡ್ಬೇಕು ನಾವು ನೋಡಿಸ್ಬೇಕು. ಅದರ ಅದೇ ಹೇಳ್ಬೇಕಾದ್ರೆ ಏನ್ರಿ ಇವತ್ತು ನಾವು ಒಂದು ಚಿಕ್ಕ ವಿಚಾರನ ಗೊತ್ತಿದ್ದರೆ ಕೇಳಿದಿರಿ ಅಂತಂದ್ರೆ ನಾಳೆ ಏನಬೇಕು ನಮ್ಮಲ್ಲಿ ಚೇಂಜಸ್ ಆಗ್ಬೇಕು. ಗೊತ್ತಿಲ್ದಿರೋ ವಿಚಾರಗಳನ್ನ ತಿರ್ಗಿ ಮಾಡ್ಕೋಬಾರ್ದು, ಗೊತ್ತಾಗ್ಮೇಲೆ ಕೂಡ ನಾವು ಮಾಡಕ್ ಹೋಗ್ಬಾರ್ದು. ಅದರ ಸಾವಾಗ ಖಂಡಿತವಾಗ ಏನಾಗ್ತಂದ್ರೆ ಅದು ದೇವ್ರ ದೃಷ್ಟಿನೇ ಆಗ್ತದ, ಅದು ತಪ್ಪಾಗಂತ ವಿಚಾರ. ಅದರ ಅದೇ ನೋಡಿರ್ತೀನಿ ಏನ್ರಿ ವಾಲಿನಲ್ಲಿ ಇಷ್ಟೊಂದು ಅಂಶಗಳಿರ್ತದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಅಂತೀನಿ. ನಮ್ಮ ಇವರು ಅನುಸಿಷ್ಟ ಓದ್ತಿರೋ ವಾಲಿಮ್ ಅನುಸಿಷ್ಟ ವಾಲಿಮ್ ಓದೋ ಹೇಳ್ತದ. ಥ್ಯಾಂಕ್ ಯು ಸರ್. ವಿಶ್ವಾಸಿಗಳ ಪ್ರಾರ್ಥನೆಯು ರೋಗಿಗಳನ್ನು ರಕ್ಷಿಸುತ್ತದೆ. ಯಾಕೋಬ 5:14-16. ಈ ವಾಕ್ಯ ಭಾಗ ಮತ್ತು ಮಾರ್ಕ 16:17-18 ಇವುಗಳು ನೂತನ ಸೃಷ್ಟಿಗಳು ಕಾಯಿಲೆಯವರನ್ನು ಗುಣಪಡಿಸಲು ದೇವರ ಶಕ್ತಿಯ ಮೇಲೆ ಆತುಕೊಳ್ಳಬೇಕು ಎಂಬುದಕ್ಕೆ ಆಧಾರವಾಗಿದೆ. ಮಾರ್ಕನ ಸೂತ್ರದಲ್ಲಿನ ವಾಕ್ಯಕ್ಕೆ ಸುಲಭವಾಗಿ ಹೊಂದಿಸಬಹುದು. ಇದು ಬಹಳ ಹಿಂದಿನ ಗ್ರೀಕ್ MSS ನಲ್ಲಿ ಕಂಡು ಬಂದಿಲ್ಲವಾದ್ದರಿಂದ ಇದನ್ನು ಸುಮಾರು 5ನೇ ಶತಮಾನದಲ್ಲಿ ಸೇರಿಸಿದ್ದಿರಬಹುದೆಂದು ಪರಿಗಣಿಸಬಹುದು. ಯಾಕೋಬನ ಪತ್ರಿಕೆಯಲ್ಲಿನ ಮಾತುಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ಉಲ್ಲೇಖಿಸಿರುವ ವ್ಯಾಧಿಯು ನಮ್ಮ ಪಾಪಕ್ಕೆ ದೊರೆಯುವ ದಂಡನೆಯಾಗಿದೆ ಎಂಬುದು 16ನೇ ವಚನದಿಂದ ಸ್ಪಷ್ಟವಾಗುತ್ತದೆ. ಇದೊಂದು ಅಲ್ಪವಾದ ವ್ಯಾಧಿಯಾಗಿರದೆ ಭಯಂಕರವಾದದ್ದಾಗಿದ್ದು ಸಭೆಯ ಹಿರಿಯರನ್ನು ಕರೆಸಲು ಯೋಗ್ಯವಾಗಿದೆ. ಪಾಪ ರೋಗಿಯನ್ನು ದೇವರ ಸಂಕಲ್ಪದಿಂದ ಕಡಿದು ಹಾಕಬಹುದಾದ ಬಾಗಿಲಿಗೆ ಬಹಳ ನಿಕಟವಾಗಿದೆ ಎಂಬ ಅಭಿಪ್ರಾಯ ಮೂಡಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಅಪೇಕ್ಷಿಸುವುದೇನೆಂದರೆ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಕ್ಷಮಾಪಣೆಗೋಸ್ಕರ ಬೇಡಿದಂತಹದ್ದು. ದಾಖಲೆಯ ಸಹ ಅದನ್ನೇ ಹೇಳುತ್ತದೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಆತನು ಅನುಭವಿಸುತ್ತಿರುವ ದಂಡನೆಯಿಂದ ಕರ್ತನು ಅವನನ್ನು ಎಬ್ಬಿಸುವನು.
ಆರೋಗ್ಯವಂತನಾಗುವಂತೆ ಈ ವಾಸ ಮಾಡಿಸುವಿಕೆಯು ಪಾಪ ಕ್ಷಮಾಪಣೆಯ ಸೂಚನೆಯಾಗಿದೆ ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಯಾಕಪ್ಪ 5:15. ನೋಡ್ಬೇಕ್ರೆ ಏನ್ರಿ ತುಂಬಾ ಒಂದು ಪೆಂಟಿಕಾಸ್ಟ್ ಮಿಷನ್ ನಲ್ಲಿ ಅಥವಾ ಬೇರೆ ಸಭೆಗಳಲ್ಲಿ ಈ ವಚನ ತುಂಬಾ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ. ಆ ವಚನ ಯಾವ್ದಂತ ಹೋದ್ರ ಯಾಕೋ 5:14. ಅಸ್ವಸ್ಥನಾಗಿರುವವನು ಇದನ್ನು ಅವನು ಸಭೆಯ ಹಿರಿಯರು ಇವರನ್ನು ಕರೆಕೊಳ್ಳಲು ಇಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯನ್ನು ರೋಗಿಯನ್ನು ರಕ್ಷಿಸುವುದು ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದಾರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯ ಸತ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ನೋಡ್ಬೇಕ್ರೆ ಇಲ್ಲಿ ಒಂದ್ ಸೂಪರ್ ಆಗಿರೋ ವಚನ ಬರ್ತಾರೆ ಪೆಂಟಿಕಾಸ್ಟ್ ಸಭೆಯಲ್ಲಿ. ಇದನ್ ಮಾತ್ರ ಸಖತ್ತಾಗಿ ಯೂಸ್ ಮಾಡ್ತಾ ನೋಡಿರಿ. ಯಾರೇ ಕಾಯಿಲೆ ಬಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಎಣ್ಣೆ ಹಚ್ಬಿಟ್ಟು ಏನ್ ಮಾಡ್ಬೇಕು ಅವ್ರಿಗೆ ಪ್ರೇಯರ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ನಾವೆಲ್ಲಾರ ಕ್ಲಾಸ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಬಾಟ್ಲಿ ತಂದ್ರೆ ಹೇಗೆ ಇಟ್ಕೊಂಡ್ಬಿಡ್ತಾರೆ. ಏನಪ್ಪ ಕೊಬ್ಬರಿ ಎಣ್ಣೆ ಬಾಟ್ಲು ನೋಡಿದ್ರೆ ನಮ್ಗೆ ಗಾಬರಿ ಆಗ್ಬಿಡ್ತಾರೆ. ಏನಪ್ಪ ಇದು ಕೊಬ್ಬರಿ ಎಣ್ಣೆ ಬಾಟ್ಲು ಅಂದ್ರೆ ಪ್ರೇಯರ್ ಆಗಿದ್ದಷ್ಟು ಲಾಸ್ಟ್ ಅಲ್ಲಿ ಮಾಡ್ತಾರೆ ಅಯ್ಯವರೇ ದಯವಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಡಿ. ಏನಕ್ಕಪ್ಪ ಅಂತಂದ್ರೆ ಇಲ್ಲ ನಮ್ಮ ಮನೇಲಿ ಹುಷಾರಿಲ್ಲ ನಂಗೆ ಕಾಯಿಲೆ ಬಂದವಾಗ ಎಣ್ಣೆ ಹೆಂಗ್ ಮಾಡ್ಬಿಡ್ತೀನಿ ಹಚ್ಕೊಂಡ್ಬಿಡ್ತೀನಿ. ಏನಪ್ಪ ಎಣ್ಣೆ ಹಚ್ಕೊಂಡು ಹೋಗ್ತಾರ ನೋಡೋದ್ರೆ ಕೊಬ್ಬರಿ ಎಣ್ಣೆ ಏನ್ ಮಾಡ್ತಾರೆ ತರ್ತಾರೆ. ಏದಕ್ಕೆ ಅಂದ್ರೆ ಬೈಬಲ್ ಈ ವಚನ ಇದ್ಕೊಂಡು ಇದ್ಬಿಡ್ತೀನಿ. ಏನ್ರಿ ಯಾರ ಪ್ರೇಯರ್ ಮಾಡ್ಬೇಕಂತ ಹೇಳ್ತಾರೆ ಸಭೆ ಹತ್ತಿರ ಮಾಡ್ಬೇಕು ನೀವು ಎಣ್ಣೆ ಹಚ್ಬಿಟ್ಟು ಪ್ರೇಯರ್ ಮಾಡಿ ಕಾಯಿಲೆ ಆಗ್ಬಿಡ್ತದೆ ವಾಸಿ ಆಗ್ಬಿಡ್ತಾರೆ. ಅದೇ ಈ ವಚನ ಕರೆಕ್ಟ್ ಹೋಗ್ತದೆ ಇಲ್ಲಿ ಯಾವ ಕಾಯಿಲೆ ಬಗ್ಗೆ ಹೇಳ್ತಾರದು ಅಂತ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಅಲ್ಲಿ ಸಾಮಾನ್ಯದ ಒಂದು ಕಾಯಿಲೆ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ಇವನ್ಗೆ ಕಾಯಿಲೆ ಬಂದಿರೋದು ಎಂತ ಕಾಯಿಲೆ ಅಂತಂದ್ರೆ ಇದು ಡಾಕ್ಟರ್ ಕಾಯಿಲೆ ಕ್ಯೂರ್ ಮಾಡಕ್ ಆಗದೆ ಇರೋ ಕಾಯಿಲೆ. ಹಂಗಾದ್ರೆ ಇದನ್ನ ಯಾರ ಮಾತ್ರ ಕರೆಸಿದ್ರೆ ಕ್ಯೂರ್ ಆಗ್ತಾರೆ ಅಂದ್ರೆ ಸಭೆಯ ಹಿರಿಯರು. ಅಂದ್ರೆ ಸಭೆಯ ಹಿರಿಯನ್ ಕರೆಸಿದ್ರೆ ಮಾತ್ರ ಅವ್ರು ಬಂದು ಪ್ರಾರ್ಥನೆ ಮಾಡದೇ ಏನಂತಾರೆ ಕಾಯಿಲೆ ಇಲ್ಲಿ ವಾಸಿ ಆಗ್ತಾರೆ. ಅಂದ್ರೆ ಏನಪ್ಪ ಅಂತ ಕಾಯಿಲೆ ಡಾಕ್ಟರ್ಗಳು ಕ್ಯೂರ್ ಮಾಡಿದ್ರೆ ಅದಕ್ಕೆ ಒಂದು ಪ್ರೇಯರು ಸಭೆ ಇಡೀ ಹೆಂಗ್ ಕ್ಯೂರ್ ಮಾಡ್ತಾರೆ ಇದೇನ್ ಕಾಯಿಲೆ ಏನ್ ಕಾಯಿಲೆ ಅಂತಂದ್ರೆ ಇದು ಫಿಸಿಕಲ್ ಕಾಯಿಲೆ ಅಲ್ಲ ಸ್ಪಿರಿಚುವಲ್ ಕಾಯಿಲೆ. ಸ್ಪಿರಿಚುವಲ್ ಆಗಿ ತುಂಬಾ ನಿರಾಸೆ ಆಗಿ ಡಿಸ್ಕರೇಜ್ ಆಗಿರೋಂತ ಒಂದ್ ಕಾಯಿಲೆ. ಇವಾಗ ಇದನ್ನ ವಾಸಿ ಮಾಡ್ಬೇಕಾದ್ರೆ ಯಾರ ಕೈಲಿ ಮಾತ್ರ ಸಾಧ್ಯ ಡಾಕ್ಟರ್ಗೆ ವಾಸಿ ಮಾಡ್ತಾ ಸರ್ ಡಾಕ್ಟ್ರ ನಾನು ತುಂಬಾ ಬೇಜಾರ ಆಗ್ಬಿಟ್ಟಿನಿ ಲೈಫ್ ಅಲ್ಲಿ ನನ್ಗೆ ಏನಾಗ್ತಾ ಇಲ್ಲ ಕ್ರಿಸ್ತನ್ ಜೊತೆ ನಡೀತಲ್ಲ ಏನಂತಾನೆ ಏನಪ್ಪ ಇದೆಲ್ಲ ಹೇಳ್ತಾ ಇದೆಲ್ಲ ಬಿಟ್ಬಿಡಯ್ಯ ಈ ವಯಸ್ಸಿದೆ ಹೋಗ್ಬಿಟ್ಟು ಚೆನ್ನಾಗಿ ಓದ್ ದುಡ್ಡಲ್ಲಿ ಲೋಕ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋ ಏನ್ ಮಾಡೋ ಚೆನ್ನಾಗೆ ಓದೋ ವಿದ್ಯಾವಂತನಾಗು ಚೆನ್ನಾಗಿ ದುಡ್ಡು ಮಾಡೋ ಇದನ್ನೇನ್ ಮಾಡ್ತಾರೆ ಹೇಳ್ಕೊಡ್ತಾರೆ ಕರೆಕ್ಟ್ ಆ ಲೋಕದಲ್ಲಿ ಹೋಗೋದ್ರೆ ಹಿಂಗೆ ಹೇಳೋದು. ಅದರ ನಾನು ಕೂಡ ಒಂದು ಚಿಕ್ಕ ವಯಸ್ಸಲ್ಲಿ ಇರ್ಬೇಕು ನಾವು ಕಾನ್ಸಂಟ್ರೇಷನ್ ಮಾಡ್ಕೊಬೇಕ್ರಿ ಏನ್ರಿ ನಾವು 23 years ಏನ ಅದ್ರ ಅವಾಗ ಹೋದ್ರೆ ಏನ್ರಿ 20 years ಬಿಫೋರ್ ಡಾಕ್ಟರ್ ಹೋದ್ರೆ ಡಾಕ್ಟರ್ಗೆ ಸ್ವಲ್ಪ ಸತ್ಯ ಹೇಳ ಅಂದ್ರೆ ಡಾಕ್ಟರ್ ಹಿಂಗೆ ಅಂದ ಹೇ ಏನಪ್ಪ ಇಷ್ಟು ಹುಡುಗ ಇದೆಯಾ ನೀನು ನೀನೇನು ಇವೆಲ್ಲ ಮಾತಾಡ್ತೀಯ ಅಂದ್ರೆ ಇವೆಲ್ಲ ಬಿಟ್ಬಿಡು ನೀನ್ ಮಾಡು ಇನ್ನ ಓದೋ ವಯಸ್ಸಿದೆ ಚೆನ್ನಾಗಿ ಓದ್ ಏನ್ ಮಾಡು ನೀನು ನಿನ್ ಲೈಫ್ ಅಲ್ಲಿ ಸೆಟ್ಲ್ ಆಗೋದ್ ನೋಡ್ಕೋ ಅಂತಂದ್ಬಿಟ್ಟು ಅಲ್ವರ. ಯಾಕೆಂದ್ರೆ ಲೋಕರ್ ಕೊಡಂತ ಅಡ್ವೈಸ್ ಅದು ಡಾಕ್ಟರ್ ಕೊಡಂತ ಅಡ್ವೈಸ್ ಏನೋ ಅದು. ಯಾಕಂದ್ರೆ ಚೆನ್ನಾಗಿ ಗೊತ್ತು ಇವೆಲ್ಲ ಧಾರ್ಮಿಕ ವಿಚಾರದಲ್ಲೆಲ್ಲ ಓದ್ತಾ ಇರ್ತಾ ಹೋಯ್ತಾ ಹೋದ್ರೆ ಏನಾಯ್ತೀರಿ ನೀವು ನೀವು ನಡೆಯೋದಿಕ್ಕಾಗಲ್ಲ ನಿಮ್ಗೆ ಈ ಜೀವಿತದಲ್ಲಿ ಈ ಯವನಸ್ಥನ ವಯಸ್ಸು ತುಂಬಾ ಶೋಧನೆ ಇರ್ತಾರೆ ನೀವು ಬಿದ್ದೋಯ್ತೀರಾ ಅಂತಂದ್ಬಿಟ್ಟು ಅದಕ್ಕೆ ಏನ್ ಸಲ್ಯೂಷನ್ ಕೊಡ್ತಾರೆ
ಇವೆಲ್ಲ ಬಿಟ್ಬಿಡ್ರಿ ಬಿಟ್ಬಿಡ್ರಿ ಅಂತ ಅಂದ್ಬಿಟ್ಟು ಇದನ್ನ ಯಾರ ಕೈಲಿ ಮಾತ್ರ ಕ್ಯೂರ್ ಮಾಡಕ್ ಸಾಧ್ಯ? ಒಬ್ಬ ಸಭೆಯ ಹಿರಿಯರು ಅದರ ಅದಕ್ಕೆ ಅವ್ರು ಏನ್ ಮಾಡಿದಾರಂತೆ, ಪಾಪ ಮಾಡಿದಂತೆ, ಪಾಪದ ನಿಮಿತ್ತವಾಗಿ ಬಂದಿರಂತ ಕಾಯಿಲೆ. ನೋಡಿ 16ನೇ ವಚನದಲ್ಲಿ ಹೇಳ್ತಾರೆ, 16ನೇ ವಚನ ಅವ್ರು ಹೇಳ್ತೀನಿ ಇಲ್ಲಿ 16th verse, ಜೇಮ್ಸ್ 5th chapter 16th verse, ಯಾಕೋಬೋ 5ನೇ ಅಧ್ಯಾಯದಲ್ಲಿ 16ನೇ ವಚನ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ವೆರಿ ಗುಡ್. ನಮ್ಮ ಪಾಪಗಳ ಕನ್ಫೆಸ್ ಮಾಡಿದ್ರೆ ಏನಂದ್ರೆ, ಪಾಪಗಳು ಮಾಡಿದ್ರೆ ಒಬ್ರು ಗುರುದಾಗೆ ಇನ್ನೊಬ್ರು ಏನ್ ಮಾಡಿದ್ರು, ಇವಾಗ ಪಾಪ ಮಾಡಿದ್ರೆ ಅಂದ್ರೆ ಏನಂತೆ, ಇದು ಇವರಿಬ್ರಲ್ಲಿ ಆಗಿರಂತ ಏನೋ ಒಂದು ಪ್ರಾಬ್ಲಮ್ ಏನಾಗಿದೆ ಇವಾಗ ಇಬ್ರಿಗೋ ಮನ್ಸಿಗೆ ಏನಾಗಿದೆ, ಮನ್ಸ್ ತಪ್ಪಗಳಾಗಿದೆ, ಡಿಸ್ಕರೇಜ್ ಆಗಿದ್ದಾರೆ. ಅದರ ಏನಂದ್ರೆ ಪಾಪ ಮಾಡಿದ್ದಾರೆ, ಸೋದರ ಸೋದರ ಏನ್ ಮಾಡಿದ್ರು ಇವಾಗ ಪಾಪ ಮಾಡಿದ್ದಾರೆ, ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಇದ್ಯಾವ ಡಾಕ್ಟರ್ ಕ್ಯೂರ್ ಮಾಡಕ್ ಆಗಲ್ಲ, ದೇವರೇ ಕ್ಯೂರ್ ಮಾಡ್ಬೇಕು. ಅದಕ್ಕೆ ಬೆಸ್ಟ್ ರೆಮಿಡಿ ಏನು, ಯೇಸು ಕ್ರಿಸ್ತ ಹೇಳ್ತಾರೆ, ನೀನು ಸೋದರವಾಗಿ ನೀನು ತಪ್ಪಿರೋದು ಗೊತ್ತಿದ್ಯಾ, ದೇವತೆ ಬಂದು ಪ್ರಾರ್ಥನೆ ಮಾಡಕ್ ಮುಂಚೆ ಫಸ್ಟ್ ಹೋಗಿ ಏನ್ ಮಾಡಿದ್ರಿ, ಸೋದತ್ರ ನೀನು ನಿನ್ ಪಾಪನ ರಿಕನ್ಸಿಲ್ ಮಾಡ್ಕೊಂಡು ಆಮೇಲೆ ಮಾಡೋ ದೇವತ್ರ ಬಂತ ಅಂತ ಹೇಳಬೇಕ್ರೆ, ನಮ್ಮ ಮನಸ್ಸಾಕ್ಷಿ ಪ್ರಾರ್ಥನೆ ಕುಯ್ಕೊಂಡು ಏನ್ ಮಾಡಕ್ಕಾಗಲ್ಲ, ದೇವರಿಗೋಸ್ಕರ ಯೋಗ್ಯ ಬದುಕೋದಿಕ್ ಕೂಡ ಆಗಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ತುಂಬಾ ನಿರಾಶೆ ಸೇತಾನೆ ಮಾಡ್ತಾರೆ, ಎಳ್ಕೊಂಡ್ಬಿಡ್ತಾ ಹೊಡಿತೀನಿ, ಹೇಳ್ಬಿಟ್ಟು ಏನ್ ಮಾಡಿದ್ರೆ ಸತ್ಯನ ದೂರಕ್ಕೆ ತಳ್ಬಿಡ್ತಾನೆ. ಯೂದಾಸ್ ನಂಗೆ ಮಾಡಿದ್ದು ಅದರ ತಪ್ಪು ಮಾಡ್ಬಿಟ್ಟ, ಪಾಪ ಮಾಡ್ಬಿಟ್ಟ, ಅದರ ಪಾಪನ ರಿಪೆಂಟ್ ಆಗ್ತಾನೆ. ಅದ್ರ ಸೋದರಗಳನ್ನ ಭೇಟಿ ಮಾಡ್ಬೇಕಲ್ಲ, ಸೋದರಗಳನ್ನ ಮುಖ ಮುಖವಾಗಿ ನೋಡಿಸ್ಬೇಕಲ್ಲ, ಅವ್ರ ಮುಂದೆ ನನ್ನ ಪಾಪನ ಹರಿಕೆ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಏನಾಗ್ಬಿಡ್ತು ಅಂದ್ರೆ ಜಿಗುಪ್ಸೆ ಹೊಂದಿ ನಿರಾಸೆ ಆಗೇನ್ ಮಾಡ್ತಾನೆ, ಹಂಗೆ ಇದು ಕೊಟ್ಟೋಗ್ತಾನೆ. ಅದರ ಅಂತ ಟೈಮ್ಲಿ ಯಾರನ್ನ ಕರ್ಸ್ಬೇಕು ಅಂತ ಹೇಳ್ತಾರೆ, ಸಭೆ ಹಿರಿಯರು. ಯಾರ ಸಭೆ ಹಿರಿಯರು ಏನ್ರೀ, ಯಾರಪ್ಪ ಸಭೆಯಲ್ಲಿ ಹಿರಿಯರು ಅಂತಂದ್ರೆ ಮೆಚೂರ್ಡ್. ಅಲ್ಲಿ ಹೇಳ್ತಾರದು ಸಭೆಯಲ್ಲಿ ಹಿರಿಯರು ಅಂತ ಏನು, ಸಭೆಯಲ್ಲಿ ಯಾಕೆ ಹಿರಿಯರು ಅಂತ ಹೇಳ್ತಂದ್ರೆ ಆತ್ಮಿಕವಾಗಿ ಯಾರು ಸ್ಟ್ರಾಂಗ್ ಆಗಿದಾರೋ, ಆತ್ಮಿಕವಾಗಿ ಯಾರು ಒಂದು ಬಲದಲ್ಲಿದ್ದಾರೋ ಅಂತ ಕರ್ಸ್ ಏನ್ ಬೇಕು ಅವ್ರಿಗೆ, ಎಂಕರೇಜ್ ಮಾಡ್ಬೇಕಂತ. ಎಂಕರೇಜ್ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಅವ್ರು ಮಾಡೋಂತ ಎಂಕರೇಜ್ಮೆಂಟ್ ಹೆಂಗಿರ್ಬೇಕು ಅಂತಂದ್ರೆ ಏನ್ರಿ, ಒಂದು ತೈಲದ ತರ ಇರ್ಬೇಕು. ತೈಲ ಏನ್ ಬೇಕಿಲ್ಲ, ಏನ್ ಕೇಳ್ತಾರೆ, ಪವಿತ್ರಾತ್ಮ. ಅವ್ರ ಮಾತುಗಳು ಹೆಂಗಿರ್ಬೇಕಂತೆ, ಪವಿತ್ರಾತ್ಮ ಭರಿತರಾಗಿರ್ಬೇಕಂತೆ. ಆ ಮಾತ್ರ ಕೇಳಿ ಏನಾಗ್ಬೇಕಂತೆ, ಪವಿತ್ರಾತ್ಮ ಭರಿತರಾಗಿ ಅಂದ್ರೆ ಪ್ರೇರಣೆ ಆಗಿ ಅವರು ದೇವ್ರಿಗೆ ಏನ್ ಮಾಡ್ಬೇಕಂತೆ, ಒಂದು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಏನಾಗ್ಬೇಕು ಅವ್ರಿಗೆ, ಅವ್ರಿಗೆ ಮೋಟಿವೇಟ್ ಆಗ್ಬೇಕಂತೆ. ಆತರ ಏನೋ ಏನ್ರಿ, ಇವತ್ತರ ಒಬ್ಬ ಎಲ್ರು ಬಂದು ಪ್ರಾರ್ಥನೆ ಮಾಡ್ದವಾಗ ಏನ್ರಿ, ಅವ್ರ ಮಿಸ್ಟೇಕ್ಸ್ಗಳು ಪಾಪಗಳನ್ನ ಹೌದು ನಾ ಈತ ಮಾಡ್ಬಿಟ್ಟೆ ಅಂತ ಹೇಳ್ದವಾಗ ಅವ್ ಎಲ್ಲಾರು ಬಂದೆ ಅವರು ಎಂದ್ರೆ ಪಾಪಗಳನ್ನ ಹರಿಕೆ ಮಾಡ್ದವಾಗ ದೇವ್ರೇ ಮಾಡ್ತಾರೆ, ಆ ಸೋದರನ್ಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಅದು ಬೋಲ್ಡ್ನೆಸ್, ಅದು ಕರೇಜ್. ಎಲ್ಲಾರು ಮುಂದೆ ಹೋಗ್ಬಿಟ್ಟು ತನ್ನ ಮಿಸ್ಟೇಕ್ ಗಳನ್ನ ಒಪ್ಕೊಂಡು ಈ ತರ ಆಗೋಯ್ತು ಅಂತ ಹೇಳ್ಬೇಕಾದ್ರೆ ದೇವ್ರ ಅದು ತುಂಬಾ ಮೆಚ್ತಾರೆ. ದಾವಿದು ತಾನು ಮಾಡಿದಂತ ತಪ್ಪುಗಳನ್ನ ಮುಚ್ಚಕ್ ಹೋಗಿಲ್ಲ, ಮುಚ್ಬೋದಾಗಿತ್ತು ರಾಜ ಎಷ್ಟೊತ್ತು, ನಾ ತಂತ್ರ ಸಾಯಿಸಕ್ರ ಅಂತ ಮುಗ್ದೋಗಿರೋದು. ಉರಿಯನ್ನೇ ಸಾಯಿಸಕಿರಂತ ದಾವಿದು ಹೆಂಗಾರ ಮಾಡಿ ಗೇಮ್ ಗೇಮ್ ಮಾಡ್ಬಿಟ್ಟು ನಾತನ ಕೊಡೆ ಮಾಡೋಯ್ತು, ಅಲ್ಲ ಸಾಯಿಸ್ಬಿಡೋಯ್ತು. ಅದೇ ಅವ್ರ ಗೊತ್ತಾಗೋಯ್ತು ಅಂದ್ರೆ ದೇವರಿಂದ ತಪ್ಪಿಸ್ಕೊಳಕ್ ಮಾತ್ರ ಸಾಧ್ಯ. ಅದೇ ನೋಡ್ಬೇಕ್ರೆ ತನ್ನ ಪಾಪನ ಮುಚ್ಚಿ ಮಾಡಕ್ ಏನ್ ಮಾಡ್ಲಿಲ್ಲ, ಅವನು ಯಾವತ್ತು ಮನ್ಸು ಮಾಡ್ಲಿಲ್ಲ. ಯಾರ ದೇವ್ರ ಮುಂದೆ ಏನ್ ಮಾಡ್ತಾನೆ, ಒಪ್ಪಿಕೊಂಡ್ಬಿಡ್ತಾನೆ. ಅಂದ್ರೆ ಅದಕ್ಕೆ ದೇವ್ರ ಏನ್ ಮಾಡಿದ್ರೆ ಅವ್ನ ಮನ್ಸಲ್ಲಿ ಇದ್ರೆ ಒಂದು ಗಿಲ್ಟಿನೆಸ್ ಇತ್ತು. ಅವಾಗ ಏನ್ ಮಾಡ್ತಾನೆ ಅವನು, ದೇವ್ರ ಪ್ರಾರ್ಥನೆ ಮಾಡ್ತಾನೆ. ಅವಾಗ ಯಾರು ಬಂದು ಅವ್ನಿಗೆ ಕಂಫರ್ಟ್ ಮಾಡ್ಬೇಕು ಗೊತ್ತಾ, ಬೈಬಲ್ ಓದಿ ನಾತನ್ ಬಂದು ಕಂಫರ್ಟ್ ಮಾಡ್ತಾನೆ. ಅದರ ನಾತನ್ ಬಂದು ಏನ್ ಹೇಳ್ತಾನೆ, ಅದರ ನಿಮ್ಗೆ ಕಂಫರ್ಟ್ ಮಾಡ್ತಾನೆ. ಅದರ ಅದೇ ಏನಂದ್ರೆ ಹೆಂಗ ಕಂಫರ್ಟ್ ಮಾಡ್ತಾನೆ ಅಂದ್ರೆ ಅವ್ರ ಮಾತುಗಳು ಹೆಂಗಿತ್ತಂತೆ, ಅಭಿಷೇಕ ತೈಲದ ತರ ಇತ್ತಂತೆ. ಅದರ ದೇವ್ರು ಹೇಳ್ತಾರೆ, ನೀನ್ ಕಟ್ಬೇಕಾರಂತ ಆಲಯನ ನಿನ್ ಮಗ ಏನ್ ಮಾಡ್ತಾನೆ, ನಿನ್ ಸೋಲೊಮೋನ ಹುಟ್ಟಿದಂತ ಮಗ ಏನ್ ಮಾಡ್ತಾನೆ ಅವನು, ಅವನು ಕಟ್ ನೆಕ್ಸ್ಟ್ ಮಗ ಹುಟ್ಟನಲ್ಲ ಬೆಚ್ಚಿಬ ಮುಖಂತ ಹುಟ್ಟಂತ ಇನ್ನೊಬ್ಬ ಮಗ ಏನ್ ಮಾಡ್ತಾನೆ, ನಿನ್ ಆಲಯನ ಏನ್ ಮಾಡ್ತಾನೆ, ನಿನ್ ಮನ್ಸಲ್ಲಿಂತ ಆಸೆ ಏನ್ ಮಾಡ್ತಾನೆ, ದೇವರು ಆ ಮಗು ಮುಖಾಂತರ ಏನ್ ಮಾಡ್ತಾರೆ ಅಲ್ಲಿ ನೆರವೇರಿಸ ಅಂತ ಹೇಳ್ಬೇಕಾ. ದಾವಿದ್ ನಿಂಗೆ ಎಷ್ಟು ಖುಷಿ ಆಗಿರ್ಬೇಕು, ಮನ್ಸಲ್ಲಿ ಎಷ್ಟು ಆಸೆ ಇತ್ತು ದೇವ್ರಿಗೆ ಒಂದು ಆಲೆ ಕಟ್ಬೇಕು ಅಂತ. ಅದರ ಇಷ್ಟು ಒಂದು ಅನ್ಯಾಯ ಮಾಡ್ಬಿಟ್ಟಲ್ಲ ದೇವ್ರಿಗೆ ಅಂತಂದ್ಬಿಟ್ಟು ಮನ್ಸಲ್ಲಿ ಎಷ್ಟು ಒಂದು ಬೇಜಾರಾಗಿರ್ಬೇಕು. ಅದರ ಅವ್ರ ಮಾತು ಹೆಂಗಿತ್ತು ಅಂದ್ರೆ ಏನ್ರಿ, ಒಂದು ಎಂಕರೇಜ್ಮೆಂಟ್ ಅಭಿಷೇಕ ತಲೆ ತರ ಇತ್ತು ಅಂತ ಅದ್ ಹೇಳ್ಬೇಕಾದ್ರೆ ಏನ್ರಿ, ಅವ್ನ ಆತರ ಏನೋ ತಪ್ಪು ಮಾಡಿದ ಸಂದರ್ಭದಲ್ಲಿ ಅವ್ರ ಪಾಪಗಳೇ ಅಂತಾರೆ ಕ್ಷಮಿಸಲ್ಪಡ್ತಾರೆ ಅಂತ ಹೇಳ್ತಾರೆ. ಈ ತರ ಏನ್ ಮಾಡಿ, ಒಬ್ಬೊಬ್ರು ಏನ್ ಮಾಡಿದ್ವಿ ಪಾಪಗಳನ್ನ ಹರಿಕೆ ಮಾಡಿ ಅಂತ ಹೇಳ್ತಾರೆ. ಅದರ ದಿಸ್ ಈಸ್ ದ ಏನ್ ಸಿನ್ಸ್ ಕಮಿಟೆಡ್ ಪಬ್ಲಿಕಲಿ, ಎಲ್ಲಾರ್ಗು ಗೊತ್ತಾಗಿರ್ತಿಲ್ಲ ಅವ್ನು ತಪ್ಪು ಮಾಡಿದ್ರೆ ಸಭೆಯಲ್ಲಿ ಸಹೋದರುಗಳು ಈ ತರ ಏನ್ ಮಾಡ್ಬೇಕು, ವಯಸ್ಸಾಗೆ ಹ್ಯಾಂಡಲ್ ಮಾಡ್ಬೇಕು, ಎಂಕರೇಜ್ ಮಾಡಿ ಪ್ರೋತ್ಸಾಹ ಪಡಿಸ್ಬೇಕು ಸತ್ಯಲ್ಲಿ ಅವ್ರಿಗೆ ದುಡವಾಗಿ ಏನ್ ಮಾಡ್ಬೇಕು ಅವ್ರನ್ನ ಅವ್ರನ್ನ ನಿಲ್ಸ್ಬೇಕು ಅಂತ ಹೇಳ್ತಾರೆ. ಅದ್ ನೋಡ್ಬೇಕ್ರೆ ಈ ವಚನದ ಅಭಿಪ್ರಾಯ ಬಂದ್ಬಿಟ್ಟು ಏನ್ರಿ, ಎಲ್ಲೂ ನಮ್ಗೆ ತಲೆ ಮೇಲೆ ಎಣ್ಣೆ ಹಾಕೊಂಡು ಏನ್ರಿ ಪ್ರಾರ್ಥನೆ ಮಾಡ್ಬೇಕು ಅಂತ ಏನ್ ಹೋಗಿಲ್ಲ, ಅಥವಾ ಎಲ್ಲ ಕಡೆ ಎಣ್ಣೆ ಹಾಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಬೇಕು ಅಂತ ಏನ್ ಹೋಗಿಲ್ಲ, ಹೇಳೋದೇ ಇಲ್ಲ ಖಂಡಿತ ಹೋಗಲ್ಲ. ಅದರ ಆಮೇಲೆ ಇನ್ನೊಂದು ವಚನ ಹೇಳ್ತಾರೆ, ಮಾರ್ಕ್ 16ನೇ ಅಧ್ಯಾಯ 17 ಮತ್ತು 18 ಮಾರ್ಕ್ 16th chapter 9-20 ಅದು ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲ, ನಾ ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ರಿ,
ಏನಿವೆ, ಆದ್ರೂ ಕೂಡ ಆ ವಚನದ ಅರ್ಥಗಳನ್ನ ನೋಡೋದ ನಾವು ನಾವು ನೋಡಬಹುದು. ನೋಡಿ ಇರ್ತೀನಿ ಮಾರ್ಕ್ 16 ಚಾಪ್ಟರ್ ವರ್ಸಸ್ 9-20 ಅಲ್ಲಿ ನೋಡಿದ್ರೆ ಅಲ್ಲಿ ಕೆಡೆ ಒಂದು ಫುಟ್ ನೋಟ್ ಹಾಕಿದ್ದಾರೆ ಅವರಾ ಬೇಕಾ, ಫುಟ್ ನೋಟ್ ಓದಿ ಇರ್ತೀನಿ ನೋಡಿ. ಕನ್ನಡದಲ್ಲಿ ಯಾರತ್ರನ ಬೈಬಲ್, ಕನ್ನಡದಲ್ಲಿ ಬೈಬಲ್ ಇದ್ದೀನಿ ನಿಮ್ಮ ಹತ್ರ ಯಾರತ್ರ, ಮಾರ್ಕ್ 16 ಚಾಪ್ಟರ್ 9-20 ಅಲ್ಲಿ ಫುಟ್ ನೋಟ್ ಹಾಕಿದ್ದಾರೆ ನೋಡಿ. ಓಕೆ ಪೂರ್ಣಿಮಾ ಸಿಸ್ಟರ್ ಬೈಬಲ್ ಇದೆಯಾ? ಬ್ರದರ್ ನಾನು ಬೇರೆ ಬೈಬಲ್ ಇಟ್ಕೊಂಡಿದ್ದೀನಿ ಬ್ರದರ್, ಅದು ಇಟ್ಕೊಂಡಿಲ್ಲ. ಓಕೆ ಓಕೆ. ಪ್ರಕಾಶ್ ಬ್ರದರ್ ಇದೆಯಾ ಬೈಬಲ್? ಇಲ್ಲಿ ಇಲ್ಲೇ ಇದೆ ತಾನೆ, ಓದ್ತೀನಿ. 9ನೇ ವಚನದಿಂದ 20ನೇ ವಚನದ ಪರ್ಯಂತರ ಬರೆದಿರುವ ಮಾತುಗಳು ಕೆಲವು ಪುರಾತನ ಪ್ರತಿಗಳಲ್ಲಿ ಇಲ್ಲ. ವೆರಿ ಗುಡ್. ಅದರ ಕೆಲವೊಂದು ಪುರಾತನ ಪ್ರತಿಗಳೇ ಇಲ್ಲ, ಅದಿಲ್ಲ ಅಂತ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ. ಅದರ ಹಂಗಿದ್ರು ಸರಿ ಅದ ಅರ್ಥ ನಮ್ಗ ಬೈಬಲ್ಗೆ ಏನಾಗೋದಿಲ್ಲ, ಅದು ಅಲ್ಲಿ ಅರ್ಥ ಬರೀಕಾಗಿ ಬರಲ್ಲ. ಯಾಕಂದ್ರೆ ಬೈಬಲ್ ಹೆಂಗ್ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತ ಬೈಬಲ್ ಓದ್ಬೇಕು ಅಂತ ಹೇಳ್ತಾರೆ. ಹುಡುಕಿ ಓದಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹುಡುಕಿ ಓದ್ದವಾಗ ನಮ್ಗೆ ಆ ವಚನದ ಅರ್ಥ ಏನಾಗ್ತದೆ ನಮ್ಗೆ ಒಂಥರ ವಿಶೇಷವಾಗಿ ಗೊತ್ತಾಗ್ತಾರೆ. 16:17-18 ಓದಿಂತೀನಿ ಇಲ್ಲಿ. 16:17 17-18 ವಚನ. ರಶ್ಮಿ ಸಿಸ್ಟರ್ ಓದ್ತೀರಾ ಆಗ್ತಾರ ಓದಕ್ಕೆ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 16 chapter 17 and 18. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಹೆತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ವೆರಿ ಗುಡ್. ಈ ವಚನದಲ್ಲಿ ಇಟ್ಕೊಂಡು ಏನ್ ಮಾಡೋದು, ಅದರ ಮೇಲೆ ಎಲ್ಲಾ ಕಡೆ ಅದ್ಭುತಗಳು ಸೂಚಕ ಕಾರ್ಯಗಳೆಲ್ಲ ಮಾಡ್ತಾರೆ. ಈ ವಚನ ಎಷ್ಟು ನಮ್ಮ ಬೈಬಲ್ ವಿರುದ್ಧವಾಗಿದೆ ಅಂದ್ರೆ, ಮೊದಲನೇದಾಗಿ ಏನ್ ಹೇಳ್ತಾರೆ, ವಿಶ್ವಾಸಿಗಳು 14ನೇ ವಚನ ಹೋದ್ರೆ ಯಾರು ನಂಬಿ ದೀಕ್ಷಾಸ್ಥಾನ ಮಾಡ್ತಾರೋ ರಕ್ಷಣೆ ಹೊಂದ್ತಾರೆ, ನಮ್ದಿರೋರು ಏನ್ ಮಾಡ್ತಾರೆ ಅಲ್ಲಿ ನಾಶನಕ್ಕೆ ಗುರಿ ಆಗ್ತಾರೆ, ಆಮೇಲೆ ಏನಾಗ್ತಾರೆ ಅಂತಂದ್ರೆ ದಂಡನೆ ಗುರಿ ಆಗ್ತಾರೆ. ಅವರಿಂದ ಈ ಸೂಚಕ ಕಾರ್ಯಗಳಾಗ್ತದೆ ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ ನನ್ನ ನಾಮದಲ್ಲಿ ಮಾಡ್ತಾರೆ ದೇವಗಳನ್ನ ಓಡಿಸ್ತಾರೆ, ಆಮೇಲೆ ನವ ನವ ಭಾಷೆಗಳು ಅನ್ಯ ಭಾಷೆಯಲ್ಲಿ ಮಾಡ್ತಾರೆ ಅವರು, ಅವ್ರು ಮಾತಾಡ್ತಾರೆ, ಸರ್ಪಗಳು ಎತ್ಕೊಂಡ್ರು, ಆಮೇಲೆ ವಿಷ ಕುಡಿದ್ರೆ ಏನಾಗೋದಿಲ್ಲ ಕೇಡಾಗೋದಿಲ್ಲ ಅಂತ. ಏನಪ್ಪ ಸಿಂಪಲ್ ಅದರ, ನಿಮ್ಗೆ T20 ಬಾಟ್ಲ್ ಕೊಡ್ತೀನಿ ಇವಾಗ ಅದರ, ಎಲ್ಲ ಕ್ರಿಶ್ಚಿಯನ್ಸ್ ಇರೋದಿಲ್ಲ ಬೋರ್ಡಲ್ಲ, ಬೇಸಿಕ್ ಕ್ಲಾಸ್ ಕಲ್ತಿದ್ರ ಅಂದ್ರೆ ಒಂದು ಪರೀಕ್ಷೆ ಮಾಡಿದ್ರೆ ಹೆಂಗಿರ್ತಾರೆ ಯೋಚನೆ ಮಾಡಿ. ನಾವ್ ಹಿಂಗೆ ಮಾಡಿದ್ರೆ ಬೇಸಿಕ್ ಕ್ಲಾಸ್ ಅಲ್ಲಿ ನೋಡಪ್ಪ T20 ಕೊಡ್ತೀನಿ, ಇವೆಲ್ಲ ಕ್ರಿಶ್ಚಿಯನ್ಸ್ ತಾನೆ ಹ್ಞೂ ಅಂತಂದ್ರು ಎಲ್ಲರ ಅಂದ್ರೆ T20 ಕೊಡ್ತೀನಿ ಕುಡಿಬಿಡ್ರಿ ಅಂತಂದ್ರೆ ಎಷ್ಟು ಜನ ಕುಡಿತಾರೆ, ನಂಬಿಕೆ ಆಯ್ತಾ? ಏ ನಂಬಿಕೆನೇ ಇಲ್ಲ ಅಂತಂದ್ರೆ ಆಗ್ತದಾ? ಇದ್ರಲ್ಲಿ ನಮ್ಗೆ ಗೊತ್ತಾಗ್ತಾರೆ ಈ ಒರಿಜಿನಲ್ ವಚನ ಬೈಬಲ್ ಅಲ್ಲಿ ಏನಾಗಿಲ್ಲ. ಇಲ್ಲ ಇದ್ದಿದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾ ಇಲ್ಲ ಹತ್ರ ಹೇಳ್ತಾನಲ್ಲ, ಅದು ಹಂಗ್ ಮಾಡಿದ್ರೆ ದೇವ್ರನ್ನ ಶೋಧನೆ ಮಾಡ್ದಂಗೆ, ಯೇಸು ಕ್ರಿಸ್ತು ದೇವ್ರನ್ನ ಶೋಧನೆ ಮಾಡಿದ್ರ, ಸೇತನ ಏನ್ ಹೇಳ್ದ ಟೆಂಪ್ ಮಾಡ್ದ, ಅಲ್ಲಿಂದ ದುಮ್ಕೋತ ಯೇಸು ಕ್ರಿಸ್ತು ದುಮ್ಕ್ಬಿಟ್ರ, ದುಮ್ಕಿದ್ರೆ ಏನಾಗ್ತಿತ್ತು, ದೇವ್ರ ಚಿಂತೆ ಆಗ್ತಾನೆ ಇರ್ಲ, ಪಾಪ ಮಾಡ್ಸಕ್ಕೆ ಪ್ರೇರಣೆ ಮಾಡಿದ್ದು. ಅದ್ರ ಅದಕ್ಕೆ ತಲೆ ಮೇಲೆ ಕೈ ಇಟ್ಟರೆ ಏನ್ ಮಾಡ್ತಾರೆ, ಕಾರ್ಯಗಳು ವಾಸಿ ಆಗ್ತದೆ. ಯಾಕೆ ಡಾಕ್ಟರ್ ಹೇಳ್ಬೇಕು, ಎಲ್ಲಾ ಕಡೆ ಕ್ರಿಶ್ಚಿಯನ್ಸ್ ಅವರಲ್ಲ, ಒಬ್ಬ ರೋಡಲ್ಲಿ ಎಲ್ಲಾ ಕಡೆ ಕ್ರಿಶ್ಚಿಯನ್ ಕ್ಲಿನಿಕ್ ಅದ್ ಆಫ್ ಮಾಡ್ಬಿಟ್ಟು ಎಲ್ಲ ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡಿದ್ರೆ ಮುಗಿದೋಯ್, ಕಾರ್ಯಗಳು ವಾಸಿ ಆಗ್ಬಿಡ್ತಲ್ಲ. ಅದಕ್ಕೆ ದೀಸ್ ವರ್ಡ್ಸ್ ಆರ್ ನಾಟ್ ದ ರಿಂದ ಒರಿಜಿನಲ್ ಬೈಬಲ್. ಅದನ್ನ ಫುಟ್ ನೋಟಲ್ ಏನೋ ನಮ್ಗೆ ಕ್ಲೀನ್ ಆಗಿ ಕೊಟ್ಟವ್ರೆ ಅಂದ್ರೆ ಅದನ್ನ ಈ ಒಂದು ವಾಲ್ಯೂಮ್ ಸ್ಟಡಿ ನಿಮ್ಗೆ ಏನಾಗಿದೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದರ ನಾವು ಇದೇ ತರ ಬರೋಂತ ಫ್ರೈಡೇ ಏನಾಗ್ತಾರೆ 6ನೇ ವಾಲ್ಯೂಮ್ ಸ್ಟಡಿ ಇರ್ತಾರೆ, ಅದರ ದಯವಿಟ್ಟು ನೀವೆಲ್ಲ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡ್ರಿ. ಅದರ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ, ಯಾರಿಗಾರ ಡೌಟ್ಸ್ ಇದೆಯಾ? ಯಾರಿಗಾರ ಏನೋ ಸಂದೇಹ ಏನ ಇದೆಯಾ? ಓಕೆ, ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸರಿ, ಹಂಗೆ ನಾವೇನ್ ಮಾಡೋಣ, ಕೊನೆಯದಾಗೆ ಒಂದು ಪ್ರಾರ್ಥನೆ ಮಾಡೋಣ. ಏನ್ ಮಾಡೋಣ ಈ ಕೂಟನ ನಾವು ಮುಕ್ತಾಯ ಮಾಡೋಣ. ಅವರ ತಲೆಬಾಗಿ ನಾವೇನ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ಭೂ ಪರಲೋಕವನ್ನು ಅಂತ ಸಮಸ್ತವನ್ನು ತಂದೆಯಾದವರೇ, ಪುತ್ರವಾಗ್ಲಿ ಸಕಲ ವಿದ್ವಂತ ರೀತಿಯಲ್ಲಿ ತಂದೆಯಾದವರೇ, ನಿನ್ನ ಚಿತ್ರ ಬಗ್ಗೆ ನಮ್ಮ ಪಾಪ ಮಾಡಿದ ಸಂದರ್ಭದಲ್ಲೂ ಕೃಪೆ ಕೊಟ್ಟು ದಯ ಕೊಟ್ಟು ಜೀವಿತ ಸಂಕಲಿಸಿ ಎಲ್ಲ ರೀತಿಯಲ್ಲಿ ನಾಶ ಮಹಾಸದಲ್ಲಿ ನಮ್ಗೆ ಕಾದು ಕಾಪಾಡೋದಕ್ಕಾಗಿ ನಿಮ್ಮ ಸ್ವಲ್ಪ ಧನ್ಯವಾದಗಳು. ತಂದೆ ಆದರೆ ನಿಮ್ಮ ಕೃಪೆ ನಮ್ಮಲ್ಲಿ ಇದನ್ನ ಅರ್ಥಕೊಂಡು ತಂದೆ ಆದರೆ ಬರುವಂತ ಎಲ್ಲ ಶೋಧನೆಗಳನ್ನು ನಾವು ಸಂಪೂರ್ಣವಾಗಿ ಜಯಿಸುವಂತ ಕೂಡ ನಮ್ಗೆ ಸಹಾಯ ಮಾಡು. ಅನೇಕ ವಿಧವಾದ ರೀತಿಯಲ್ಲಿ ನಿನ್ನ ಚಿತ್ರದ ವಿರುದ್ಧವಾಗಿ ನಮ್ಮ ಮಾಡಿದ ತಪ್ಪುಗಳನ್ನೆಲ್ಲ ತಂದೆ ಆದರೆ ಮನಿಸಿ ಕ್ರಿಸ್ತನ ಅಮೂಲವಂತ ರಕ್ತ ನಮ್ಮ ಶುದ್ಧಪಡಿಸ್ಬೇಕು ಕೇಳ್ಕೊಂತೀವಿ. ಕೊಟ್ಟಂತ ನೀತಿ ವಸ್ತ್ರ ಶುದ್ಧವಾಗಿ ಇಟ್ಕೊಂಡು ನಮ್ಗೆ ಸಹಾಯ ಮಾಡು.